ಅಡಿಗಿನ ಜರಿಗೆ ದಿನ ಚಿತ್ತಮೇ ಪ್ರಭುವ ಜರಿಗೆ ದಿನೀ ಚಿತ್ತಮೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ಸೋದರ ಸಹೋದರಿಗಳೇ ಕಳೆದ ಪಾಠದಲ್ಲಿ ನಾವು ದೇವರು ಏಕೆ ಕೆಲವು ಪ್ರಾರ್ಥನೆಗಳನ್ನ ಕೇಳುವುದಿಲ್ಲ ಎಂಬುದಾಗಿ ನಾವು ನೋಡಿಕೊಂಡ್ವಿ ಅದರಲ್ಲಿ ಐದು ಕಾರಣಗಳು ನಾವು ನೋಡಿಕೊಂಡ್ವಿ ಮೊದಲನೇದಾಗಿ ನಾವು ಪಾಪದಲ್ಲಿ ಕಂಟಿನ್ಯೂ ಆಗಿ ಇದ್ದರೆ ದೇವರು ಪ್ರಾರ್ಥನೆ ಕೇಳುವುದಿಲ್ಲ ಪಾಪಗಳನ್ನು ನಾವು ಕ್ರಿಸ್ತನ ರಕ್ತದಲ್ಲಿ ತೊಡಕೊಂಡು ಪಶ್ಚಾತ್ತಾಪ ಪಟ್ಟು ನೀತಿ ಮಾರ್ಗದಲ್ಲಿ ನಡೆಯುವಾಗ ನಮ್ಮ ಪ್ರಾರ್ಥನೆಗಳು ದೇವರು ಕೇಳ್ತಾರೆ ಅಂತ ಎರಡನೇದಾಗಿ ನಾವು ನೋಡುವಾಗ ನಾವು ಸಂದೇಹಪೂರ್ವಕವಾಗಿ ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳುವುದಿಲ್ಲ ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಮತ್ತು ಮೂರನೇದಾಗಿ ನಾವು ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡಬೇಕು ಅದಕ್ಕೆ ವಿರುದ್ಧವಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳೋದಿಲ್ಲ ಅಂತ ನಾಲ್ಕನೇದಾಗಿ ನಾವು ಅಹಂಕಾರದಿಂದ ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳುವುದಿಲ್ಲ ತಗ್ಗಿನ ಮನಸ್ಸುಳ್ಳವರಾಗಿ ಕೇಳಬೇಕಂತ ಮತ್ತು ಗಂಡ ಹೆಂಡತಿ ಅನ್ಯೋನ್ಯವಾಗಿ ಇದ್ದು ಒಗ್ಗಟ್ಟಾಗಿ ಪ್ರಾರ್ಥನೆ ಮಾಡಬೇಕು ಅನ್ನೋದು ಕೂಡ ನಾವು ನೋಡ್ಕೊಂಡ್ವಿ ಆದರೆ ಇವತ್ತಿನ ದಿವಸ ಈ ಎಲ್ಲ ವಿಷಯಗಳನ್ನೂ ನಾವು ಸರಿಯಾಗಿದ್ದು ಪ್ರಾರ್ಥನೆ ಮಾಡಿದ್ರು ದೇವರು ಕೆಲವು ಪ್ರಾರ್ಥನೆಗಳನ್ನ ಕೇಳೋದಿಲ್ಲ ನಾವು ಪಾಪದಲ್ಲಿ ನಡೀತಿಲ್ಲ ನಾವು ನೀತಿ ಮಾರ್ಗದಲ್ಲಿ ನಾವು ನಡೀತಿದ್ದೇವೆ ಮತ್ತು ಸಂಶಯ ಪಡೆದಿರೋ ಸಂಪೂರ್ಣ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಿದ್ದೇವೆ ಮತ್ತು ದೇವರ ಚಿತ್ತಕ್ಕೆ ವಿರೋಧವಾಗಿ ನಾವೇನು ಕೇಳ್ಕೊತಿಲ್ಲ ಹಾಗೆ ನಾವು ನಮ್ಮನ್ನು ತಗ್ಗಿಸಿಕೊಂಡು ನಾವು ದಿನ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ತಾ ಮತ್ತು ಗಂಡೆ ಹೆಂಡತಿ ಅನ್ಯೋನ್ಯವಾಗಿದ್ದು ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ದೇವ್ರ ಹತ್ರ ಬೇಡಿಕೊಂಡ್ರೂ ಕೆಲವು ಪ್ರಾರ್ಥನೆಗಳನ್ನ ದೇವರು ಕೇಳೋದಿಲ್ಲ ಅದು ಯಾಕೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ ಸೋದರ ಸೋದರಿ ಬೈಬಲ್ನಲ್ಲಿ ಭಾಳ ನೀತಿವಂತನಾಗಿದ್ದನು ಒಬ್ಬ ಮನುಷ್ಯ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು ಆತನ ಬಗ್ಗೆ ದೇವರೇ ಹೆಮ್ಮೆಯಾಗಿ ಹೇಳ್ಕೊಳ್ತಾರೂ ಕೂಡ ಅವ್ರ ಬಗ್ಗೆ ನಾವು ಒಂದು ನಿಮಿಷ ಜ್ಞಾಪಕ ಮಾಡ್ಕೊಳ್ಳೋಣ ಅದು ಯಾರಂದರೆ ಯೋಬು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಯೋಬು ಮೊದಲನೇ ಅಧ್ಯಾಯ ಮೊದಲನೇ ವಾಚನದಲ್ಲಿ ದೇವರೇ ಅವನ ಬಗ್ಗೆ ಏನು ಹೇಳ್ತಾರೆ ನೋಡಿ ಯೋಬು ಒಂದು ಒಂದು ಉಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದನು ನೋಡಿದ ನಿರ್ದೋಷಿ ಯಥಾರ್ಥ ಚಿತ್ತನು ದೇವರಿಗೆ ಭಯಪಟ್ಟು ನಡೆಯುವಂಥವನಾಗಿದ್ದನು ಎಷ್ಟು ಕ್ಲಿಯರ್ ಆಗಿ ದೇವರೇ ಆತನಿಗೆ ಆ ಥರ ಹೇಳೋದನ್ನು ನೋಡ್ತೀವಿ ಇಷ್ಟು ಮಾಡೋದಲ್ಲ ಆತನಿಗೆ ಏಳು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಮಕ್ಳು ಇರ್ತಾರೆ ಅವರು ಯೋಗನ ಮಕ್ಕಳಾಗಿರೋದ್ರಿಂದ ಅವರು ಭಾಳ ಆಯುಷ್ವಂತರಾಗಿರ್ತಾರೆ ಯಾಕೆಂದ್ರೆ ಯೋಗ ಆಯುಷ್ವಂತನಲ್ವ ದೇವರವನಿಗೆ ಭಾಳ ಎಲ್ಲ ಕೊಟ್ಟಿರ್ತಾರಲ್ವ ಆಗ ಏನು ಮಾಡ್ತಾರೆ ಅಂದರೆ ಪ್ರತಿದಿನ ಒಬ್ಬೊಬ್ಬರ ಮನೇಲಿ ಒಬ್ಬೊಬ್ಬರು ಸೇರಿಕೊಂಡು ಅವತ್ತನ್ನು ಮಾಡಿಕೊಂಡು ಸಂತೋಷವಾಗಿರ್ತಾರೆ ಆಗ ಯೋಗ ಏನು ಮಾಡ್ತಾನೆ ಅವರು ಒಂದು ವೇಳೆ ಅವರು ತಿಂದು ಕುಡೋದು ಅವರು ಸಂತೋಷವಾಗಿರುವಾಗ ದೇವರನ್ನೇನೋ ದೂಷಿಸ್ಬಿಟ್ರಾ ಏನೋ ಅನ್ನೋ ಒಂದು ಭಯದಿಂದ ಮಾರನೇ ದಿವಸ ದೇವರ ಹತ್ರ ಹೋಗಿ ಅವರ ನಿಮಿತ್ತ ಹೋಮಗಳನ್ನ ನೋಡಿ ಯಾವ ರೀತಿ ಇದೆ ಅದನ್ನ ನಾವು ಐದನೇ ವರ್ಷದಿಂದ ನೋಡ್ಬೋದು ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಿಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು ನೋಡಿದ್ರ ಇಷ್ಟೆಲ್ಲ ಮಾಡ್ಕೊಂಡ್ಬಿಡ್ತಾರೆ ಯೋಬು ಯಾಕೆ ಅಂದ್ರೆ ಅವ್ರ ಮಕ್ಕಳಿಗೆ ಏನಾಗಬಾರ್ದು ದೇವರ ಕೋಪಕ್ಕೆ ಪಾತ್ರರಾಗಬಾರ್ದು ದೇವರವ್ರನ್ನ ಕನಿಕರಿಸಲಿ ಅನ್ಬಿಟ್ಟು ಎಷ್ಟು ಅಡ್ವಾನ್ಸ್ ಆಗಿ ಅವರು ಅವ್ರ ನಿಮಿತ್ತ ದೇವರ ಹತ್ರ ಬಿಡ್ಕೊತಾ ಇರ್ತಾರೆ ಯೋಬು ನೀತಿವಂತನಾಗಿ ದೇವರಿಗೆ ಮೆಚ್ಚುಗೆ ನಡ್ಕೊಂಡ್ರು ಯಥಾರ್ಥವಂತನಾಗಿದ್ದರು ಅವರು ಅವ್ರ ಮಕ್ಕಳ ಬಗ್ಗೆ ಬೇಡ್ಕೊತ ಇರ್ತಾರೆ ಅಷ್ಟು ಒಂದು ಭಕ್ತಿಯಿಂದ ನಂಬಿಕೆಯಿಂದ ಹಾಗಾದ್ರೂ ಯೋಬನ ಲೈಫಲ್ಲಿ ಏನಾಗ್ತದೆ ನಮ್ಮೆಲ್ಲರಿಗೂ ಗೊತ್ತು ಆ್ಯಕ್ಚುಲಿ ಯೋಬನ ಹಿನ್ನೆಲೆಯಲ್ಲಿ ನಡೆದದ್ದು ಯೋಬಗೆ ಗೊತ್ತಿಲ್ಲ ಯೋಬು ಗೆ ಮೊದಲನೇ ಅಧ್ಯಾಯ ಅದೆಲ್ಲ ಅವ್ರಿಗೆ ಗೊತ್ತಿಲ್ಲ ಅಲ್ವರ ಅದೇನಾಯಿತು ಅಂತ ನಮಗೆ ಗೊತ್ತಿದೆ ಅಲ್ಲಿ ದೇವರು ಸೈತಾನನ ನೋಡಿ ಯೋಬನ್ನು ನೋಡ್ದ ನನ್ನ ಸೇವಕನು ಎಷ್ಟು ಯಥಾರ್ಥವಾಗಿ ಭಯಪಟ್ಟು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಿಕೊಂಡು ಹೆಂಗಿದ್ದಾನೆ ಅಂತ ಹೇಳುವಾಗ ಸೈತಾನ ಏನು ಹೇಳ್ತಾನೆ ಅವನಿಗೆ ನೀನು ಸುಮ್ಮನೆನಾ ಅವನು ನಿನ್ನ ನಂಬೋದು ನಿನಗೆ ಭಯಪಟ್ಟು ನಡೆಯೋದು ಅವನಿಗೆಲ್ಲ ಸಮೃದ್ಧಿಯಾಗಿ ಕೊಟ್ಟಿದ್ದಿ ಅವನ ಮನೆ ಸುತ್ತಲೂ ಬೇಲಿ ಹಾಕಿದ್ದಿ ಅವನಿಗೇನೂ ಕಷ್ಟ ಬರ್ದಂಗೆ ನೋಡ್ಕೊಂಡಿದ್ದೆ ಆದ್ದರಿಂದ ನಿನಗೆ ಅವನು ಭಯಪಟ್ಟು ನಡೀತಿದ್ದಾನೆ ಅವೆಲ್ಲ ನೀನು ಮುಟ್ಟು ಆಗ ನಿನ್ನ ಶಾಪ ಕೊಡ್ತಾನೆ ದೂಷಿಸ್ತಾನೆ ಅಂತ ಹೇಳ್ತಾನೆ ಸೈತಾನ ಆಗ ದೇವರು ನೀನು ಏನು ಬೇಕಾರೋ ಮಾಡ್ಕೋ ಅವನಿಗೆಲ್ಲ ಆಸ್ತಿ ಆಗಲಿ ಎಲ್ಲ ನಿನ್ನ ಕೈ ಕೊಟ್ಟಿದ್ದೀನಿ ಅವನ ಜೀವ ಮಾತ್ರ ತೆಗಿಬೇಡ ಅಂತ ಹೇಳ್ತಾರೆ ಅಲ್ವಾ ಅದು ಒಂದು ಟೆಸ್ಟು ಆಗ ಏನು ನಡೀತದೆ ಅಂತ ನಮಗೆಲ್ಲ ಗೊತ್ತು ಅಲ್ವರ ಆಗ ಸೈತಾನ ಬಂದು ಒಂದೇ ದಿವಸದಲ್ಲಿ ಅವನಿಗೆ ಎಲ್ಲ ಕಡೆಯಿಂದ ಒಂದು ನಷ್ಟ ಮತ್ತು ನಾಶನ ತಗೊಂಬರೋದನ್ನ ನಾವು ನೋಡ್ತೀವಿ ಅಲ್ಲರ ಹಾಗಾಗಿ ಒಂದು ದಿವಸ ಇದ್ದಾಗ ಒಂದು ಕಡೆಯಿಂದ ಒಬ್ಬನು ಬಂದು ಇವರು ನಮ್ಮ ಶತ್ರುಗಳು ಬಂದು ಹಸುಗಳನ್ನ ಕತ್ತೆಗಳನ್ನೆಲ್ಲ ಹೊಡ್ಕೊಂಡು ಹೋಗ್ಬಿಟ್ರು ಎಲ್ಲ ಹೋಗ್ಬಿಟ್ರು ಕ ಸೇವಕರನ್ನೆಲ್ಲ ನಾನು ಒಬ್ಬನೇ ಇದ್ದೀನಿ ಅಂತ ಹೇಳ್ತಾನೆ ಆಮೇಲೆ ಅವನು ಹೇಳ್ತಿರುವಾಗಲೇ ಇನ್ನೊಬ್ಬ ಬಂದು ಈ ಕಲ್ದಿಯರು ಬಂದು ನಮ್ಮ ಕುರಿಗಳನ್ನೆಲ್ಲ ಹೊಡ್ಕೊಂಡು ಹೋಗ್ಬಿಟ್ರು ಅಂತ ಹೇಳ್ತಾರೆ ಅದೇ ಸಮಯದಲ್ಲಿ ಇನ್ನೊಬ್ಬ ಬಂದು ಬೆಂಕಿ ಬಂದು ಇದು ನಮ್ಮ ಇನ್ನೂ ಬೇರೆ ಪಶುಗಳೆಲ್ಲ ಸತ್ತು ಹೋದ್ವು ಅಂತ ಹಂಗೆ ಹೇಳ್ತಿರುವಾಗಲೇ ನಾಲ್ಕನೇ ಅವನು ಬಂದು ನಿನ್ನ ದೊಡ್ಡ ನಮ್ಮ ಮಗನ ಮನೆಯಲ್ಲಿ ಎಲ್ಲ ಮಕ್ಕಳು ಸೇರಿ ಅವತಾನ ಮಾಡ್ತಿದ್ದಾಗ ನಾಲ್ಕು ಕಡೆಯಿಂದ ಗಾಳಿ ಬೀಸಿ ಆ ಮನೆ ಕುಸ್ತು ಬಿದ್ದು ಎಲ್ಲರೂ ಸತ್ತು ಹೋದರು ಆಗ ಅಯ್ಯೋಬೋ ಕುಬಿಡ್ತಾನೆ ಅಲ್ವ್ರ ಎಲ್ಲ ಬೋಡಿಸ್ಕೊಂಡು ಬೂದಿನಲ್ಲಿ ಕೂತ್ಕೊಂಡ್ಬಿಟ್ಟು ಆಗ ಅವನು ಹೇಳೋಂಥ ಮಾತು ನಮ್ಮೆಲ್ಲರೂ ಗೊತ್ತಿದೆ ಅಲ್ವಾ ಸೊ ಸೋದರ ಸೋದರಿ ಯಾಕೆ ಹಿಂಗೆ ಆಯಿತು ಯಾವ ನೀತಿವಂತನಾಗಿದ್ದ ತನ್ನ ಮಕ್ಕಳಿಗೋಸ್ಕರ ನಾವು ಒಳ್ಳೇದಾಗಲಿ ದೇವ್ರ ಕಾಪಾಡಲಿ ಅಂತ ಅವನು ಮುನ್ ಮುಂಚಿತವಾಗಲೇ ಪ್ರಾರ್ಥನೆ ಮಾಡ್ತಿದ್ದ ಆದರೂ ಅವನು ಏನು ಆಗಬಾರ್ದು ಅಂದ್ಕೊಡ್ನೋ ಅದೇ ಆಗೋಯ್ತು ಅವ್ರ ಮಕ್ಕಳಿಗೋಸ್ಕರ ಅವ್ನು ಮಾಡಿದ ಪ್ರಾರ್ಥನೆಯನ್ನು ದೇವ್ರಿಗೆ ಕೇಳ್ದಿರ ಮಕ್ಕಳೆಲ್ಲ ಎಲ್ಲ ಸತ್ತೋಗಂಗೆ ಮಾಡಿಬಿಟ್ರು ಅವನಿಗೆಲ್ಲ ಆಸ್ತಿ ಪಾಸ್ತಿ ಎಲ್ಲ ನಷ್ಟ ಆಗಿದ್ದು ಮಾತ್ರ ಅಲ್ಲ ಅವನ ಮಕ್ಕಳು ಹತ್ತು ಜನನೂ ಸತ್ತೋದಾಗ ಅವನಿಗೆ ಭಾಳ ಕಷ್ಟ ಆಗ್ತದೆ ಅಫ್ಕೋರ್ಸ್ ಅವನು ದೇವರಿಗೆ ದೂಷಣೆ ಮಾಡಲಿಲ್ಲ ಆಗಲೂ ಅವನು ಏನು ಹೇಳ್ತಾನೆ ಅಂತ ನಮ್ಮೆಲ್ಲರಿಗೂ ಗೊತ್ತು ಆಗಿ ಬಂದೆ ಬೆತ್ತಲೆಯಾಗಿ ನಾವು ಹೋಗ್ತೀನಿ ದೇವರೇ ಕೊಟ್ಟರು ದೇವರೇ ತೊಗೊಂಡ್ರು ದೇವ್ರು ನಮಗೆ ಮಹಿಮೆ ಆಗಲಿ ಅಂತ ಹೇಳ್ಬಿಡ್ತಾನೆ ಆದರೆ ನಾವು ಯೋಚನೆ ಮಾಡುವಾಗ ನೀತಿವಂತ ಪ್ರಾರ್ಥನೆ ಮಾಡುವಾಗ ಯಾಕೆ ಹಿಂಗೆಲ್ಲ ಆಯಿತು ಅನ್ನೋದು ಬರ್ತದೆ ಇದು ಆ ಕಾಲದಲ್ಲಿ ಯೋಬುಗೆ ಒಂದು ಘಟನೆ ನಡೀತು ಅನ್ನೋದು ಮಾತ್ರ ಅಲ್ಲ ಸಹೋದರ ಸಹೋದರಿ ಪ್ರತಿಯೊಬ್ಬ ನೀತಿವಂತರ ಜೀವಿತದಲ್ಲಿ ಕೂಡ ಇದು ಆಗ್ತಾನೇ ಇರ್ತದೆ ಅಲ್ವರ ನಾವು ನೋಡಿರ್ತೀವಿ ನಮ್ಮ ಸಭೆಯಲ್ಲಿ ಒಳ್ಳೆಯವರಾಗಿರ್ತಾರೆ ದೇವರಿಗೆ ತಗ್ಗಿ ಬಗ್ಗಿ ದೇವ್ರ ಮುಂದೆ ನಡ್ಕೊಳ್ಳೋಂಥವರಾಗಿರ್ತಾರೆ ಒಳ್ಳೆಯ ಭಕ್ತಿಯುಳ್ಳ ಕುಟುಂಬವಾಗಿರ್ತಾರೆ ಆದರೂ ಅವರಿಗೆ ಕೆಲವು ಅನಾಹುತಗಳು ನಡೀತಾನೇ ಇರ್ತದೆ ದುಃಖವಾಗಿರ್ತಾರೆ ಕಷ್ಟಗಳು ಬರ್ತಾನೇ ಇರ್ತದೆ ಅಲ್ವರ ಅವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಅದು ವಿರೋಧವಾಗ್ತಾ ಇರ್ತದೆ ನನ್ನ ಜೀವನ ಕಾಲದಲ್ಲಿ ಕೂಡ ನನ್ನ ಲೈಫಲ್ಲಿ ಕೂಡ ಇತ್ತೀಚೆಗೆ ನನಗೆ ಭಾಳ ಒಂದು ದೊಡ್ಡ ಶೋಧನೆ ಬಂತ ಹೇಳ್ಬೋದು ಅದು ಹೆಂಗೆ ಅಂದರೆ ಯೋಬನ ವಿಷಯದಲ್ಲಿ ತನ್ನ ಮಕ್ಕಳ ವಿಷಯದಲ್ಲಿ ಅವರಿಗೆ ತುಂಬ ದುಃಖ ಆಯಿತು ನನಗೆ ನಮ್ಮ ತಾಯಿಯವರ ವಿಷಯದಲ್ಲಿ ಭಾಳ ಒಂದು ದೊಡ್ಡ ದುಃಖ ಆಗುವಂತೆ ಆಯಿತು ನಮ್ಮ ತಾಯಿಯವರು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಅನೇಕರಿಗೆ ಅವರಿಗೆ ಈಗ ಎಂಬತ್ತ ನಾಲ್ಕು ದಾಟಿದ್ದಾರೆ ಎಂಬತ್ತೈದು ಆಲ್ಮೋಸ್ಟು ಅವರು ಭಾಳ ಚೆನ್ನಾಗಿ ನಮ್ಮನ್ನ ನೋಡಿಕೊಂಡ್ರು ಅವ್ರ ಮೇಲೆ ನಮಗೆಲ್ಲ ಭಾಳ ಪ್ರೀತಿ ಆದರೆ ಅವರಿಗೆ ಈ ಕೋವಿಡ್ ಬರೋದಕ್ಕೆ ಮುಂಚೆನೇ ಅವರು ಆರೋಗ್ಯವಾಗಿದ್ದರು ಆಮೇಲೆ ಸಡನ್ನಾಗಿ ಅವರಿಗೆ ಕ್ಯಾನ್ಸರ್ ಬಂದ್ಬಿಡ್ತು ಆಗ ನಮಗೆಲ್ಲ ಭಾಳ ಇದಾಯಿತು ಅವರು ಎಷ್ಟು ಭಯ ವ್ಯಕ್ತಿಯಿಂದ ಇರೋಂಥವ್ರು ನಮ್ಮ ಸಭೆಗಾಗಿ ಅವರು ಎಷ್ಟು ಮಾಡಿದ್ದಾರೆ ನನಗಂತೂ ಒಂದು ಬ್ಯಾಕ್ ಬೋನ್ ಆಗಿದ್ರು ಅಂತ ಹೇಳ್ಬೋದು ಬಲವಾದಂಥ ಒಂದು ಶಕ್ತಿಯಾಗಿ ನನ್ನೊಂದಿಗೆ ನಿಂತು ನನ್ನ ಸೇವೆಗೆ ಅಷ್ಟು ಸಹಾಯ ಮಾಡಿದ್ದಾರೆ ನಮ್ಮ ಚರ್ಚ್ ನಡೆಸುವಂಥ ಬಿಲ್ಡಿಂಗ್ ಎಲ್ಲ ಅವರ ಮೂಲಕವೇ ನಮಗೆ ಬಂದಿದ್ದು ಇದೆಲ್ಲ ಇದೆ ಆದರೂ ಅವ್ರಿಗಂಥವ್ರಿಗೆ ಈ ಥರ ದೊಡ್ಡ ವ್ಯಾಧಿ ಬಂತಲ್ಲ ಅಂತ ನಮಗೆ ಕಷ್ಟ ಆಗಿರ್ತದೆ ಬೇಜಾರಾಯಿತು ಆದರೆ ದೇವರ ಕೃಪೆಯಿಂದ ಅದರಿಂದ ಓವರ್ಕಮ್ ಮಾಡಿದ್ರು ಐದು ವರ್ಷ ಆದಮೇಲೆ ಗೊತ್ತಾಗತ್ತಲ್ಲ ಅದು ಹೋಯ್ತಾ ಇನ್ನೂ ಇದೆಯಾ ಅಂತ ಅದು ಕೃಪೆಯಿಂದ ಕ್ರೂಪಿಯಿಂದ ಐದು ವರ್ಷ ಆದಮೇಲೆ ಸೇರಿ ಹೋದರು ಆದರೆ ಅದಾದ ನಂತರ ಅವರು ಸ್ವಲ್ಪ ಬಲಹೀನ ಆಗ್ಬಿಟ್ರು ಆಮೇಲೆ ಕೋವಿಡ್ ಬಂದಾಗ ಅವರು ನಮ್ಮ ಅಕ್ಕನ ಮನೆಗೆ ಆಸ್ಟ್ರೇಲಿಯಾಗೆ ಹೋದರು ಆಗ ಕೋವಿಡ್ ಬರೋಕ್ಕೆ ಮುಂಚೆ ಅಲ್ಲಿ ಹೋದಾಗ ಹೋಗ್ಬಿಟ್ಟು ಒಂದು ಮೂರು ತಿಂಗಳಿದ್ಬಿಟ್ಟು ಬರೋಣ ಅನ್ನೋಸ್ಟ್ರೇಲಿಯಾಗೆ ಅದು ಕೋವಿಡ್ ಬಂದಾಗ ಎಲ್ಲ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗಿ ಅವರು ಅಲ್ಲೇ ಸ್ಟ್ರಕ್ ಆಗ್ಬಿಟ್ರು ಅಲ್ಲಿದ್ದಂಥ ಕಾಲದಲ್ಲಿ ಅವರು ಒಂದು ವರ್ಷ ಇರಲಿಕ್ಕ ಬೇಕಾಯಿತು ಆ ಒಂದು ಸಮಯದಲ್ಲಿ ಅವರು ಅಲ್ಲಿ ಒಬ್ಬಂಟ್ರಿಗೆ ಆಗ್ಬಿಟ್ರು ಯಾಕೆಂದರೆ ನಮ್ಮ ಸಿಸ್ಟರು ಅವರು ಕೆಲಸಕ್ಕೆ ಹೋಗ್ತಾರೆ ನಮ್ಮ ಅವರ ಮಕ್ಕಳು ಕೂಡ ಅವ್ರಿಗೆ ಕೆಲಸಕ್ಕೆ ಕಾಲೇಜಿಗೆ ಹೋಗೋದ್ರಿಂದ ಇವರು ಒಬ್ಬರೇ ಇರೋಂಥ ಒಂದು ಸಂದರ್ಭ ಆಗೋಯ್ತು ಆ ಒಂದು ಸಮಯದಲ್ಲಿ ಅವರು ಒಂದು ಹೊಸ ಪ್ಲೇಸು ಮತ್ತು ಅವರು ಇದ್ದಂಥ ಪ್ಲೇಸ್ ಇದ್ದಂಥ ಜನಗಳೆಲ್ಲ ಅವರು ಕಾಣಿಸ್ತೀರ ಅವ್ರು ಇರುವಂಥ ಸಂದರ್ಭದಲ್ಲಿ ಅವರಿಗೆ ಒಂಥರ ಮರುವು ಡೆಮ್ನೇಷನ್ ಅನ್ನೋದು ಡೆವಲಪ್ ಆಗೋಯ್ತು ಸೊ ಜನ್ರಲಿ ವಯಸ್ಸಾದವ್ರಿಗೆಲ್ಲ ಆ ಥರ ಆಗ್ತದೆ ನಮ್ಮ ತಾಯಿಗೆ ಆ ಒಂದು ಸಂದರ್ಭದಲ್ಲಿ ಆ ರೀತಿ ಆಗುವಾಗ ಅವರು ಮತ್ತೆ ಬಂದ ನಂತರ ಅವರಿಗೆ ಹೆಚ್ಚಾಗಿ ಮರುವು ಕನ್ಫ್ಯೂಷನ್ ಆಗ್ಬಿಡೋದು ಕೆಲವೊಂದು ಸಮಯದಲ್ಲಿ ನಾರ್ಮಲ್ ಆಗಿರೋರು ಕೆಲವೊಂದು ಸಮಯದಲ್ಲಿ ಅವರು ನಾನು ಯಾರು ಅಂತಲೇ ಗೊತ್ತಾಗ್ತಿರಲಿಲ್ಲ ಅವರು ಇಲ್ಲಿ ಬಂದಾಗ ನಮ್ಮ ಅಕ್ಕನ ಮನೆಯಲ್ಲಿ ಮೂರು ದಿವಸ ನಾಲ್ಕು ದಿವಸ ಇರೋರು ಮತ್ತು ಇಲ್ಲಿಗೆ ಬರೋರು ನಮ್ಮ ಮನೆಗೆ ಒಂದು ತ್ರೀ ಫೋರ್ ಡೇಸ್ ಇದ್ದು ಚರ್ಚ್ಗೆಲ್ಲ ಬರೋರು ಆ ಟೈಮಲ್ಲಿ ಅವರ ಡೀಲ್ ಮಾಡೋದು ಭಾಳ ಕಷ್ಟವಾಗಿತ್ತು ಯಾಕಂದರೆ ಅವರು ನಾರ್ಮಲಾಗಿ ಇರ್ತಿರ್ಲಿಲ್ಲ ಅವರು ಸಡನ್ನಾಗಿ ಅವರು ಕನ್ಫ್ಯೂಸ್ ಮಾಡ್ಕೊಂಬಿಡರು ನಾನು ನನ್ನ ತಂದೆ ಅಂದ್ಕೊಂಬಿಡೋರು ಮತ್ತು ನನ್ನ ಹೆಂಡತಿನ ನಾನು ಇಟ್ಕೊಂಡಿದ್ದೀನಿ ಅಂದ್ಕೊಂಬಿಡೋರು ಅವಳ ಮೇಲೆ ಒಂದು ಕೋಪ ಮಾಡೋರು ಇವಳು ಯಾಕೆ ಇಲ್ಲಿದ್ದಾಳೆ ಅನ್ನೋರು ಅವಳಮ್ಮ ನಿನ್ನ ಸೊಸೆ ನಾನು ಹೆಣ್ತಿ ನಿನ್ನೆಣ್ತೀನ ಅವಳು ಯಾವಾಗ ಮಾಡ್ಕೊಂಡೆ ಅನ್ನೋರು ನೀನೇ ನಮಗೆ ಮದುವೆ ಮಾಡ್ದಲ್ಲ ಅಂತಂದರೆ ಹಾಗಾದರೆ ಅವಳು ನಿನ್ನೆತಾರೆ ನಾನು ಯಾರು ಅನ್ನೋರು ಅಂದರೆ ಭಾಳ ಒಂಥರ ಈ ರೀತಿ ಮಾಡೋರು ಇದು ಒಂದು ಸತಿ ಆದರೆ ಎರಡು ಸತಿ ಆದರೆ ನಕ್ಕಿ ನಾವು ತಮಾಷೆ ತೊಗೊಂಬೋದಾದರೆ ಅವರು ಭಾಳ ಆಗಿ ತೊಗೊಳ್ಳೋರು ಕೋಪ ಮಾಡ್ಕೊಳ್ಳೋರು ಬೇಜಾರು ಮಾಡ್ಕೊಳ್ಳೋರು ಮತ್ತು ಏನೇನೋ ಕಾರಣಕ್ಕೆ ಅವ್ರ ಹತ್ರ ಡೀಲ್ ಮಾಡುವಾಗ ತುಂಬ ಕಷ್ಟವಾಗೇ ಇತ್ತು ಒಂದು ಏನು ಹೇಳಿದ್ರು ಅವರಿಗೆ ಅರ್ಥ ಆಗ್ತಿರ್ಲಿಲ್ಲ ಅಪಾರ್ಥ ಮಾಡ್ಕೊಳ್ಳೋರು ಏನೇನೋ ಊಹಿಸ್ಕೊಂಬಿಡೋರು ಸೊ ಪ್ರತಿ ಸರ್ತಿ ಬಂದಾಗ ಅವ್ರು ಕೋಪ ಮಾಡಿಕೊಂಡೇ ಮನೆಗೆ ಹೋಗೋರು ತಿನ್ನಮ್ಮ ಹೋಗ್ತೀನಿ ಹೋಗ್ತೀನಿ ಅಂದ್ಬಿಟ್ಟು ಅಕ್ಕ ಮನೆಗೆ ಅಲ್ಲಿ ಹೋಗಿದ್ದೆ ಅಲ್ಲಿರೋಕ್ಕೂ ಇಷ್ಟ ಇಲ್ಲ ಅವ್ರಿಗೆ ತಿರ್ಗಿ ಇಲ್ಲೇ ಬರ್ತೀನಿ ಅನ್ನೋರು ಇಲ್ಲಿ ಬಂದಿದ್ದ ಹೋಗ್ತೀನಿ ಅನ್ನೋರು ಈ ಥರನೇ ಅವ್ರ ಹತ್ರ ಇದು ಮಾಡೋದು ಭಾಳ ಕಷ್ಟ ಆಯ್ತು ಆದರೆ ಸಮ್ಟೈಮ್ಸು ನಾರ್ಮಲಾಗಿ ಕೂಡ ಇರೋರು ಅವಾಗ ಅವಾಗ ಎಲ್ಲ ಥರ ಈ ಥರ ಎಲ್ಲ ಆಗೋದು ಮತ್ತು ಅದನ್ನು ಸಹಿಸ್ಕೊಂಡು ನಾವು ಹೆಂಗ ಮ್ಯಾನೇಜ್ ಮಾಡ್ಕೊಂಡು ಬಂದ್ವಿ ಬರ್ತಾಯಿದ್ವಿ ಆ ಸಮಯಗಳಲ್ಲಿ ಸೋದರ ಸೋದರಿ ಆಲ್ರೆಡಿ ಸಿಚುವೇಶನ್ ಇದು ದೇವ್ರ ಹತ್ರನೂ ಪ್ರಾರ್ಥನೆ ಮಾಡ್ತಿದ್ದೆ ನೋಡಿಪ್ಪ ಅವ್ರಿಗೂ ಅಷ್ಟು ಕಷ್ಟ ಆಗಿದೆ ಅವರು ಇದ್ದಂಗಿಲ್ಲ ನಾರ್ಮಲ್ಲಾಗಿ ಅವರು ಕಂಟೆನ್ಷನ್ ಟೆನ್ಷನ್ ನಮಗೆ ಅಷ್ಟು ಟೆನ್ಷನ್ ಆಗುತ್ತೆ ಅಂದ್ರೆ ಅವ್ರಿಗೆ ಅಷ್ಟು ಟೆನ್ಷನ್ ಆಗುತ್ತೆ ದೇವರೇ ಅವರಿಗೆ ಒಂದು ರಿಲೀಫ್ ಕೊಡು ಅಂತ ನಾವು ಪ್ರಾರ್ಥನೆ ಮಾಡ್ತಾಯಿದ್ವಿ ಯಾಕಂದರೆ ಇದು ಹೆಚ್ಚಾನೇ ಬಂತು ಈ ಥರ ಆಗುವಂಥ ಅವರು ಅವರ ಬಿಹೇವಿಯರ್ ಆಗಲಿ ಇದೆಲ್ಲ ಆ ಸಂದರ್ಭದಲ್ಲಿ ಏನಾಯ್ತು ಅಂದರೆ ನಮ್ಮ ಅಕ್ಕನವರು ದುಬೈಗೆ ಟೂರ್ಗೆ ಹೋಗ್ತೀನಿ ಅಂತ ಹೋದರು ಅಲ್ಲಿ ಹತ್ತು ದಿವಸ ನಮ್ಮ ಮನೆಯಲ್ಲೇ ಇದ್ದರು ಆಗಿ ಆ ಟೈಮಲ್ಲಿ ಏನಾಯಿತು ಶಿಂಗಲ್ಸನ್ನು ಅದು ಎಫೆಕ್ಟ್ ಆಗೋಯಿತು ಶಿಂಗಲ್ಸ್ ಅಂದರೆ ಇದು ಹರ್ ಪೇಸ್ನಲ್ಲಿ ಒಂದು ಟೈಪ್ ಇದೆ ಅದು ಶೋಲ್ಡರ್ಸಲ್ಲೆಲ್ಲ ಹಿಂದೆ ಮುಂದೆ ಎಲ್ಲ ಇದು ಬಂದುಬಿಡುತ್ತೆ ಒಂಥರ ಗಾಯಗಳಾಗ್ಬಿಡುತ್ತೆ ತುಂಬ ಆಗ್ಬಿಡುತ್ತೆ ಆಗ ಅವ್ರಿಗೆ ಭಾಳ ಕಷ್ಟಪಟ್ರು ಆ ಸಮಯದಲ್ಲಿ ನೋಡಿ ಮೇಲೆ ಮೇಲೆ ಅವರಿಗೆ ಆಲ್ರೆಡಿ ಸಿಚ್ಯುವೇಶನ್ ಹಂಗಿದ್ದ ಹಂಗೆ ಆಗೋಯಿತು ಅದು ಡಾಕ್ಟರ್ ಡರ್ಮಿಟಾಲಜಿಸ್ಟ್ ಹೇಳ್ಬಿಟ್ರು ನೀವು ಇದು ಬೆಳಿಗ್ಗೆ ಭಾಳ ಕಂಟೇಜಿಯಸ್ ಇದು ಅಂಟುಕೊಳ್ಳುವಂಥದ್ದು ನೀವು ಅವರ ಉಗುಳಾಗಲಿ ಅವರು ಟಚ್ ಮಾಡ್ದಿರ ಆದಷ್ಟು ಅವನ್ನ ನೀವು ಐಸೋಲೇಟಾಗಿ ಇಟ್ಕೊಬೇಕು ಇಲ್ಲಾಂದರೆ ಎಲ್ಲರಿಗೂ ಬರ್ತದೆ ಅನ್ನೋದು ಬೇರೆ ಹೇಳ್ಬಿಟ್ರು ಈಗ ಆ ಒಂದು ಸಿಚುವೇಶನ್ ಅವ್ರನ್ನ ಡೀಲ್ ಮಾಡೋದು ಭಾಳ ಕಷ್ಟ ಆಗೋಯ್ತು ನಮಗೆ ಯಾಕೆಂದರೆ ಅವ್ರಿಗೆ ಏನನ್ನು ಹೇಳಿದ್ರೆ ಅವ್ರಿಗೆ ನೆಕ್ ಕರ್ತಾ ಇರಲಿಲ್ಲ ತಿರ್ಗಿ ಅದನ್ನು ಅಪರ್ಥ ಮಾಡ್ಕೊಳ್ಳೋರು ಪಾತ್ರೆ ತೊಳೆಯೋಕೆ ಹೋಗೋರು ಎಲ್ಲ ಮಾಡೋಕ್ಕೋಗೋರು ಒಂದು ಕಡೆ ಕೂತ್ಕೊಂತಿರಲಿಲ್ಲ ಆಗ ಹಿಂದೆಲ್ಲ ಅವರಿಗೆ ಆಯಿಂಟ್ಮೆಂಟು ನಾವೇ ಆಗ್ತಾಯಿದ್ವಿ ಆಗ ಎಲ್ಲ ಕಡೆ ಇದಾಗೋದು ಆ ಥರ ನಮಗೆ ಅದೊಂದು ಅಡಿಷ್ನಲ್ ಒಂದು ಇದಾಗೋಯ್ತು ಹಂಗು ಹೆಂಗು ನಾವು ಮ್ಯಾನೇಜ್ ಮಾಡಿಕೊಂಡು ಒಂದು ತಿಂಗಳ ನಂತರ ಅದೆಲ್ಲ ಹೀಲಾಯಿತು ಅದು ಸರಿ ಹೋದರು ಆ ಸಮಯದಲ್ಲಿ ಹಿಂಗೆ ಬಂದು ಹೋದು ಹೋಗುವಂಥ ಆಗಿಂದ ಆಲ್ಮೋಸ್ಟ್ ಜಾಸ್ತಿ ನಮ್ಮಲ್ಲೇ ಮನೆಯಲ್ಲೇ ಇರುವಂಥ ಒಂದು ಪರಿಸ್ಥಿತಿ ಆಯಿತು ಆಗ ಅವ್ರ ನಾವು ಮಾತಾಡ್ಕೊಂಡಿರುವಾಗ ಕೂತ್ಕೊಂಡು ಸನ್ ಸಮಟೈಮ್ಸು ದೇವರು ನಮಗೆಲ್ಲ ಒಳ್ಳೇದು ಮಾಡಿದ್ದಾರೆ ಎಷ್ಟು ಕಾಪಾಡಿದ್ದಾರೆ ಅಂತ ನಮ್ಮ ತಾಯಿ ಹೇಳೋರು ಅದೇ ಸಮಯದಲ್ಲಿ ನಮ್ಮ ತಾಯಿಗೆ ಏನು ಅಂದರೆ ಯಾವಾಗಲೂ ದೇವ್ರ ಹತ್ರ ಕೇಳ್ಕೊಡೋದು ದೇವರೇ ನಾನು ಬೆಡ್ ಬೆಡ್ರಿಡನ್ ಆಗಿಬಿಟ್ಟು ಇನ್ನೊಬ್ಬರಿಗೆ ನಾನು ಕಷ್ಟ ಕೊಡೋ ಒಂದು ಸಂದರ್ಭ ಬರಬಾರ್ದು ಇನ್ನೊಬ್ಬರು ಚೀತು ಅಂದ್ಕೊಂಡು ನನಗೆ ಸೇವೆ ಮಾಡೋಂಥ ಒಂದು ಪರಿಸ್ಥಿತಿ ಬರ್ದಿರೋ ದೇವರೇ ನನ್ನ ಕರ್ಕೊಂಬಿಟ್ರೆ ಸಾಕು ಅಂತ ಹೇಳೋರು ಭಾಳ ಬಲೀನವಾಗಿರೋರು ನನ್ನ ಹತ್ರ ಕೂತ್ಕೊಂಡು ಮಾತಾಡೋರು ನಾನು ಇಲ್ಲಮ್ಮ ದೇವರು ಸಹಾಯ ಮಾಡ್ತಾರೆ ಅಂತ ಹೇಳ್ತಾ ಇದ್ದೆ ಒಂದು ದಿವಸ ಅಲ್ಲೇ ನಮ್ಮ ಪಕ್ಕದಲ್ಲೇ ಮಲ್ಕೊತಾಯಿದ್ವಿ ಅವ್ರು ದಿವಾನಲ್ಲಿ ಮಾಡೋವ್ರು ನಾನು ಅಲ್ಲೇ ಪಕ್ಕದಲ್ಲೇ ಮಲ್ಕೊತಿದ್ದೆ ಅವ್ರನ್ನ ನೋಡ್ಕೊಳ್ಳೋ ಥರ ರಾತ್ರಿನಲ್ಲಿ ಸಡನ್ನಾಗಿ ಎದ್ದು ಅವ್ರಿಗೆ ನೀರು ಬೇಕಾ ಅವ್ರಿಗೆ ಊಟ ಬೇಕಾ ಕಾಫಿ ಕೇಳೋರು ಇದೆಲ್ಲ ಮಾಡ್ತಾಯಿರೋರು ಅವರು ಇದು ಆಗ ಪಕ್ಕದಲ್ಲೇ ಮ್ಯಾನೇಜ್ ಮಾಡ್ತಿದ್ದೆ ಆಗ ಒಂದು ದಿವಸ ಏನಾದರೂ ಹಾಸಿಗೆಯಿಂದ ಬಿದ್ದುಬಿಟ್ರು ಕೆಳಗೆ ಬಿದ್ದು ಇಲ್ಲಿ ಪೆಟ್ಟಾಗಿ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅವರು ಚಿಕ್ಕ ಮಗು ಥರ ಅಳೋದು ನೋಡಿದ್ರೆ ಭಾಳ ವ್ಯಸ್ಟ್ನಾಗೋಯ್ತು ದೇವ್ರೆ ಏನಪ್ಪ ಇದು ಮೇಲೆ ಮೇಲೆ ಒಂದ್ರ ಮೇಲೆ ಒಂದು ಆಮೇಲೆ ಅದನ್ನು ಚೇತರಿಸಿಕೊಂಡು ಆಗಿಂದ ಕೆಳಗಡೆ ಅವರಿಗೆ ಆಸೆ ಅವರಿಗೆ ಮಲಗಿಸ್ತಾ ಇದ್ವಿ ಅವರು ಹಾಗಿಂದ ನಾನು ಒಂದು ಕಾರ್ಯಕ್ಕಾಗಿ ಡೈಲಿ ಪ್ರಾರ್ಥನೆ ಮಾಡ್ತಿದ್ದೆ ದೇವರೇ ಅವರು ಬಾತ್ರೂಮ್ಗೆ ಹೋಗಿ ಬರ್ತಾರೆ ಓಡಾಡ್ತಿರ್ತಾರೆ ದೇವರೇ ಅವ್ರು ತಿರ್ಗಾ ಬೀಳ್ದಿರಂಗೆ ಮಾಡಪ್ಪ ಅವ್ರನ್ನ ಕಾಪಾಡ್ಕೊಪ್ಪ ಯಾಕಂದರೆ ಬಿದ್ದರು ಅಂದರೆ ತಿರ್ಗಾ ಅವ್ರಿಗೆ ಬೆಡ್ ರೀಡನ್ನು ಆಗ್ಬಿಡ್ತಾರೆ ಭಾಳ ಕಷ್ಟ ಆಗ್ಬಿಡುತ್ತಲ್ಲ ದೇವರೇ ಅವ್ರು ಬೀಳ್ದಂಗೆ ಕಾಪಾಡಪ್ಪ ಅಂತ ಪ್ರತಿದಿನ ರಾತ್ರಿ ಪ್ರಾರ್ಥನೆ ಮಾಡುವಾಗ ಅವ್ರ ಹತ್ರ ಆ ಒಂದು ವಿಷಯ ಹೇಳಿ ಪ್ರಾರ್ಥನೆ ಮಾಡ್ತಾಯಿದ್ರು ಹಿಂಗೆ ಮಾಡ್ತಾ ಇದ್ದೆ ಒಂದು ಸಂದರ್ಭದಲ್ಲಿ ಒಂದು ದಿವಸ ಅಲ್ಲೇ ಮೇಲೆ ಟೆರೆಸ್ ಮೇಲೆ ನಡೆದಾಡುವಾಗ ಅವರು ಒಂದು ಕಡೆ ಕೂಡಿಸ್ಬಿಟ್ಟು ಏನೋ ಫೋನ್ ಅಂತ ಹೋದೆ ತಿರುಗಿ ಬರೋ ಅಷ್ಟರಲ್ಲಿ ಅವರು ಹಂಗೆ ಹಿಂದಕ್ಕೆ ಬಿದ್ದುಬಿಟ್ರು ಹಾಡು ಸರ್ಫೇಸ್ ಮೇಲೆ ಹಂಗೆ ಬಿದ್ದುಬಿಟ್ರು ಬೀಳುವಾಗ ಎರಡು ಕೈಯು ಕೆಳಗಿಟ್ರಲ್ಲ ಬೀಳ್ದ ತಲೆ ಹೊಡಿಬಾರ್ದು ಅಂತ ಆ ಎರಡು ಕೈಯು ಮುರಿದೋಯ್ತು ರಿಸ್ಟ್ ಹತ್ರ ಎರಡು ಫ್ರ್ಯಾಕ್ಚರ್ ಆಗಿ ಅವರು ಕೈ ಹೆಂಗೇಗೂ ಆಗ್ಬಿಡ್ತು ಅವರು ಕಿರ್ಚಾಡುವಾಗ ನಾನು ಹೋಗಿ ಅವರದನ್ನೆಲ್ಲ ಸಮಾಧಾನ ಮಾಡೋಕೆ ಭಾಳ ನಮಗೆ ದುಃಖ ಆಗೋಯ್ತು ದೇವರೇ ಆಗಬಾರ್ದು ಅಂತಲೇ ಪ್ರಾರ್ಥನೆ ಮಾಡ್ತಾಯಿದ್ದೆ ಹಂಗೆ ಆಗೋಯ್ತಲ್ಲಪ್ಪ ಏನು ಸ್ವಾಮಿ ಎಷ್ಟು ಪ್ರಾರ್ಥನೆ ಮಾಡಿದ್ರು ಹಿಂಗೆ ಆಗೋಯ್ತಲ್ಲ ಅಂತ ನಮಗೆ ಭಾಳ ದುಃಖ ಆಯಿತು ಆಮೇಲೆ ಅವ ಕರ್ಕೊಂಡೋಗಿ ಅವ್ರಿಗೆ ಹಾಸ್ಪಿಟ್ಲಲ್ಲಿ ಇದೆಲ್ಲ ಹಾಕ್ಕೊಂಡು ಮನೆಗೆ ಕರ್ಕೊಂಡ್ಬಂದು ನಮ್ಮ ಸಿಸ್ಟರ್ ಮನೇಲಿ ಬಿಟ್ವಿ ಅವ್ರ ಮನೇಲಿ ಲಿಫ್ಟಿದೆ ಮೇಲೆ ಹತ್ತಕ್ಕಾಗ ಆಗೋಲ್ಲ ಅಂದ್ಬಿಟ್ಟು ಅಲ್ಲಿ ಬಿಟ್ಟರೆ ಅವರು ಹಾಕಿರೋಂಥ ಬ್ಯಾಂಡೇಜು ತೆಗಿ ತೆಗಿ ಅಂತ ಸ್ಟಾರ್ಟ್ ಮಾಡೋರು ಅವರು ಫ್ರ್ಯಾಕ್ಚರ್ ಆಗಿದ್ದಂಥ ಬ್ಯಾಂಡೇಜ್ ಹಾಕಿದರೆ ಅದನ್ನು ತೆಗೆದುಬಿಟ್ರಿ ಎರಡು ಕೈಗೂ ಹಾಕ್ಬಿಟ್ರು ಈಗ ತಿರ್ಗಾ ನೋಡಿ ಅವ್ರಿಗೆ ಅರ್ಥವೂ ಆಗ್ತಿಲ್ಲ ಇದು ಏನಕ್ಕೆ ಹಾಕಿದ್ದಾರೆ ಇದು ಇಟ್ಕೊಬೇಕು ಇಲ್ಲ ಬೆಳಗ್ಗೆ ಅಷ್ಟೊತ್ತು ಅಷ್ಟೊತ್ತಿಗೆಲ್ಲ ಕಿತ್ತು ವಿಸಾಕ್ಬಿಟ್ಟಿದ್ದಾರೆ ಆಮೇಲೆ ತಿರ್ಗಾ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಕ್ಯಾಸ್ಟ್ ಹಾಕಿದ್ರು ಎರಡಕ್ಕೂ ಕ್ಯಾಸ್ಟ್ ಹಾಕಿದ್ರು ಆಮೇಲೆ ಮೂರನೇ ಸತಿ ಅದು ಒಂದು ತಿಂಗಳ ತನಕ ಆಮೇಲೆ ಇನ್ನೊಂದು ತಿಂಗಳಿಗೆ ಇಲ್ಲಿ ತನಕ ಹಾಕ್ಬಿಟ್ರಿ ಇಲ್ಲಿ ತನಕ ಇಲ್ಲಾಗಿರೋದು ಅದು ಯೂಶಲಿ ಎತ್ತಿರ ಇಲ್ಲಿ ಎರಡು ಕೈ ಯೂಸ್ ಮಾಡೋಕ್ಕಾಗ್ತಿಲ್ಲ ನಮ್ಮ ಸಿಸ್ಟರ್ ಅವ್ರಿಗೆ ಅವ್ರಿಗೂ ಹುಷಾರಿಲ್ಲ ಅವ್ರಿಗೆ ನೋಡ್ಕೊಳ್ಳೋಕೆ ಆಗಿಲ್ಲ ಒಂದು ದಿವಸಕ್ಕೆ ಆಗಲಿಲ್ಲ ನಿದ್ದೆ ಇಲ್ದಿರೋ ಅವ್ರಿಗೆ ಮೊಮ್ಮಗೂ ಬೇರೆ ಇದೆ ನಮ್ಮ ಸಿಸ್ಟರ್ಗೂ ಆರೋಗ್ಯ ಸರಿ ಇಲ್ಲ ಇವ್ರನ್ನ ಅವ್ರನ್ನ ಇವರು ವಿಚಿತ್ರವಾಗಿ ಮಾಡ್ತಿದ್ದಾರೆ ಬೇರೆ ಸರಿ ಅಂದ್ಬಿಟ್ಟು ಆಗ ಒಬ್ಬರನ್ನ ಕೇರ್ ಟೇಕರ್ ಇಟ್ಟು ಅವ್ರನ್ನ ಸ್ವಲ್ಪ ದಿವಸ ಅವರು ನೋಡ್ಕೊಳ್ಳೋ ಥರ ನಾವು ಅರೇಂಜ್ಮೆಂಟ್ ಮಾಡಿ ನನ್ನ ಜೊತೆನೇ ಒಂದು ರೂಮ್ ಅರೇಂಜ್ ಮಾಡಿ ಅವ್ರಿಗೆ ಸಪ್ರೇಟಾಗಿ ನಾವು ಕೊಟ್ಟು ಅಲ್ಲೇ ನೋಡ್ಕೊತ ಇದ್ವಿ ಆದರೆ ಈ ಥರ ಇರುವಂಥ ಒಂದು ಇದರಲ್ಲಿ ಎರಡು ಕೈ ಅಫೆಕ್ಟ್ ಆದಾಗ ಅವ್ರು ಏನೂ ಮಾಡ್ಕೊಳೋಕ್ಕಾಗಲ್ಲ ಸರಿ ಕೇರ್ ಟೇಕರ್ ನೋಡ್ಕೊತಿದಾರ ಸ್ವಲ್ಪ ದಿವಸ ಸಮಾಧಾನವಾಗಿ ಇರೋಷ್ಟರಲ್ಲಿ ನಮಗೇನಿಸ್ತು ಅವರು ಮೂತಿ ಬಾಯಿ ಮೇಲೆ ಒಂಥರ ಏಟಾದಂಗೆ ಕಾಣಿಸ್ತು ಅದು ಅವ್ರ ಹತ್ರ ಕೇಳಿದ್ರು ಏನಾಯ್ತು ಅಂದಿಲ್ಲ ಬಾಯಿನ ನಾಲ್ಗಲ್ಲಿ ಇದು ಮಾಡ್ಕೊತಾರಲ್ಲ ಅದಕ್ಕೇನೂ ಆಗಿದೆ ನಾವು ಇರ್ಬೋದೇನೋ ಅಂತ ಸುಮ್ಮನೆ ಇದ್ವಿ ಆಮೇಲೆ ಅವರು ಬಾಗ್ಲಾಕ್ಕೊಂಬಿಡೋರು ಯಾವಾಗಲೂ ನಮ್ಮ ರಾತ್ರಿಯಲ್ಲೇ ಮತ್ತು ತಾಯಿ ಬಂದು ಜೋರಾಗಿ ಕಿರ್ಚಾಡೋರು ಅವರು ಬಗಲಲ್ಲಿ ಕ್ವೈಟಾಗಿ ಸಹ ಸುಮಾರಾಗಿರೋರು ರಾತ್ರಿಯಲ್ಲಿ ಅದು ಯಾಕೋ ಮಾತಾಡ್ತಾನೇ ಇರೋರು ಕಂಟಿನ್ಯೂಸ್ ಆಗಿ ಮಾತಾಡೋರು ಅವ್ರಿಗೂ ಏನೂ ಆಗಿದೆ ಇನ್ನೊಂದು ಸರ್ತಿ ಹಂಗೆ ಹುಣ್ಣು ಅದಕ್ಕೆ ಗಾಯ ಆಗೋಯ್ತು ಆಗ ನಮಗೆ ಡೌಟ್ ಬಂದ್ಬಿಡ್ತು ಇದು ಏನಾಗಿದೆ ಅವ್ರನ್ನ ಕೇಳುವಾಗ ಅವ್ರು ಸರಿಯಾಗಿ ಆನ್ಸರ್ ಮಾಡಲಿಲ್ಲ ಇದಾಗೋದಿಲ್ಲ ಅಂದ್ಬಿಟ್ಟು ಅವ್ರನ್ನ ನಾವು ನೆಕ್ಸ್ಟ್ ಡೇನೆ ಅವ್ರಿಗೆ ಪೇಮೆಂಟ್ ಕೊಟ್ಟು ಕಳಿಸ್ಬಿಟ್ವಿ ಏಕೆಂದರೆ ಅವರು ಬಾಗಿಲ ಹಾಕ್ಕೊಂಡು ಒಳಗಡೆ ಅವರು ಯಾವ ರೀತಿ ಟ್ರೀಟ್ ಮಾಡ್ತಾರೋ ಹೇಳಕ್ಕೆ ಬರೋದಿಲ್ಲ ಅಂದ್ಬಿಟ್ಟು ಆಗಿಂದ ನಾನೇ ಅವ್ರನ್ನ ನೈಟ್ ಆ್ಯಂಡ್ ಡೇ ನೋಡ್ಕೊಳ್ಳೋ ಥರ ಆಗೋದು ಕೈಯೇ ನೋಡಿ ಎರಡು ಕೈಯೂ ಇಲ್ಲ ಅವ್ರಿಗೆ ಮೂವರ್ಸ್ಕೊಳಕ್ಕೂ ಆಗೋಲ್ಲ ಅವರಿಗೆ ನೀರು ಕುಡಿಯೋಕ್ಕಾಗಲ್ಲ ಏನೂ ಮಾಡ್ಕೊಳೋಕ್ಕಾಗಲ್ಲ ಇನ್ಫ್ಯಾಕ್ಟ್ ಅವರಿಗೆ ಸ್ನಾನ ಮಾಡಿಸೋದು ಭಾಳ ಕಷ್ಟ ಆಗೋಯ್ತು ಯಾಕಂದರೆ ಇಲ್ಲಿ ನೀರು ಬೀಳ್ಬೇಡ್ತಲ್ಲ ನೀರು ಬೀಳ್ದಂಗೆ ಮಾಡಬೇಕಂದ್ರೆ ಅದು ಭಾರ ಆಗಿತ್ತು ಅವ್ರಿಗೂ ಬ್ಯಾಲೆನ್ಸ್ ಇಲ್ಲ ನಿಂತ್ಕೊಳಕ್ಕೆ ಆಗ ನಮ್ಮ ಮಿಸಸ್ಸ್ರನ್ನ ನಾನು ಹೇಳಿದೀನಿ ನಾ ಕ್ಲೀನಿಂಗ್ ಪಾರ್ಟ್ ಒಂದು ಅವರಿಗೆ ಸ್ನಾನ ಮಾಡುವಾಗ ಸಹಾಯ ಮಾಡು ಅಂತ ಅವ್ರಿಗೂ ಅರಿವೇದಲ್ಲ ಅಲ್ಲಿ ನಾನು ಜನರಲ್ಲಿ ಇಷ್ಟ ಇರಲ್ವಲ್ಲ ಆದರೆ ಅವ್ರು ಸರಿಯೇ ಮಾಡ್ತೀನಿ ಅಂತ ಹೇಳಿದ್ರು ನಾವು ಇಬ್ಬರು ಕಷ್ಟಪಟ್ಟು ಅವ್ರಿಗೆ ಇದೆಲ್ಲ ನಮ್ಗೆ ಗೊತ್ತಿಲ್ಲ ಆದರೂ ನಾವು ಅವರಿಗೆ ಮಾಡಿಸೋಷ್ಟೊತ್ತಿಗೆ ಭಾಳ ಕಷ್ಟ ಅನ್ನಿಸ್ತಾಯಿತ್ತು ಆಗ ಮತ್ತೆ ಅವರಿಗೆಲ್ಲ ಕ್ಲೀನ್ ಮಾಡಿ ಅವರಿಗೆ ಎಲ್ಲ ರೆಡಿ ಮಾಡಿ ಅವರು ಒಂಚೂರು ಕೋಪ್ರೇಟು ಮಾಡೋದಿಲ್ಲ ಹೇಗೆ ಅಂದರೆ ಎಲ್ಲ ಅವರು ಮಾತಾಡ್ತಾಯಿರ್ತಾರೆ ನೋಡಿ ನಿದ್ದೆ ಎಷ್ಟು ಮುಖ್ಯ ಅನ್ನೋದು ನನಗೆ ಇವಾಗಲೇ ಗೊತ್ತಾಯಿತು ಏಕೆಂದರೆ ಒಂದು ರಾತ್ರಿ ನಿದ್ದೆ ಹೇಳಿದ್ರೆ ಇರ್ಬೋದು ನೆಕ್ಸ್ಟ್ ರಾತ್ರಿಯೂ ನಿದ್ರೆ ಅಂದರೆ ಆಗೋದಿಲ್ಲ ಡೇನಲ್ಲಿ ಒನ್ ಅವರ್ ಟು ಅವರ್ ನಿದ್ದೆ ಮಾಡಿದ್ರು ಅದೇನಕ್ಕೂ ಸಹಾಯ ಆಗೋದಿಲ್ಲ ಈ ಒಂದು ಅಂದರೆ ಇದೇ ಸಮಯದಲ್ಲಿ ನಾನು ಆಳವಾದಂಥ ಬೈಬಲ್ ಸ್ಟಡಿನ ಅದನ್ನು ಮೈಂಡಲ್ಲಿ ಅದೇ ಯೋಚನೆ ಮಾಡಬೇಕು ಅದರ ವಚನಗಳನ್ನ ಹೆಂಗೆ ಸೇರಿಸಬೇಕು ಅದು ವೀಡಿಯೋ ರೆಕಾರ್ಡಿಂಗ್ ಮಾಡಬೇಕು ಎಡಿಟಿಂಗ್ ಮಾಡಬೇಕು ಇದೆಲ್ಲ ಒಂದು ಬೇರೆ ಕೆಲಸನೂ ಆಗ್ತಿತ್ತು ಮತ್ತು ಕನ್ವೆನ್ಷನ್ಗಳು ಹೋಗಿ ಬರಬೇಕು ಪಾರ್ಟಿ ಯಾವುದೇ ಇದ್ರೆ ಸಭೆ ಕಾರ್ಯಗಳು ಮಾಡಬೇಕು ಇದರಲ್ಲಿ ರಾತ್ರಿ ನಿದ್ರೆ ಕೂಡ ಇಲ್ದಂಗೆ ಆಗೋಯ್ತು ಆಗ ನನಗೆ ಒಂದು ದಿವಸ ಮಾತ್ರ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ನಮ್ಮ ತಾಯಿಯವರು ಕಂಟಿನ್ಯೂಸ ಮಾತಾಡೋರು ಮೆತ್ತಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋರು ಆಮೇಲೆ ಜೋರು ಜೋರಾಗಿ ಯಾರೋ ಇರೋ ಥರ ಮಾತಾಡ್ತಾ ಇರೋರು ನಾನು ಸೇರಿ ಅಂದ್ಬಿಟ್ಟು ಮಾತಾಡ್ತಾ ಮಾತಾಡ್ತಾಯಿಲ್ಲ ಅದಕ್ಕೆ ನಾನು ಅಭ್ಯಾಸ ಮಾಡ್ಕೊಳ್ಬೇಕು ಅಂದ್ಬಿಟ್ಟು ಹಂಗೆ ನಿದ್ದೆ ಮಾಡುವಾಗ ಸಡನ್ನಾಗಿ ಜೋರಾಗಿ ಅವರು ಏನಪ್ಪ ಅಂತ ಇದು ನೋಡಿದ್ರೆ ಒಂದು ಇರುವೆ ಹೋಗ್ತಾ ಇದ್ದೆ ನೋಡಿ ಈ ಥರ ಸಡನ್ನಾಗಿ ಏನು ಇಲ್ಲದಿದ್ರೂ ಕಿರಿಚಾಡೋರು ಆ ಒಂದು ಸಂದರ್ಭದಲ್ಲಿ ಸೋದರ ಸೋದರಿ ಒಂದು ಸತಿ ಹಂಗೇ ಮಲ್ಕೊಂಡಿರುವಾಗ ಏನೇನೋ ಮಾತಾಡೋರಲ್ಲ ಸಡನ್ನಾಗಿ ಅನ್ಯ ಭಾಷೆ ಮಾತಾಡ್ಬಿಟ್ರು ನೋಡಿ ನಾವು ಅಲ್ಲ ಅವರು ಯಾವ ಚರ್ಚ್ಗೂ ಹೋಗೋದಿಲ್ಲ ಪೆಂಟಕಾಸ್ ಚರ್ಚ್ಗೆ ಅದೆಲ್ಲ ನಾವು ಮಾಡೋದಿಲ್ಲ ಆದರೆ ಸಡನ್ನಾಗಿ ಒಂದು ವಾರ್ತೆ ಹೇಳ್ಬಿಟ್ರು ನನಗೆ ಏನಪ್ಪ ನಿಜವಾಗ್ಲೂ ಆ ಥರ ಮಾತಾಡ್ತಿದ್ದಾರಾ ಅನ್ನಿಸ್ತು ಆಮೇಲೆ ಇಲ್ಲೇ ಇರ್ಬೋದು ನಾನೇನೋ ಮಿಸ್ಟೇಕ್ ಮಾಡಿ ತಿರ್ಗ ತಿರ್ಗ ಒಂದು ಫುಲ್ ಲೈನ್ ಹೇಳೋ ಥರ ಮಾಡಿಬಿಟ್ರು ನನಗೆ ಮೈಯಲ್ಲಿ ಕೂದಲೆಲ್ಲ ಹೋಗ್ಬಿಡ್ತು ಏಕೆಂದರೆ ಇದು ಎಂಥ ಆತ್ಮ ಅಂತ ನಮಗೆಲ್ಲ ಗೊತ್ತು ಬೈಬಲ್ನಲ್ಲಿರೋಂಥ ಅನ್ಯ ಭಾಷೆ ಬೇರೆ ಈಗ ನಡೆಯುವಂಥದ್ದೆಲ್ಲ ಹೆಚ್ಚಾಗಿ ಸೈತಾನ್ಯಿಂದ ಬರುವಂಥ ಕಾರ್ಯಗಳೇ ಆಗಿರ್ತದೆ ನಾನು ಹೇಳುವ ಹಾಗೆ ನಮ್ಮ ಮುಂಚೆ ಒಂದು ಸತಿ ಹೇಳ್ತೀನಿ ಈ ಚಿಕ್ಕ ಮಕ್ಕಳು ಮತ್ತು ತುಂಬ ವಯಸ್ಸಾದವ್ರನ್ನ ಸಹಿತಾನು ತುಂಬ ಕಿರ್ಕೊಳಕ್ಕೆ ಕೊಡ್ತಾನೆ ಯಾಕಂದರೆ ಅವರು ಹೇಳ್ಕೊಳೋಕ್ಕಾಗೋದಿಲ್ಲ ಹೇಳಿದ್ರು ಯಾರೂ ನಂಬೋದಿಲ್ಲ ಚಿಕ್ಕ ಮಕ್ಕಳಿಗೆ ಏನೇನೋ ಕಾಣಿಸ್ತಿರ್ತದೆ ಅವರು ಅಳ್ತಿರ್ತಾರೆ ಅವ್ರಿಗೆ ಆದರೆ ಜನಗಳಿಗೆ ಹೇಳಿದ್ರು ನಂಬೋಲ್ಲ ನಮಗೆ ಕಾಣಿಸೋದಿಲ್ಲ ಆವಾಗ ನನಗೆ ಕ್ಲೀನಾಗಿ ಗೊತ್ತಾಗುತ್ತೆ ಇದು ಸೈತಾನ ನಮ್ಮ ತಾಯಿಯನ್ನು ಯೂಸ್ ಮಾಡಿ ನನ್ನ ಹಿಂಸೆ ಮಾಡೋದಕ್ಕಾಗಿ ಈ ಥರ ಪ್ರತಿದಿನ ಇದು ಮಾಡ್ತಿದ್ದಾನೆ ಅವರು ಮಾಡುವಂಥ ರೀತಿ ಒಂದೊಂದು ಕೂಡ ನೋಡುವಾಗ ಅವರು ಅನ್ನೆಸೆಸರಿಯಾಗಿ ಕಿರ್ಚೋರು ಒಂದು ಜಸ್ಟ್ ಅವರಿಗೆ ಸ್ನಾನ ಮಾಡಿಸಿ ಒಂದೊಂದು ಸರ್ತಿ ಕಳಿಸ್ಬೇಕಾದ್ರೆ ಸುಮ್ಮನೆ ಕಿರ್ಚ್ಕೊಡೋರು ಆಗ ಹ್ಯಾಂಡಲ್ ಮಾಡೋದು ಭಾಳ ಕಷ್ಟ ಆಗ್ಬಿಡುತ್ತೆ ಚಿಕ್ಕ ಮಕ್ಕಳಿಗೆ ನಾವು ಊಟ ತಿನ್ನಿಸ್ತೀವಿ ಎಲ್ಲ ಮಾಡ್ತೀವಿ ಅವ್ರು ಚಿಕ್ಕವರಾಗಿರ್ತಾರೆ ಅವ್ರು ಏನಾರು ತಪ್ಪು ಮಾಡಿದ್ರೆ ಹಿಂಗೆ ಮಾಡಿದ್ರೆ ಹಠ ಮಾಡಿದ್ರೆ ಗದರಿಸ್ಬೋದು ಇಲ್ಲ ಓಡಿಬೋದು ಆದರೆ ದೊಡ್ಡವ್ರಿಗೆ ಏನೂ ಮಾಡೋಕ್ಕಾಗೋದಿಲ್ಲ ನಾವು ಹಚ್ಚರ ಒಂದು ಸಂದರ್ಭ ರಾತ್ರಿಯಲ್ಲಿ ನಿದ್ದೆ ಇಲ್ದಿರೋ ನಮ್ಮ ತಾಯಿ ನನಗೆ ಆಗೋದಿಲ್ಲ ಆಗೋದಿಲ್ಲ ಅನ್ನೋರು ಅವ್ರಿಗೆ ಭಾಳ ನೋವೇನು ಇರಲಿಲ್ಲ ಆದರೂ ಅವರಿಗೆ ರೆಸ್ಟ್ಲೆಸ್ಸು ನನಗೂ ಆಗಲಿಲ್ಲ ನಾನು ಆಚೆ ಕೂತ್ಕೊಂಡು ರಾತ್ರಿ ಮೂರು ಗಂಟೆಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೆ ದೇವ್ರೇ ಯಾಕಪ್ಪ ಹಿಂಗೆ ನಮ್ಮನ್ನ ಕಾಪಾಡು ಇನ್ನೂ ಕೆಟ್ಟದಾಗದಂಗೆ ನೋಡ್ಕೊಂತ ಪ್ರಾರ್ಥನೆ ಮಾಡೋ ಇನ್ನೂ ಹತ್ತರಷ್ಟು ಜಾಸ್ತಿ ನಮಗೆ ಕಷ್ಟ ಆಗೋಯ್ತಲ್ಲ ಈ ರೀತಿ ಇದೆಯಲ್ಲ ಪ್ರತಿಯೊಂದು ವಿಷಯ ನಾವು ಮಾಡಬೇಕಾಗಿದೆ ಅವರು ಬೆಳಗ್ಗೆಲ್ಲಿದ್ದರೆ ಅವ್ರಿಗೆ ಕಫ ಆಗ್ಬಿಡೋದು ಅವರು ಇರೋ ಒನ್ ಅವರ್ ಉಗಿತಾನೇ ಇರೋ ಅವ್ರು ಪಕ್ಕದಲ್ಲೇ ಕೂತ್ಕೊಂಡು ಮೂಗು ಬಾಯಿ ಒರೆಸ್ತಾನೇ ಇರಬೇಕು ಮತ್ತು ಊಟ ತಿನ್ನಿಸೋದು ಒಂದು ಕಷ್ಟ ಅವರು ಎಲ್ಲ ಕಲಸಿ ಅವ್ರಿಗೆ ಕೊಟ್ಟರೆ ಬೇಡನು ಅವ್ರಿಗೆ ಎಷ್ಟೋ ಇದು ಮಾಡಿ ಅವ್ರ ಜೊತೆ ಟುಗೆದರ್ ಏನು ಮಾಡಬೇಕು ಅವ್ರಿಗೆ ತಿನ್ನೋದು ಕೆಲವು ಉಗುದು ಬಿಡೋರು ಇದೆಲ್ಲ ಒಂದು ಎಕ್ಸ್ಟ್ರಾ ಬರ್ಡನ್ ಆಗಿ ಅವ್ರಿಗೂ ಕಷ್ಟ ನಮಗೂ ವಿಪರೀತ ಕಷ್ಟ ಆಗೋಯ್ತು ಆಗ ನಾನು ಕೂತ್ಕೊಂಡು ಥರ ಎಲ್ಲ ಯೋಚನೆ ಮಾಡುವಾಗ ದೇವರೇ ಯಾಕೆ ಈ ಥರ ನಾವು ಪ್ರಾರ್ಥನೆ ಮಾಡೋದಕ್ಕೆ ವಿರೋಧವಾಗಿ ಆಗ್ಬಿಡ್ತಲ್ಲ ಯಾಕೆ ಹಿಂಗಾಯಿತು ಅನ್ನುವಾಗ ಸೋದರ ಸೋದರಿ ಆವಾಗಲೇ ನನಗೆ ಈ ಒಂದು ಪಾಠನ ತಯಾರು ಮಾಡುವಂತೆ ದೇವರು ಆಲೋಚನೆ ಕೊಟ್ಟರು ನನಗೆ ಆಗ ಜ್ಞಾಪಕ ಬಂದಿದ್ದು ಆ ಪೌಲು ಆ ಪೌಲು ದೇವರ ಸೇವಕ ಅಪೋಸ್ಸಲರು ಎಲ್ಲ ಅಪೋಸಲರಲ್ಲಿ ಭಾಳ ದೇವರಿಗಾಗಿ ಸೇವೆ ಮಾಡಿದಂಥ ಆ ಆತನಿಗೆ ಒಂದು ಮುಳ್ಳಿತ್ತು ಆ ಮುಳ್ಳು ಅವರಿಗೆ ಭಾಳ ನೋವು ಕೊಡೋದು ಅದರ ವಿಷಯವಾಗಿ ಅವರು ಮೂರು ಸತಿ ದೇವರು ಪ್ರಾರ್ಥ ದೇವರತ್ರ ಪ್ರಾರ್ಥನೆ ಮಾಡ್ತಾರೆ ದೇವರೇ ಈ ಮುಳ್ಳನ್ನು ತೆಗೆದು ಹಾಕುವಂತ ಆದರೆ ದೇವರ ಮುಳ್ಳನ್ನು ತೆಗೆದು ಹಾಕೋದೇ ಇಲ್ಲ ನೋಡಿ ಅದ್ರ ಬಗ್ಗೆ ಎರಡನೇ ಕೊರಂತಿ ಹನ್ನೆರಡನೇ ಅಧ್ಯಾಯ ಆರಿಂದ ಒಂಬತ್ತುವರೆಗೂ ಹೊಗಳಿಕೊಳ್ಳುವುದಕ್ಕೆ ನನಗೆ ಒಂದು ವೇಳೆ ಮನಸ್ಸಿದ್ದರೂ ಹಾಗೆ ಹೊಗಳಿಕೊಳ್ಳುವುದರಲ್ಲಿ ನಾನು ಬುದ್ಧಿಹೀನಾಗುವುದಿಲ್ಲ ಯಾಕಂದರೆ ಸತ್ಯವನ್ನೇ ಹೇಳುತ್ತಿರುವೆನು ಆದರೂ ಯಾವನು ನನ್ನಲ್ಲಿ ಕಾಣುವುದಕ್ಕಿಂತಲೂ ನನ್ನಿಂದ ಕೇಳುವುದಕ್ಕಿಂತಲೂ ಹೆಚ್ಚಾಗಿ ನನ್ನನ್ನು ಕುರಿತು ಎಣಿಸಬಾರದು ಅವರು ಅವ್ರ ಸೇವೆ ಬಗ್ಗೆ ಹೇಳುವಾಗ ಅವರು ಹೇಳ್ಕೊಂಡಂಥ ಮಾತು ಒಗಳ್ಕೊಳ್ಬೇಕೆಂದು ಎಷ್ಟೋ ಇದೆ ಆದರೆ ನಾನು ಒಗ್ಕೊಳ್ಳೋದಿಲ್ಲ ಅಂದ್ಬಿಟ್ಟು ಅವ್ರಿಗಾದಂಥ ದರ್ಶನಗಳ ಬಗ್ಗೆ ಎಲ್ಲ ಹೇಳ್ಕೊಂಬರ್ತಾರೆ ಮೇಲಿಂದ ಓದುವಾಗ ಆಮೇಲೆ ಏಳನೇ ವಚನ ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಒಗಳಿಕೊಳ್ಳದೆ ಸುಮ್ಮನಿರುತ್ತೇನೆ ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲನನ್ನು ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು ನೋಡಿದ್ರ ಹೋಲ್ ಹೇಳ್ತಾರೆ ನನಗೆ ಬಹಳ ರಹಸ್ಯಗಳು ದೇವರು ತಿಳಿಸಿರುವುದರಿಂದ ನನಗೆ ನನ್ನನ್ನು ನಾನು ಎಚ್ಚರಿಸಿಕೊಳ್ಳಬಾರ್ದು ಅನ್ನೋದಕ್ಕೋಸ್ಕರ ಒಂದು ಶೂಲ ನನ್ನ ಶರೀರದಲ್ಲಿ ನನ್ನನ್ನು ಗುದ್ದುವಂತೆ ದೇವರು ಬಿಟ್ಟಿದ್ದರು ಮತ್ತೆ ಏನಂತ ಹೇಳ್ತಾರೆ ಸಹಿತ ನಾನು ಒಂದು ದೂತ ನನ್ನನ್ನು ಹಿಂಸುವುದಕ್ಕಾಗಿ ಅವನು ನೇಮಿಸಲ್ಪಟ್ಟಿದ್ದಾನೆ ಅಂತ ಹೇಳ್ತಾರೆ ನೋಡಿದ್ರೆ ಯಾಕೆಂದರೆ ನೋಡಿ ಪೌಲು ಎಷ್ಟು ಆ ಆಳವಾದಂಥ ದೇವರ ರಹಸ್ಯಗಳನ್ನು ಹೇಳೋಂಥವರಾಗಿದ್ದರು ಹೊಸ ಒಡಮಡಿಕೆಯಲ್ಲಿ ಮಡಕೆಯಲ್ಲಿ ಅವರೇ ಬರೆದಿರೋದಲ್ವ ನ್ಯೂ ಟೆಸ್ಟ್ಮೆಂಟ್ ಬೈಬಲಲ್ಲಿ ಅಷ್ಟು ಜ್ಞಾನ ಅವರಿಗೆ ಅಷ್ಟು ಒಂದು ದೇವರ ಆತ್ಮ ಅವರಿಗೆ ಕೊಡಲ್ಪಟ್ಟು ಅವರು ಅಷ್ಟು ವಿಶೇಷವಾಗಿ ಅವ್ರನ್ನ ದೇವ್ರು ಯೂಸ್ ಮಾಡ್ತಿದ್ರು ಆದರೆ ಅವರಿಗೆ ಒಂದು ಶೂಲ ಕೊಡಲ್ಪಡ್ತು ಸೈತಾನನ ಒಂದು ದೂತನೇ ಅಂತ ಹೇಳ್ಬಿಟ್ರು ಇದರ ವಿಷಯದಲ್ಲಿ ಅವರು ದೇವ್ರತ್ರ ಪ್ರಾರ್ಥನೆ ಮಾಡ್ತಾರೆ ನೋಡಿ ಎಂಟನೇ ವಿಷಯ ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು ಮೂರು ಸಾರಿ ಕರ್ತನನ್ನು ಬೇಡಿಕೊಂಡೆನು ಈ ಪೀಡೆ ಅನ್ಬಿಟ್ರು ನೋಡಿದ್ರ ಅವ್ರು ಕಂಟಿನ್ಯೂಸ್ ಆಗಿ ಅವ್ರಿಗೆ ತೊಂದರೆ ಮಾಡುವಂತೆ ಆ ಒಂದು ಪೀಡೆ ಸೋದ್ರೆ ಸೋದರೆ ನನಗೂ ಅದೇ ರಿಯಲೈಸ್ ಆಯಿತು ಯಾಕೆಂದ್ರೆ ನಾವು ಈಗ ಆಳವಾದಂಥ ಸತ್ಯವೇದ ಪಾಠಗಳನ್ನ ನಾವು ಮಾಡ್ತಿದ್ದೇವೆ ಪ್ರತಿಯೊಂದು ವಾರ ಒಂದೊಂದು ವಿಶೇಷವಾದಂಥ ವಿಷಯನ ತಗೊಂಡು ಅದನ್ನು ಕಂಟಿನ್ಯೂಸ್ ಆಗಿ ನಾವು ಮಾಡ್ತಿದ್ದೀವಿ ಎಪ್ಪತ್ತಾರು ಸಬ್ಜೆಕ್ಟ್ಸ್ ಬಂತು ನಾಲ್ಕು ಭಾಷೆಯಲ್ಲಿ ನಾವು ಮಾಡುವಾಗ ಅದು ವಿಶೇಷವಾಗಿ ನೋಡಿ ಟ್ರಿನಿಟಿ ಸಬ್ಜೆಕ್ಟು ನಾವು ಎಷ್ಟು ಕಾಂಪ್ಲೆಕ್ಸ್ ಸಬ್ಜೆಕ್ಟ್ ಅದು ಅದರಲ್ಲಿ ಎಷ್ಟು ಕನ್ಫ್ಯೂಷನ್ಗಳಿದೆ ತಪ್ಪು ಅಭಿಪ್ರಾಯಗಳಿದೆ ಅದು ಅಷ್ಟು ಅದನ್ನು ಅಪಾರ್ಥ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ನಾವು ಕರೆಕ್ಟ್ ಮಾಡಿ ಬೈಬಲ್ ಪ್ರಕಾರ ಏನು ಹೇಳ್ತದೆ ಅನ್ನೋದೆಲ್ಲ ನಾವು ಹೇಳುವಾಗ ಅದನ್ನೇ ಹತ್ತು ಪಾಠಸಲ್ಲ ಅದೇ ಸಮಯದಲ್ಲಿ ಹೀಗೆಲ್ಲ ಆಗೋಕೆ ಸ್ಟಾರ್ಟ್ ಆಯಿತು ಆದರೆ ಇದಕ್ಕೆ ಮುಂಚೆ ಕೂಡ ನಾನು ಭಾಳ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇನೆ ನನಗೆ ನಿದ್ದೆ ಮಾಡಿದಾಗೆ ನನಗೆ ಸ್ಪೆಷಲ್ಲಾಗಿ ಯಾರೋ ಬಂದು ಡಿಸ್ಟರ್ಬ್ ಹಾಗೆ ಒಂದು ಕೆಟ್ಟ ಒಂದು ಕನಸುಗಳಾಗಲಿ ಕೆಟ್ಟ ಒಂದು ಶೋಧನೆಗಳು ತರುವಂಥದ್ದು ನಾನು ಭಾಳ ವರ್ಷದಿಂದ ಅನುಭವಿಸಿದ್ದೇನೆ ಸೊ ಅದರ ನನಗನ್ನಿಸ್ತದೆ ಯಾಕಪ್ಪ ಇಷ್ಟು ಕೋಟಿ ಜನಗಳಿದ್ದಾರೆ ಸೈತ ನನಗೆ ನನ್ನ ಮೇಲೆ ಯಾಕೆ ಅಷ್ಟು ಬಿದ್ದಿದೆ ಅಂತ ಅಂದರೆ ಆ ದೂತರುಗಳಿಗೆ ಎಷ್ಟೋ ಜನ ಇದ್ದಾರಲ್ಲ ಆದರೆ ನನ್ನೇ ಇಟ್ಕೊಂಡು ಅಷ್ಟು ಟೈಮ್ ಸ್ಪೆಂಡ್ ಮಾಡಿ ನನ್ನೇ ಡಿಸ್ಟರ್ಬ್ ಮಾಡ್ತಾರಂತ ಆಗ ನನಗೆ ರಿಯಲೈಸ್ ಆಯಿತು ನಾನು ಅಂದರೆ ನಾನು ಒಂದು ಆರ್ಡಿನರಿ ವ್ಯಕ್ತಿನೇ ನಾವು ಮಾಡುವಂಥ ಸೇವೆ ಅವರಿಗೆ ಭಾಳ ವಿರುದ್ಧವಾಗಿದೆ ಅದನ್ನು ತಡೆ ಮಾಡಬೇಕಂತ ಈ ಪ್ರಯತ್ನಗಳೆಲ್ಲ ಮಾಡ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಯಿತು ಸೋದರ ಸೋದರಿ ಆಗ ನೋಡಿ ಪೌಲು ಈ ವಿಷಯದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರಂತೆ ಮೂರು ಸಾರಿ ಪ್ರಾರ್ಥನೆ ಮಾಡ್ತಾರಂತೆ ಆದರೆ ದೇವರೇನಂದರು ಒಂಬತ್ತನೇ ವಚನ ಕಾತನು ನನ್ನ ಕೃಪೆಯೇ ನಿನಗೆ ಸಾಕು ಬಲಹೀನತೆಯಲ್ಲಿಯೇ ಬಲವು ಸಂಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ ನೋಡಿದ್ರ ಏನ್ ಹೇಳ್ಬಿಟ್ಟು ನನ್ನ ಕೃಪೆಯೇ ನಿನಗೆ ಸಾಕು ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ತೋರಿಬರುತ್ತದೆ ಅಂದರೆ ಆ ಮುಳ್ಳನ್ನು ತೆಗಿಲಿಲ್ಲ ಶೂಳಾನೋ ಮುಳ್ಳು ಅದು ಏನು ಎಕ್ಸಾಕ್ಟಾಗಿ ನಮ್ಗೆ ಗೊತ್ತಿಲ್ಲ ಯಾವ ರೀತಿ ಆ ಗುದ್ದುತ್ತಿದ್ದು ಆ ಪೀಡೆ ಬಂದು ಯಾವ ರೀತಿ ಹಿಂಸೆ ಮಾಡ್ತಿತ್ತು ಅನ್ನೋದು ಗೊತ್ತಿಲ್ಲ ನಮಗೆ ಆದರೆ ಅದನ್ನು ದೇವರು ತೆಗೆದಾಕಲಿಲ್ಲ ದೇವರ ಅಪ್ಪಣೆ ಕೊಟ್ಟರೆ ಅದನ್ನು ಆಗದಂತೆ ಮಾಡ್ಬೋದಲ್ಲ ಅವರಿಗೆ ರಿಲೀಫ್ ಕೊಡ್ಬೋದಲ್ಲ ಅದು ಥರ ಕೊಡಲಿಲ್ಲ ಆದರೆ ಏನು ಮಾಡಿದ್ರು ಅದನ್ನು ಸಹಿಸಿಕೊಳ್ಳುವಂತೆ ನನ್ನ ಕೃಪೆ ನಿನಗೆ ಕೊಡ್ತೀನಿ ಅಷ್ಟೇ ಅಂದರು ಆಗ ನನಗೆ ಅರ್ಥ ಆಯಿತು ಅಂಥ ದೊಡ್ಡ ಆ ಪೋಸ್ಸಲ್ಲೂ ಮೂರು ಸತಿ ಹೋಗಿ ಕೇಳಿದ್ರು ದೇವರು ಇಲ್ಲ ಅಂದ್ಬಿಟ್ರು ಅದು ತೆಗೆದು ಹಾಕೋದಿಲ್ಲ ಅಂದ್ಬಿಟ್ರು ಕೃಪೆ ಮಾತ್ರ ಕೊಡ್ತೀನಿ ಅಂದ್ಬಿಟ್ರು ಅನ್ನುವಾಗ ಆಗ ನನಗೆ ಎಷ್ಟೋ ವಿಷಯ ಅರ್ಥ ಆಯಿತು ಸೋದರ ಸೋದರಿ ದೇವರು ಕೆಲವೊಂದು ವಿಷಯಗಳನ್ನು ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳೋ ದ ಹಾಗೆ ಇರುವಂತೆ ಕೆಲವು ಬಲಹೀನತೆಗಳಾಗಲಿ ಕೆಲವು ಈ ರೀತಿ ಹಿಂಸೆಗಳಾಗಲಿ ದೇವರು ಅನುಮತಿಸ್ತಾರೆ ಯಾಕೆಂದರೆ ಅದಿಲ್ಲದಿರೋ ಹೋದರೆ ನಾವು ನಮ್ಮನ್ನೇ ನಾವು ಎಚ್ಚರಿಸ್ಕೊಳ್ಳುವಂಥ ಒಂದು ಕಾರ್ಯ ಮಾಡ್ಬೋದು ಇಲ್ಲಾಂದರೆ ಅದೇ ರೀತಿ ಇಲ್ಲ ಬೇರೆ ಯಾವುದೋ ಒಂದು ತಪ್ಪಿ ಹೋಗುವಂಥ ಸಂದರ್ಭ ಬರ್ಬೋದೇನೋ ಅದು ದೇವರಿಗೆ ಗೊತ್ತು ಆದ್ದರಿಂದ ಈ ಶೂಲದ ಮುಖಾಂತರ ನಮಗೆ ದೇವರು ಇನ್ನೂ ಕೆಟ್ಟದ ಆಗದ ಹಾಗೆ ನಮ್ಮನ್ನು ಕಾಪಾಡ್ತಿರ್ತಾರೆ ಅದೇ ನಮ್ಮ ಪೌಲ್ ವಿಷಯದಲ್ಲಿ ನಾನು ತಿಳ್ಕೊಂಡಂಥ ವಿಷಯ ಆದರೆ ಮೂರು ಸತಿ ಪೌಲ್ ಮಾ ಕೇಳಿದ್ರು ಆನ್ಸರ್ ಮಾಡಲಿಲ್ಲ ಅದೇ ರೀತಿ ಸಹೋದರ ಸೋದರಿ ಎಲ್ಲರಿಗೂ ಗೊತ್ತು ಪೌಲಿಗಿಂತ ದೊಡ್ಡ ವ್ಯಕ್ತಿ ಎಷ್ಟೋ ಪರಿಶುದ್ಧವಾಗಿದ್ದರು ದೇವರಿಗೆ ಪ್ರಿಯರಾದಂಥ ದೇವರ ಸ್ವಂತ ಮಗನೇ ದೇವರ ಹತ್ರ ಅದೇ ಥರ ಸತಿ ಬೇಡ್ಕೊಳ್ತಾರೆ ಆ ಗೆದ್ದೆ ಮನೆಯನ್ನೆಲ್ಲ ಶಿರ್ಬೆ ಮರಣ ಹೊಂದುವುದಕ್ಕೆ ಮುಂಚೆ ಅವರು ದೇವರೇ ತಂದೆಯೇ ನಿನಗೆ ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಅಲ್ಲ ಅವರು ತಲೆ ಕೆಳಗೆ ಹಾಕಿ ಸ ಬಿದ್ದು ಪ್ರಾರ್ಥನೆ ಮಾಡ್ತೇವೆ ಈ ಐದನೇ ಅಧ್ಯಾಯ ಆರು ಏಳು ಎಂಟಲ್ಲಿ ನಾವು ನೋಡುವಾಗ ಹತ್ತು ಕರೆದು ಗೋಳಾಟದಿಂದ ಕಣ್ಣೀರಿಂದ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ ದೇವರೇ ಇದನ್ನು ನನ್ನಿಂದ ತೊಲಗಿಸು ಅಂತ ಮೂರು ಸತಿ ಆದ್ರೂ ದೇವರು ಅದನ್ನು ಚೇಂಜ್ ಮಾಡೋದಿಲ್ಲ ಅಲ್ವರ ನಮ್ಮೆಲ್ಲರಿಗೂ ಗೊತ್ತು ಆಗ ಸ್ವಾಮಿನೇ ಬಂದು ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ನೆರವೇರಲಿ ಅಂತ ಅವರು ಅದಕ್ಕೆ ಒಳಪಡುವಂಥದ್ದನ್ನು ನಾವು ನೋಡಿದ್ವಿ ಸೊ ಇದನ್ನು ನೋಡುವಾಗ ಏನು ಅರ್ಥ ಆಗತ್ತೆ ಅಂಥ ದೊಡ್ಡ ನೀತಿವಂತ ಯೋಗು ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳಿಲ್ಲ ಅಪೋಸಲ್ ಪೌಲು ಪ್ರಾರ್ಥನೆ ಮಾಡುವಾಗಲೂ ದೇವರು ಏನು ಅದಕ್ಕೆ ಬದಲಾವಣೆ ಮಾಡಲಿಲ್ಲ ತನ್ನ ಸ್ವಂತ ಮಗನಾದಂಥ ಯೇಸು ಕ್ರಿಸ್ತನು ಮೂರು ಸರಿ ಅಡ್ಡಬಿದ್ದು ಪ್ರಾರ್ಥನೆ ಮಾಡಿದ್ರು ದೇವರು ಚೇಂಜ್ ಮಾಡಲಿಲ್ಲ ಸೊ ಇದರಲ್ಲಿ ನಮಗೇನು ಅಂದರೆ ನಮ್ಮಲ್ಲಿ ಏನು ಮಿಸ್ಟೇಕ್ ಇಲ್ಲದಿರೋ ಇರ್ಬೋದು ನಾವು ದೇವರ ಮಕ್ಕಳಾಗಿರ್ಬೋದು ಅವರ ಸೇವಕರಾಗಿರ್ಬೋದು ಆದರೂ ನಾವು ಕೇಳುವಂಥದ್ದು ದೇವರು ಕೆಲವು ಸಮಯದಲ್ಲಿ ಆ್ಯನ್ಸರ್ ಮಾಡೋದಿಲ್ಲ ಅದು ಯಾಕೆ ಅಂತ ನಾವು ನೋಡುವಾಗ ದೇವರು ಉನ್ನತೋನ್ನತವಾಗೆ ಇರುವಂಥ ಸರ್ವಶಕ್ತನಾದಂಥ ಸೃಷ್ಟಿಕರ್ತನಾಗಿದ್ದಾನೆ ಅಂತಹ ಸೃಷ್ಟಿಕರ್ತನು ಆತನಿಗೆ ಇಷ್ಟ ಪ್ರಕಾರವೇ ಮಾಡ್ತಾರೆ ಆತನ ಚಿತ್ತಾನುಸಾರವಾಗಿ ಮಾಡ್ತಾರೆ ನಾವು ಕೇಳೋದು ನಮ್ಮ ಡ್ಯೂಟಿ ನಾವು ಕೇಳ್ತೀವಿ ಅರೆ ನಾವು ಕೇಳ್ಬಿಟ್ವಿ ಅಂತ ದೇವರು ಹಂಗೆ ಮಾಡಬೇಕಂತಿದೆಯಾ ಇಲ್ಲ ಅವರಿಗೆ ಮನಸ್ಸಿಗೆ ತಕ್ಕ ಹಾಗೆ ಅವರು ಮಾಡ್ತಾರೆ ಯಾಕೆ ಅವರು ನಮಗಿನ್ನ ದೊಡ್ಡವರಾಗಿದ್ದಾರೆ ಹಲವರ ಅದರಿಂದ ಸೋದರ ಸೋದರಿ ಇದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕಾಗ್ತದೆ ಸೋದರ ಸೋದರಿ ಆದರೆ ಅಪ್ಪ ಸ್ವಲ್ಪ ಅವಲಾಗಲಿ ಮತ್ತು ದಿಯಲ್ಲಿ ಅಳೆ ಒಡ ಮಡಿಕಲ್ಲಿ ದಾವಿದು ಕೂಡ ಮತ್ತು ಸ್ವಾಮಿ ಕೂಡ ಮೂರು ಸತಿ ಪ್ರಾರ್ಥನೆ ಮಾಡಿರು ಆಮೇಲೆ ಬಿಟ್ಬಿಟ್ರು ಆದರೆ ನಾವುಗಳು ಬಿಡೋದಿಲ್ಲ ಅಲ್ಲರ ನಾವು ಮೂರು ಸತಿ ಮಾಡಿ ಬಿಡ್ತೀವ ಇಲ್ಲ ಮುನ್ನೂರು ಸತಿ ಮೂರು ಸಾವಿರ ಮೂವತ್ತು ಸಾವಿರ ಮೂರು ಲಕ್ಷ ಮೂರು ಕೋಟಿ ಸಾರಿ ಪ್ರಾರ್ಥನೆ ಮಾಡ್ತಾನೇ ಇರ್ತೀವಿ ನಾವು ಯಾಕೆ ಅಂದರೆ ಸ್ವಾಮಿ ಲುಕ್ ಹದಿನೆಂಟು ಅಧ್ಯಾಯದಲ್ಲಿ ಹೇಳಿದ್ರಲ್ಲ ಒಂದು ವಿಧವೆ ಒಂದು ನ್ಯಾಯಾಧಿಪತಿ ಹತ್ರ ನ್ಯಾಯ ಕೇಳುವಾಗ ಆತನು ಮಾಡೋದಕ್ಕೆ ಇಷ್ಟವಿಲ್ಲದರೂ ಈ ಒಂದು ಕಾಟ ತಪ್ಪಲಿ ಅಂದ್ಬಿಟ್ಟು ಅವರು ಅವ್ರಿಗೆ ನೀತಿ ಕಾರ್ಯ ಮಾಡಿ ಕಳಿಸ್ತಾನಂತೆ ಸ್ವಾಮಿ ಒಂದು ಉಪಮಾನ ಸ್ವಾಮಿ ಹೇಳಿದ್ರಲ್ಲ ಆದ್ದರಿಂದ ನಾವೇನು ಮಾಡ್ತೀವಿ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಕೇಳಿದ್ನೇ ಕೇಳ್ತಾ ಇರ್ತೀವಿ ತಿರ್ಗಾ ನಾನು ನಾನೊಂದು ವಿಷಯಕ್ಕಾಗಿ ಮೂರು ತಿಂಗಳು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ ರಾತ್ರಿ ಆಗಲೂ ಪ್ರಾರ್ಥನೆ ಆದರೆ ಮೂರು ಸರ್ತಿ ಮಾಡೋದಾಗಲಿ ಮೂರು ಸಾವಿರ ಸತಿ ಮಾಡಿದ್ರು ವ್ಯತ್ಯಾಸ ಇಲ್ಲ ದೇವರ ಚಿತ್ತನೇ ನೆರವೇರೋದು ಸೋದರ ಸೋದರಿ ನಾವು ಯಾವ ಥರ ಉಪವಾಸ ಮಾಡಿರಿ ಕಣ್ಣೀರು ಹಾಕಿರಿ ಏನೇ ಮಾಡಿರಿ ದೇವರ ಚಿತ್ತಾಕೆ ವಿರುದ್ಧವಾಗಿ ದೇವರೇನು ಮಾಡೋದಿಲ್ಲ ನಾವು ಅದನ್ನು ಬದಲಾಯಿಸೋಕ್ಕಾಗೋದಿಲ್ಲ ಅಲ್ವರ ತೆಲುಗುನಲ್ಲಿ ಒಂದು ಹಾಡಿ ಹಾಡಿದ್ದಾರೆ ಅದೇನೆಂದರೆ ಏಮಿ ತಲಸಿನ ಏಮಿ ಜರಿಗೇದಿ ನೀ ನೀಚಿತ್ತಮೆ ಅಂತ ಹಾಗೆ ಎಷ್ಟೇ ನೀವು ಆಲೋಚನೆ ಮಾಡಿ ಚಿಂತೆ ಮಾಡಿಕೊಂಡು ಎಷ್ಟೇ ನೀವು ಗೋಳಾಟ ಮಾಡಿ ಪ್ರಾರ್ಥನೆ ಮಾಡಿ ಎಷ್ಟು ಸತಿ ಕೇಳಿದ್ರು ನಡೆಯೋದು ದೇವರ ಚಿತ್ತಾನೇ ಅದರಿಂದ ನಾವು ಅದನ್ನು ರಿಯಲೈಸ್ ಮಾಡ್ಕೊಂಬ ನಾವು ಅನ್ಕೊತೀವಿ ಸಮ್ಟೈಮ್ಸು ನಮ್ಮ ಪ್ರಾರ್ಥನೆಗಳು ಗೋಳಾಟದಿಂದ ದೇವರನ್ನ ಫೋರ್ಸ್ ಮಾಡಿ ಇದನ್ನು ಮಾಡಿಸುತ್ತಾರೆ ಅಲೋರ ಆದರೆ ದೇವರು ಎಷ್ಟು ದೊಡ್ಡವ್ರಿ ದೇವ್ರ ಮುಂದೆ ನಾವು ಎಷ್ಟು ಚಿಕ್ಕವರು ನಾವು ಹೋಗಿ ಅವ್ರನ್ನ ನಾವು ಇನ್ಫ್ಲುಯೆನ್ಸ್ ಮಾಡೋಕ್ಕಾಗತ್ತಾ ಅವ್ರನ್ನ ಚೇಂಜ್ ಮಾಡೋಕ್ಕಾಗತ್ತಾ ಇಲ್ಲ ನನಗೆ ಒಂದು ಸಂದರ್ಭ ಜ್ಞಾಪಕ ಬರ್ತದೆ ಆಚೆ ಹುಡುಗ ಆಗಿದ್ದಾಗ ನಾನು ಎಲ್ಲೋ ಆಚೆ ಹೋಗಿ ಆಟ ಆಡಬೇಕು ಅಂತ ಹೊರಟಿದ್ದೆ ನಮ್ಮ ತಾಯಿ ಇಲ್ಲ ಆಗಲ್ಲ ಹೋಗ್ಬಾರ್ದು ಅದೆಲ್ಲ ಡೇಂಜರ್ ಅನ್ನೋ ಥರ ಬಿಡಲಿಲ್ಲ ಆಗ ನಾನು ಒಳಗೆ ಬಿಟ್ಟು ಹಾಕ್ಬಿಟ್ರು ನಾನು ಹಾಳಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗೆ ನಾವು ಯೂಶಲಿ ಮಕ್ಕಳು ಹಂಗೆ ತಾನೆ ಅಳುವಾಗ ತಾಯಿ ತಾಯಿಯೋ ಪಾಪ ಅಂತ ಬಿಡ್ಬಿಡ್ತಾರಲ್ವ ಆಗ ಹಾಳಾಗಿ ಸ್ಟಾರ್ಟ್ ಮಾಡಿದೆ ನಮ್ಮ ತಾಯಿ ಬಾಗಲ ಆಚೆ ಕೂತ್ಕೊಂಡಿದ್ದಾರೆ ಅವರು ಏನೂ ರೆಸ್ಪಾನ್ಸ್ ಇಲ್ಲ ನಾನು ಅಳೋದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದೆ ವಾಲ್ಯೂಮು ಆದ್ರೂ ಅವರಿಂದ ಏನೂ ಇಲ್ಲ ಮದ್ ಮಧ್ಯದಲ್ಲಿ ಅಳೋದು ಸ್ವಲ್ಪ ಒಂದು ಸ್ವಲ್ಪ ಪಾಸ್ ಕೊಟ್ಟು ಕೇಳಿಸ್ಕೊಳ್ಳೋದು ಏನಾನ ಅಲ್ಲಿಂದ ಏನೇನೋ ಬರ್ತದ ಪಾಸಿಟಿವ್ ಅಂದರೆ ಏನೂ ಇಲ್ಲ ಅವರು ಆಗಿದ್ದಾರೆ ಆಸ್ಟಲ್ ಮಾತಾಡುವಾಗ ಪಕ್ಕದ ಮನೆಯಿಂದ ಒಂದು ಅಜ್ಜಿ ಬಂದರು ಅವರಿಬ್ಬರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಕ್ಯಾಶುವಲ್ ಆಗಿ ನಾನಿಲ್ಲಿ ಇಷ್ಟು ಜೋರಾಗಿ ನಿಲ್ಲಿಸ್ತೀರ ಅಳ್ತಾನೇ ಇದ್ದೀನಿ ಎಷ್ಟು ಜೋರಾಗಿ ಅಳ್ತಾ ಇದ್ದೀನಿ ಇನ್ನೂ ಜಾಸ್ತಿ ಅಳ್ತಾ ಇದ್ದೀನಿ ಆದರೆ ಅವ್ರು ಏನೂ ಆಗದಂಗೆ ಇಬ್ಬರು ಆರಾಮಾಗಿ ಮಾತಾಡ್ಕೊಂಡು ಕೂತಿದ್ದಾರೆ ಲಾಸ್ಟಲ್ಲಿ ನನಗೆ ಕೋಪ ಬಂದು ಮಮ್ಮನ ಬೈದ್ಬಿಟ್ಟು ಹೋಗಿ ಮೇಲೆ ಮಾಲ್ಕೊಂಬಿಟ್ಟೆ ಅಂದರೆ ನಾವು ಅನ್ಕೊಂತೀವಿ ನಾವು ಎಷ್ಟು ಕಿರ್ಚಾಡಿ ಗೋಳಾಟ ಮಾಡಿಬಿಟ್ರೆ ದೇವರು ಚೇಂಜ್ ಮಾಡ್ಕೊತಾರೆ ಅಂತ ಹಂಗೆ ಆಗೋದಿಲ್ಲ ಸೋದರ ಸೋದರಿ ಯಾಕಂದರೆ ದೇವರು ಗೊತ್ತು ಯಾವುದು ಕರೆಕ್ಟು ಏನು ಮಾಡಬೇಕಂತ ಅಲ್ವರ ಹಂಗೆ ಮಾಡೋದು ದೇವರು ಅದರಿಂದ ಸೋದರ ಸೋದರಿ ನಾವು ಆ ವಿಷಯನ ನಾವು ಕಲ್ತ್ಕೊಳ್ಳುವಂತೆ ದೇವರು ನಮಗೆ ಈ ರೀತಿ ಎಲ್ಲ ದೇವರು ಅನುಮತಿಸಿದ್ರು ನೋಡಿ ಯೋಬನ ವಿಷಯದಲ್ಲಿ ನಾವು ನೋಡುವಾಗ ಯೋಬು ಕೇಳುವ ಪ್ರಶ್ನೆ ಮೇನಾಗಿ ಅದೇ ನನಗೆ ಯಾಕೆ ಹಿಂಗಾಯಿತು ನಾನು ಏನು ತಪ್ಪು ಮಾಡಿದೆ ಅದು ಅವ್ರ ಸ್ನೇಹಿತರು ಬಂದು ನೀನು ಯಾವುದೋ ರಹಸ್ಯವಾಗಿ ಪಾಪ ಮಾಡಿದಿ ಅದಕ್ಕೆ ಹಿಂಗಾಯಿತು ನೀತಿವಂತನಿಗೆ ಹಿಂಗೆ ಆಗಲ್ಲ ಅನ್ವಾ ಇವ್ರು ಇನ್ನೂ ಹೆಚ್ಚಾಗಿ ಅವ್ರನ್ನ ಡಿಫೆಂಡ್ ಮಾಡ್ಕೊತ ಯಾಕೆ 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 ಹಿಂಗಾಯಿತು ಯಾಕೆ ಸೋದ್ರ ಸೋದ್ರಿ ಕೆಲವು ಸಂದರ್ಭಗಳು ನಮ್ಮ ಜೀವನ ಕಾಲದಲ್ಲಿ ನಾವು ಅದೇ ಪ್ರಶ್ನೆನೇ ಆಗ್ತಾ ಇರ್ತಿದ್ದೇವ್ರಿಗೆ ದೇವರೇ ಯಾಕಪ್ಪ ನೀನು ನಂಬಿದ್ವಲ್ಲ ಪ್ರಾರ್ಥನೆ ಮಾಡಿ ಕಾರ್ಯಗಳನ್ನ ಪ್ರಾರಂಭಿಸಿದ್ವಲ್ಲ ನಾವು ನಿನಗಾಗಿ ಇಷ್ಟು ವರ್ಷ ಕಾದಿದ್ವಲ್ಲ ನಾವು ಎಷ್ಟು ನಾವು ಮನಸಾರೆ ಪ್ರಾರ್ಥನೆ ಮಾಡಿದ್ವಿ ನಿನಗೆ ಭಯಪಟ್ಟು ನಾವು ನಡೀತಿದ್ದೀವಲ್ಲ ದೇವ್ರೆ ಇಷ್ಟೆಲ್ಲ ಆದರೂ ಯಾಕೆ ದೇವ್ರೆ ಹಿಂಗೆ ಆಗುವಂತೆ ಬಿಟ್ಟೆ ಯಾಕೆ ನಮ್ಮನ್ನು ಕಾಪಾಡಲಿಲ್ಲ ಯಾಕೆ ಇದು ಬೇರೆ ರೀತಿ ಆಗುವಂತೆ ನೀನು ಮಾಡಲಿಲ್ಲ ಯಾಕೆ ಈ ಅವಮಾನ ಯಾಕೆ ಈ ದುಃಖ ಯಾಕೆ ಈ ಸಂಕಷ್ಟ ಅಂತ ತಿರ್ಗಾ ತಿರುಗಾ ನಾವು ಕೇಳ್ತಾನೆ ಇರ್ತೀವಿ ಅದೇ ಒಂದು ವರ್ಡೇ ಕೇಳಿದೆ ಯಾಕೆ ದೇವರು ಯಾಕೆ ನನಗೆ ಯಾಕೆ ಹಿಂಗಾಗ್ತಿದೆ ಅಂತ ಅಲ್ಲವರ ಅದೇ ಥರ ಯೋಬು ಕೂಡ ಕೇಳುವಾಗ ಅದಕ್ಕೆ ಒಂದೇ ಆನ್ಸರು ಅವರು ಸರ್ವಶಕ್ತನಾದಂಥ ದೇವರು ಅವ್ರ ಮನಸ್ಸಿಗೆ ಬರುವಂಥದ್ದು ಅವರು ಮಾಡ್ತಾರೆ ಯೋಬಗೆ ಕಡೆಯವರೆಗೂ ಅವ್ರಿಗೆ ಆನ್ಸರ್ ಸಿಕ್ಕಲೇ ಇಲ್ಲ ದೇವರು ಆನ್ಸರ್ ಮಾಡಲಿಲ್ಲ ದೇವರು ಕಾಣಿಸ್ಕೊಂಡ್ರು ಅವ್ರು ಹೇಳುವ ಅಂದೇ ನನಗೆ ಮುಂದೆ ಬಂದು ನಿಂತರ ನಾನು ಕೇಳ್ಬಿಡ್ತೀನಿ ಮಾಡಿಬಿಡ್ತೀನಿ ಅಂತಿದ್ದರು ಆಗ ನಿಂತ್ಕೊಂಡು ದೇವರು ಕೆಲವು ಕ್ವಶ್ನೆಯನ್ನು ಕ್ವಶನ್ಸ್ ಅವರು ಕೇಳ್ತಾರೆ ಕೆಲವು ಪ್ರಶ್ನೆಯನ್ನು ಏನಂದರೆ ಭೂಮಿಗೆ ಆಸ್ತಿ ಹಾಕುವಾಗ ನೀನೆಲ್ಲಿದ್ದೆ ನಾನು ಈ ಸಮುದ್ರಕ್ಕೆ ಆ ಎಲೆಗಳನ್ನ ನಾನು ಇಡುವಾಗ ನೀನೆಲ್ಲಿ ಬಂದೆ ಎಲ್ಲ ನಾನು ಸೃಷ್ಟಿಗಳನ್ನು ಮೃಗಗಳನ್ನು ಮರಗಳನ್ನು ಎಲ್ಲವನ್ನೂ ನಾನು ಸೃಷ್ಟಿಸುವ ನೀನೆಲ್ಲಿದ್ದೆ ಅಂದರೆ ಇವೆಲ್ಲ ಮಾಡಿದ್ದೀನಿ ನಾನು ಎಷ್ಟು ದೊಡ್ಡವನು ನಿನ್ನ ಮುಂದೆ ನೀನು ಬಂದು ನನ್ನ ಕೇಳ್ದೀಯ ಅನ್ನೋ ಥರ ಅಲ್ಲ ನಿನ್ನ ಸೃಷ್ಟಿ ಮಾಡಿದವನೇ ನಾನು ನಿನಗಾಗಿ ಇಡು ಲೋಕನೇ ಸೃಷ್ಟಿ ಮಾಡಿದ್ದೀನಿ ಇಷ್ಟೆಲ್ಲ ಮಾಡಿದಂತ ನನ್ನ ನೀನು ಯಾಕೆ ಅಂತ ಹೆಂಗೆ ಕೇಳ್ತೀಯ ಅಂತ ಆಗ ಯೋಬು ಬಾಯಿ ಮೇಲೆ ಕೈ ಹಾಕೊಂಡ್ಬಿಟ್ಟು ಒಂದು ಸತಿ ಮಾತಾಡಿ ಇನ್ನೊಂದು ಸತಿ ಮಾತಾಡಲ್ಲ ದೇವರೇ ನಾನು ಏನೂ ಕೇಳಲ್ಲ ಅಂತ ದೇವರಿಗೆ ಒಪ್ಪಿಕೊಳ್ತಾನೆ ಅಲ್ವಾ ಹಾಗೆ ನಾವು ಅದನ್ನು ರಿಯಲೈಸ್ ಮಾಡ್ಕೊಂಬಿ ನಾವು ಕೇಳದ್ದೇ ಅವ್ರು ಮಾಡ್ಬಿಡ್ಬೇಕು ಅನ್ನೋದಿಲ್ಲ ಅಲ್ವಾ ದೇವರೇ ನಮ್ಮ ತಾಯಿ ಬೀಳಬಾರ್ದು ತಾಯಿ ಬೀಳ್ಬಾರ್ದು ಕೇಳ್ದಪ್ಪ ಅರ ಬೀಳ್ದಂಗೆ ಮಾಡಲೇಬೇಕಂತಿದ್ಯಾ ಇಲ್ಲ ದೇವರ ಜ್ಞಾನದಲ್ಲಿ ದೇವರ ಆಲೋಚನೆ ಪ್ರಕಾರ ನಮ್ಮ ತಾಯಿಗೆ ಅನುಭವ ಆಗಬೇಕು ಅನ್ನೋದಿತ್ತಿರ್ಬೋದು ಆಗ ಅವ್ರಿಗೆ ಹಂಗೆ ಆಗುವಾಗ ನಮಗೂ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು ಅನ್ನೋದು ದೇವರ ಚಿತ್ತವಾಗಿರ್ಬೋದು ಹಾಗಿರುವಾಗ ನಾವು ಕೇಳ್ದಂಗೆ ಹೆಂಗಾಗುತ್ತೆ ಮಾಡೋಕ್ಕೆ ಆಗ ನಾವೇನು ಮಾಡಬೇಕು ನಾವು ಅರ್ಥ ಮಾಡ್ಕೋಬೇಕು ದೇವರು ನಮಗೆ ಗೊತ್ತಿಲ್ಲದಿರೋ ಯಾವುದೋ ಒಂದು ಕಾರಣಕ್ಕಾಗಿ ಯೋಗ ವಿಷಯ ನೋಡಿ ಯೋಗ ಗೊತ್ತಿಲ್ಲ ಸೈತಾನಿಗೂ ದೇವರಿಗೂ ಆದಂಥ ಸಂಭಾಷಣೆ ಗೊತ್ತಿಲ್ಲ ಆದರೆ ದೇವರದನ್ನೆಲ್ಲ ಹಿಂದ ನಮಗೆ ಎಷ್ಟು ವಿಷಯಗಳು ಗೊತ್ತಾಗೋದಿಲ್ಲ ಕಾರಣ ಗೊತ್ತೇ ಆಗೋದಿಲ್ಲ ಯಾಕೆ ಏನದೇ ಗೊತ್ತಾಗಲ್ಲ ಇದೆಲ್ಲ ಪ್ಯೂರ್ ವೇಸ್ಟ್ ಆಫ್ ಟೈಮ್ ಅನಿಸುತ್ತೆ ಏನಕ್ಕೆ ಈ ದುಃಖ ಕಣ್ಣೀರು ಈ ನೋವು ಇದರಿಂದ ಏನು ಲಾಭ ಏನು ದೇವ್ರ ಮಹಿಮೆ ಅಂತ ಅನಿಸ್ತದೆ ನಮ್ಗೆ ಗೊತ್ತಾಗಲ್ಲ ಆದರೆ ಯೋಗ ವಿಷಯದಲ್ಲಿ ನೋಡಿದ್ರೆ ಎಷ್ಟು ದೊಡ್ಡ ವಿಷಯಗಳು ನಡೀತಾ ಇದೆ ಹಿಂದೆಗಡೆ ಅಲ್ವಾ ಇದೆಲ್ಲ ಆಗುವಾಗ ಯೋಬು ದೇವರನ್ನ ಶಪಿಸ್ತೀರ ದೇವರನ್ನ ಬಿಟ್ಟು ಪಾಪ ಮಾರ್ಗಕ್ಕೆ ಹೋಗಲಿಲ್ಲ ಅಲ್ವಾ ತನ್ನ ಸ್ವಂತ ಹೆಂಡ್ತಿನೇ ಬಂದು ನೀನು ದೇವರನ್ನ ಶಪಿಸಿ ಸತ್ತೋಗು ಅಂದಾಗ ಯೋಬೇನು ಹೇಳ್ತಾರೆ ನೀನು ಉಚಿತರ ಥರ ಮಾತಾಡ್ತಿದ್ದೀಯ ದೇವರಿಂದ ಒಳ್ಳೇದನ್ನ ನಾವು ಮಾತ್ರ ಈಸ್ಕೊತೀವಿ ಕೆಟ್ಟದನ್ನ ನಾವು ಇಸ್ಕೋಬಾರ್ದ ಅಂತ ಅವಾಗಲೂ ಅವರು ತನ್ನನ್ನು ತನ್ನ ನೀತಿಯನ್ನು ಅವ್ರು ಕಾಪಾಡ್ಕೊತಾರೆ ದೇವರನ್ನ ಅವರು ದೂಷಿಸುತ್ತಿಲ್ಲ ಆಗ ಇದೆಲ್ಲದರಲ್ಲಿ ದೇವರಿಗೆ ಮಹಿಮೆ ಬರ್ತದೆ ನೋಡಿ ಅದೇ ರೀತಿ ನಮ್ಮ ಜೀವನ ಕಾಲದಲ್ಲಿ ನಡೀತದೆ ಇವತ್ತದ್ದು ಕೂಡ ಪ್ರತಿ ಒಂದು ವಿಶ್ವಾಸಿಯ ಜೀವಿತದಲ್ಲಿ ಸೋದರ ಸೋದರೆ ಅದೇ ಒಂದು ಹೇಳ್ತಾನೆ ಅವರೇನು ದೇವರಿಗೆ ಸೇವೆ ಮಾಡೋದು ಅವರು ದೇವ್ರನ ಮೇಲೆ ನಂಬಿಕೆ ಇಟ್ಟಿರೋದು ಅದೇನಕ್ಕೆ ದೇವರೆಲ್ಲ ಅವ್ರಿಗೆ ಕೊಡ್ತಾ ಇದ್ದಾರೆ ಅವ್ರಿಗೇನು ಕಷ್ಟ ಇಲ್ಲ ಅವ್ರಿಗೆ ಹೋಗುವಾಗ ಬರುವಾಗ ಕಾಪಾಡ್ತಾರೆ ಅವ್ರ ಮಕ್ಕಳನ್ನ ಆಶೀರ್ವದಿಸ್ತಾರೆ ಒಳ್ಳೆ ಕೆಲಸ ಕೊಟ್ಟಿದ್ದಾರೆ ಒಳ್ಳೆ ಮನೆ ಕೊಟ್ಟಿದ್ದಾರೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ ಆದ್ದರಿಂದ ದೇವರನ್ನು ಸೂಚಿಸ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಇವತ್ತು ಪ್ರತಿಯೊಂದು ವಿಶ್ವಾಸಿ ವಿಷಯದಲ್ಲಿ ಸಹಿತ ಅಂತಾರೂ ಅನ್ನಾಗಿರ್ತಾನೆ ಆದರೆ ದೇವರು ಕೆಲವೊಂದು ಕಷ್ಟಗಳನ್ನು ಅವರು ಬಿಡುವಾಗ ಆಗಲೂ ಅವರು ಅದನ್ನು ಸಹಿಸಿಕೊಂಡು ದೇವರನ್ನು ಶಪಿಸದೆ ಅವರು ಇನ್ನೂ ದೇವರನ್ನೇ ಸ್ತುತಿಸಿಕೊಂಡು ನಂಬುವಂಥವರಾಗಿರುವಾಗ ಆಗ ದೇವರಿಗೆ ಮಹಿಮೆ ದೇವರಿಂದ ನಮಗೇನೋ ಸಿಕ್ತು ಬೆನಿಫಿಟ್ ಸಿಕ್ತು ಅನ್ನೋದಕ್ಕೋಸ್ಕರ ನಾವು ದೇವರನ್ನ ಪ್ರೀತಿ ಮಾಡ್ತಾಯಿದ್ದೀವಲ್ಲ ದೇವರಿಂದ ನಮಗೆ ಕಷ್ಟ ಬಂದಾಗಲೂ ದೇವರು ನಮಗೆ ಕಷ್ಟ ಬಿಟ್ಟರು ತಂದರು ಆಗಲೂ ನಾವು ದೇವರನ್ನ ಪ್ರೀತಿ ಮಾಡ್ತೀವಿ ಅದು ನಿಜವಾದಂಥ ಪ್ರೀತಿ ಅದು ನಿಜವಾದಂಥ ನಂಬಿಕೆ ಭಕ್ತಿ ಅನ್ನೋದು ನಾವು ಪ್ರೂವ್ ಮಾಡ್ತಿರ್ತೀವಲ್ಲ ಅದೇ ಥರ ಆಗುತ್ತೆ ಸೋದರ ಸೋದರ ಇವೊಬ್ಬನ ಲೈಫಲ್ಲಿ ನಡೆದ ಹಾಗೆ ದೇವರು ಸೈತಾನಿಗೆ ಪ್ರೂವ್ ಮಾಡ್ತಾರೆ ನನ್ನ ಮಕ್ಕಳು ನಿಜವಾಗ್ಲೂ ನನ್ನ ಪ್ರೀತಿ ಮಾಡುವಂಥವರಾಗಿದ್ದಾರೆ ಅವರು ಜಸ್ಟ್ ನಾನು ಮಾಡುವಂಥ ಸಹಾಯಕ್ಕಾಗೆಲ್ಲ ನನ್ನ ಪ್ರಾರ್ಥನೆಗಳನ್ನ ಕೇಳದೇರೋ ಇದ್ದಾಗಲೂ ಅವರೇ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನ ನಾನು ಅನುಮತಿಸಿದರು ಆಗಲೂ ಅವರು ನನ್ನನ್ನು ಪ್ರೀತಿ ಮಾಡ್ತಿದ್ದಾರೆ ಅನ್ನೋದು ಇವಾಗಲೂ ಸಹೋದರ ಸೋದರಿ ಗೊತ್ತಾಗ್ತದಲ್ವ ದೇವರು ಸೈತಾನಿಗೆ ಮಾತ್ರ ಅಲ್ಲ ದೇವದೂತರ ಮುಂದೆ ಇಡೀ ಲೋಕಕ್ಕೆ ಮುಂದೆ ನಮ್ಮನ್ನು ಒಂದು ಎಕ್ಸಾಂಪಲ್ ಆಗಿರ್ತಾರೆ ಅದೇ ತಾನು ಯೋಗಗಾಗಿದ್ದು ರೈತನು ಮುಂದೆ ಆ ಎಲ್ಲ ದೂತರುಗಳ ಮುಂದೆ ಯೋಗ ಪ್ರೂವ್ ಮಾಡಿಬಿಟ್ಟ ದೇವರು ಕೊಟ್ಟರು ದೇವರು ತಗೊಂಡು ನಮಗೆ ಸ್ತೋತ್ರ ಅನ್ನುವಾಗ ಹೆಂಗಿರಬೇಕು ರೀ ಆ ದೇವ ದೂತರುಗಳಿಗೆಲ್ಲ ಎಂಥ ಒಂದು ಭಕ್ತಿ ಇದು ಎಂಥ ಒಂದು ದೇವರ ಮೇಲೆ ಒಂದು ಪ್ರೀತಿ ನೋಡಿರಿ ಅಲ್ವ ಅದನ್ನು ನೋಡಿ ಅವನ್ನ ನೋಡಿ ಇವ್ರು ಕಲ್ತ್ಕೊತಾರೆ ಅಲ್ವರ ಆ ಥರ ಒಂದು ಸಂದರ್ಭ ಬರಬೇಕಾದ್ರೆ ದೇವರು ಇದನ್ನೆಲ್ಲ ಅನುಮೋದಿಸಬೇಕಾಗಿತ್ತು ಅಲ್ಲೋ ಆ ಕಷ್ಟ ಯೋಬಗೆ ಬರಲೇಬೇಕಾಗಿತ್ತು ಸೋದರ ಸೋದ್ರಿ ಅದು ನಾವು ಬೈಬಲನ್ನ ನೋಡುವಾಗ ಅಪೋಸಲ್ ವಿಷಯದಲ್ಲಿ ಹೇಳ್ತಾರೆ ಅಪೋಸಲ್ ವಿಷಯದಲ್ಲಿ ಮಾತ್ರ ಅಲ್ಲ ಅಪೋಸಲ್ ಮಾರ್ಗದಲ್ಲೇ ನಡೆಯುವಂಥವ್ರು ಎಲ್ಲರ ವಿಷಯದಲ್ಲಿ ಇದು ನೆರವೇರ್ತದೆ ಅದನ್ನು ಒಂದೇ ಕೊರಂತಿ ನಾಲ್ಕು ಒಂಬತ್ತು ನೋಡಿರಿ ಹಾಗಾದರೆ ದೇವರು ಅಪೋಸ್ತಲರಾದ ನಮ್ಮನ್ನು ಮರಣ ವಿಧಿ ಹೊಂದಿದವರನ್ನು ಎಂಬಂತೆ ಕಡೆಯವರಾಗಿ ತೋರಿಸಿದ್ದಾನೆಂದು ನನಗೆ ತೋಚುತ್ತದೆ ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾದೆವು ಅಂತ ನೋಡಿ ಇದೆಲ್ಲ ಇವರು ಕಷ್ಟಗಳನ್ನ ಅನುಭವಿಸಿ ಅದರಲ್ಲಿ ದೇವನ ಮಹಿಮೆ ಪಡಿಸುವಾಗ ಇಡೀ ಲೋಕದ ಮುಂದೆ ಅವರು ಎಂತವರು ಅವರ ದೇವರು ಎಂತ ಮಹಿಮೆ ಉಳ್ಳವರು ಅಂತ ಅವರು ತೋರಿಸ್ತಿದ್ರು ಒಂದು ಸ್ಪೆಕ್ಟೇಟರ್ಗಳಾಗಿ ಎಲ್ಲರೂ ನೋಡ್ತಿದ್ದಾರೆ ದೇವರು ದೂತರು ಇವ್ರನ್ನ ನೋಡ್ತಿದ್ದಾರೆ ಏನೂ ಇಲ್ಲದಾಗಿರುವಾಗ ಇಷ್ಟು ಹಿಂಸೆ ಬಂದಾಗಲೂ ಅವ್ರ ನಂಬಿಕೆಯನ್ನು ಬಿಟ್ಕೊಡ್ತಿಲ್ವಲ್ಲ ಅವರು ದೇವರನ್ನ ಬಿಟ್ಕೊಡ್ಲಿಲ್ವಲ್ಲ ಅನ್ನೋದು ಎಷ್ಟು ದೇವರಿಗೆ ಮಹಿಮೆ ತರುವಂಥದ್ದಾಗಿದೆ ಎಲ್ಲರ ಮುಂದೆ ಅದೇ ರೀತಿ ನಮ್ಮ ಜೀವಿತದಲ್ಲೂ ನಡೀತದೆ ಸೋದರ ನಾವು ಕಷ್ಟ ಬಂದಾಗಲೂ ನಾವು ದೇವರನ್ನ ಶಪಿಸ್ತೀರ ದೇವರನ್ನ ಮಹಿಮೆ ಪಡಿಸುವಾಗ ಅದು ನಿಜವಾಗ್ಲೂ ಅದೆಂಥ ಒಂದು ಸಂತೋಷಕರವಾದಂಥ ವಿಷಯವಾಗಿರ್ತದೆ ಹಲವರ ನಮ್ಮ ಸಭೆಯಲ್ಲೂ ಕೆಲವರುಗಳೆಲ್ಲ ಇದ್ದಾರೆ ಅವರು ಅಷ್ಟು ಒಂದು ನಂಬಿಕೆ ದೇವರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ನನಗೆ ಹೇಳುವಾಗ ನಮ್ಮ ತಾಯಿಗೆ ಕ್ಯಾನ್ಸರ್ ಬಂತು ಅಂತ ಹೇಳಿದ್ನಲ್ಲ ಆಗ ನಮ್ಮ ತಾಯಿಯು ಟ್ರೀಟ್ಮೆಂಟ್ ತೊಗೊತಿದ್ದಾರೆ ಅದೇ ಥರ ನಮ್ಮ ಸಭೆಯಲ್ಲಿ ಒಬ್ಬರು ಸಹೋದರಿದ್ದಾರೆ ಅವರ ಚಿಕ್ಕ ಮಗನಿಗೆ ಹತ್ತನೇ ಕ್ಲಾಸ್ ಹೋಗೋ ಮಗನಿಗೆ ಕ್ಯಾನ್ಸರ್ ಬಂದ್ಬಿಡ್ತು ಅವರು ಟ್ರೀಟ್ಮೆಂಟ್ ತಗೊಂತಿದ್ದ ತುಂಬ ಕಾಲ ತಿಂಗಳು ಹಾಸ್ಪಿಟ್ಲಿಗೆ ಹೋಗೋದು ಟ್ರೀಟ್ಮೆಂಟು ರೇಡಿಯೇಷನು ಕೀಮೊಥೆರಪಿ ಅದೆಲ್ಲ ಮಾಡಿಸ್ಕೊಂಡು ಫೈನಲಿ ನಮ್ಮ ತಾಯಿ ಮತ್ತು ಆ ಹುಡುಗ ಚಿಕ್ಕ ಹುಡುಗ ಇಬ್ಬರು ಸಭೆಗೆ ಬಂದರು ಟ್ರೀಟ್ಮೆಂಟಾಗಿ ಚೆನ್ನಾಗಾಗಿ ಬಂದರು ಆದರೆ ನಮ್ಮ ತಾಯಿ ಚೇತರಿಸ್ಕೊಂಡು ಸಂಪೂರ್ಣವಾಗಿ ಗುಣ ಹೊಂದಿದ್ರು ಆದರೆ ಆ ಹುಡುಗ ಸ್ವಲ್ಪ ದಿವಸ ನಂತರ ತೀರ್ಕೊಂಡ ಚೆನ್ನಾಗಾಗಿ ಬರ್ತಾ ಇದ್ದಂಗೆ ಆಮೇಲೆ ತಿರ್ಗ ಅವನಿಗೆ ಹೋಯ್ತು ಹೆಲ್ತು ತಿರ್ಗಾ ಸತ್ತೇ ಹೋಗ್ಬಿಟ್ಟು ಎಂಥ ಒಂದು ಏಟು ಬಿತ್ತು ನೋಡಿ ಅವರಿಗೆ ಈಗ ವಯಸ್ಸಾದಂಥ ನಮ್ಮ ತಾಯಿಯವ್ರ ಲೈಫೇ ಮುಗಿಸಿದ್ದಾರೆ ಅಂಥವರು ಬಚಾವಾದರು ನಾರ್ಮಲಾಗಿ ಆದರು ಇನ್ನು ಪ್ರಾರಂಭಿಸಿದ್ದಾನ ಅವನು ಚಿಕ್ಕ ಹುಡುಗ ಅವನ ಲೈಫು ಇನ್ನು ಮುಂದೆ ಇದೆ ಆದರೆ ಅವನ ಲೈಫು ಹೋಗಿತ್ತು ಇದೆಲ್ಲ ನಡುವೆ ಎಲ್ಲರೂ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ನೋಡಿದ್ರ ಅವ್ರ ಮನೆಯವರು ಪ್ರಾರ್ಥನೆ ಮಾಡ್ತಾಯಿರ್ತಾರೆ ಎಷ್ಟು ಪ್ರಾರ್ಥನೆ ಮಾಡಿರ್ತಾರೆ ನಾವು ಸಭೆಯಾಗಿ ಪ್ರಾರ್ಥನೆ ಮಾಡ್ತಾಯಿದ್ವಿ ಆದರೆ ನಡೆದೇ ಹೋಯಿತು ಇನ್ನು ಹಿಂಗಾಗೋಯಿತು ಸೇರಿ ಸಮಾಧಿ ಮಾಡಿ ನಾವು ಬಂದ್ವಿ ಈಗ ಅವರ ಕುಟುಂಬಸ್ಥರಿಗೆ ಹಿಂಗಿರಬೇಕು ಎಷ್ಟೋ ಪ್ರಾರ್ಥನೆ ಮಾಡಿದ್ರು ಅದೂ ಸೋದರು ಬಂದು ನಮಗೆ ಸಂಡೇ ಸಂಡೇ ಅವರು ಮೋಸ್ಟ್ ಆಫ್ ದ ಸಂಡೇಸ್ ಏನು ಮಾಡೋ ಅಡುಗೆ ಮಾಡಿ ಬ್ರೇಕ್ಫಾಸ್ಟ್ ಮಾಡೋರು ಎಲ್ಲರಿಗೂ ಅವ್ರು ಭಾಳ ಕಷ್ಟ ದುಡಿತಿದ್ರು ಅವರು ಪ್ರಾ ಸಭೆಗಾಗಿ ಅವ್ರು ಎಷ್ಟು ಒಳ್ಳೇದು ಮಾಡ್ತಿದ್ರು ಹಂಗೆ ಮಾಡೋರಿಗೂ ಹಂಗಾಯ್ತಲ್ಲ ಅಂತ ಅವ್ರಿಗೂ ಒಂದು ನಿರಾಶೆಯಾಗಿ ಏನು ಪ್ರಯೋಜನ ನಾವು ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಪ್ರಾರ್ಥನೆ ಮಾಡಿ ನಂಬಿಕೆ ಇಟ್ಟು ನಾವು ಮಾಡ್ತಿದ್ರು ಏನು ಪ್ರಯೋಜನ ಅಂತ ಅನ್ಕೋ ಅವಕಾಶ ಬರುತ್ತಲ್ಲ ಆದರೆ ವಿಶೇಷ ಏನಂದರೆ ದ ವೆರಿ ನೆಕ್ಸ್ಟ್ ವೀಕ ಬರೋ ವಾರನೇ ಇಡೀ ಕುಟುಂಬ ಬಂದು ಸಭೆಯಲ್ಲಿ ಕೂತಿದ್ದಾರೆ ನೋಡಿದ್ರ ಮಗನ್ನ ಕಳ್ಕೊಂಡ್ರೂ ಅವರು ದೇವರ ಮೇಲಿರುವಂಥ ವಿಶ್ವಾಸನ ಬಿಟ್ಕೊಡ್ಲಿಲ್ಲ ಆಗಲಿಂದ ಅವರು ಎವ್ರಿ ವೀಕ್ ಅದೇ ಥರ ಬರ್ತಿದ್ದಾರೆ ದೇವರ ಮೇಲೆ ಒಂದು ಪ್ರೀತಿ ಆಗಲಿ ನಂಬಿಕೆ ಆಗಲಿ ಅವರಿಗೆ ಕಡಿಮೆ ಆಗಲಿಲ್ಲ ಅದೇ ಥರ ಇಷ್ಟವಾಗಿ ಸಂತೋಷವಾಗಿ ದೇವರ ವಾಕ್ಯ ಕೇಳಿಸ್ಕೊತಾರೆ ಅದೇ ಥರ ಅಡುಗೆಯೂ ಮಾಡ್ಕೊಂಡು ಬರ್ತಿದ್ದಾರೆ ಹಂಗೇ ಕಂಟಿನ್ಯೂ ಆಗ್ತಿದ್ದಾರೆ ನೋಡಿ ಅದು ನಿಜವಾದಂಥ ಒಂದು ವಿಶ್ವಾಸ ಅಲ್ವಾ ನಿಜವಾದಂಥ ಒಂದು ಭಕ್ತಿ ದೇವರ ಮೇಲೆ ಪ್ರೇಮ ನೋಡಿ ತನ್ನ ಮಗನ ದೇವರು ಕಾಪಾಡಲಿಲ್ಲ ಆದರೂ ಅವರು ದೇವರು ನಂಬಿ ದೇವರು ಯಾವುದೋ ಒಳ್ಳೆಯದಿಗೆ ನಮಗೆ ಮಾಡಿದ್ದಾರೆ ಅಂತ ದೇವ್ರನ್ನ ಅವರು ಸ್ತೋತ್ರ ಆ ನೋವು ದುಃಖ ಇದ್ದೇ ಇದೆ ಪ್ರತಿಯೊಂದು ದಿವಸ ನಾನು ಸೋದರನ ಇವಾಗಲೂ ಕೇಳ್ತೀನಿ ಸುಮಾರು ವರ್ಷ ಐದು ವರ್ಷ ಮೇಲೆ ಆಯಿತು ಅವ್ರು ಹೇಳ್ತಾರೆ ಇವಾಗಲೂ ನನಗೆ ಅದು ದುಃಖ ಹಂಗೆ ಇದೆ ಬ್ರದರ್ ಅಂತ ಸೋ ಆದರೂ ದೇವರನ್ನ ಅವರು ದೂಷಿಸಲಿಲ್ಲ ಅವರು ದೇವ್ರನ್ನ ಬಿಟ್ಟು ಬಿಡಲಿಲ್ಲ ಅವರು ಬರ್ತಿದ್ದಾರೆ ಅದೇ ಥರ ಸಭೆನ ಅಲಾರು ಸೋದರ ಸೋದರಗಳು ಅವ್ರಿಗೆ ಎಷ್ಟೋ ದುಃಖ ಆಗಿರ್ತದೆ ಸಭೆಯಿಂದನೇ ಅವಮಾನ ಆಗಿರ್ಬೋದು ಸಭೆ ಎಲ್ಲರ ಮುಂದೆ ಅವರಿಗೆ ಒಂದು ಕಷ್ಟ ಬಂದಿರ್ಬೋದು ಆದ್ರೂ ಸಭೆ ಬಿಡಲಿಲ್ಲ ಯಾಕೆಂದರೆ ಇದೆಲ್ಲದಕ್ಕಿನ್ನೂ ಹೆಚ್ಚಾಗಿ ಅವರು ದೇವರ ವಾಕ್ಯವನ್ನು ಪ್ರೀತಿ ಮಾಡುವಂಥವರಾಗಿರ್ತಾರೆ ಆಗಿರ್ತಾರೆ ನೋಡಿದ್ರೆ ಅದೇ ನಮಗೆ ಅಲ್ಲಿ ತೋರ ಬರ್ತದೆ ಇಷ್ಟೆಲ್ಲ ಆದ್ರೂ ಅನೇಕರು ಹೇಳ್ತಾರೆ ಇನ್ನೂ ಚರ್ಚೆಗೆ ಹೋಗ್ತಿದ್ದೀರಾ ಇನ್ನೂ ಯಾಕೆ ನೀವು ಇದು ಮಾಡ್ತಿದ್ದೀರಾ ಅನ್ನೋ ಒಂದು ಪ್ರಶ್ನೆಯೂ ಕೇಳಿದಂಥವ್ರು ಇದ್ದಾರೆ ಆದ್ರೂ ಅವರು ದೇವರ ರಾಜ್ಯನ ಅವರು ಪ್ರೀತಿ ಮಾಡಿ ಬಂದಿರೋದಿರ ಏನೇ ಅವ್ರಿಗೆ ನಡೆದ್ರೂ ಅವರು ದೇವ್ರನ್ನ ಬಿಡ್ತಿಲ್ಲ ದೇವರನ್ನ ದೇವರ ವಾಕ್ಯನ ಬಿಡುವಂಥವರಲ್ಲಿ ಅದೇ ಒಂದು ಉತ್ಸಾಹದಿಂದ ಅದೇ ಒಂದು ಸಂತೋಷದಿಂದ ದೇವರ ವಾಕ್ಯನ ಕೇಳುವಂಥವರಾಗಿದ್ದಾರೆ ಅಂದರೆ ಅವರು ನಿಜವಾಗಲೂ ಅವರು ದೇವರ ಮೇಲೆ ನಿಜವಾದಂಥ ಒಂದು ಸಂಪೂರ್ಣವಾದಂಥ ಒಂದು ನಂಬಿಕೆ ಪ್ರೀತಿ ಇಟ್ಟಿದ್ದಾನೆ ಅಂತ ಬರ್ತದೆ ಇದನ್ನೇ ದೇವರು ಯೋಗ ಮೂಲಕ ಸೈತನಿಗೆ ಅವರು ತೋರಿಸ್ದಂಗೆ ಲೋಕಕ್ಕೆ ಇಡೀ ಲೋಕಕ್ಕೆ ದೇವದೂತರ ಮುಂದೆ ಒಂದು ಸ್ಪೆಕ್ಟಕಲ್ ಅಂತಾರೆ ಇಂಗ್ಲೀಷ್ನಲ್ಲಿ ಒಂದು ನೋಟವಾಗಿ ನಮಗೆ ಇಟ್ಟಿದ್ದಾರೆ ಆ ಕಾರಣದಿಂದ ನಮ್ಮ ಜೀವನ ಕಾಲದಲ್ಲಿ ಅನೇಕ ಪ್ರಾರ್ಥನೆಗಳು ಅದು ಆನ್ಸರ್ ಆಗದಿರ ಹೋಗ್ಬೋದು ಅದರಿಂದ ದೇವರಿಗೆ ಮಹಿಮೆ ಬರುವಂಥದ್ದಾಗಿದೆ ಅನ್ನೋದನ್ನು ನಾವು ತಿಳ್ಕೊಬೋದು ಮತ್ತು ಇನ್ನೊಂದು ವಿಷಯ ಸೋದರ ಸೋದರಿ ಈ ಒಂಥರ ಶೋಧನೆಗಳಿಗೆ ಬರುವಾಗ ಯೋಬನ ಲೈಫಲ್ಲಿ ನಡೆದ ಹಾಗೆ ಆ ಒಂದು ಕಷ್ಟದಿಂದ ದುಃಖದಿಂದ ಅವ್ರು ಇನ್ನೂ ಪರಿಶುದ್ಧರಾದರು ಅನ್ನೋದು ನಾವು ನೋಡ್ತೀವಿ ಯೋಬ ಆಲ್ರೆಡಿ ನೀತಿವಂತನಾಗಿದ್ದರು ದೇವರಿಗೆ ಮೆಚ್ಚುವಂಥದ್ದು ಮಾಡ್ತಿದ್ರು ಆದರೆ ಈ ನಷ್ಟ ಎಲ್ಲ ಆಯ್ತಲ್ಲ ಈ ಕಷ್ಟ ಎಲ್ಲ ಬಂತಲ್ಲ ಇದೆಲ್ಲ ಆದಮೇಲೆ ಅವರು ಇನ್ನೂ ನೀತಿವಂತರಾಗ್ಬಿಟ್ರು ಇನ್ನೂ ಪರಿಶುದ್ಧರಾಗ್ಬಿಟ್ರು ಅದನ್ನು ಯೋಬೇ ಹೇಳ್ತಾರೆ ನೋಡಿ ಯೋಬಿ ಇಪ್ಪತ್ತ್ ಮೂರನೇ ಅಧ್ಯಾಯ ಹತ್ತನೇ ವಚನ ಆತನಾದರೂ ನನ್ನ ದಾರಿಯನ್ನು ಬಲ್ಲನು ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು ನನ್ನನ್ನು ಬಂಗಾರವಾಗಿ ನನ್ನ ಕಾಣಿಸುವಂತೆ ನನ್ನನ್ನು ಶೋಧಿಸ್ತಿದ್ದಾನೆ ಬಂಗಾರನ ಏನು ಮಾಡ್ತಾರೆ ಹೀಟ್ ಮಾಡ್ತಾರೆ ಹೀಟ್ ಮಾಡುವಾಗ ಬೇರೆಲ್ಲ ಉರಿದು ಲಯವಾಗ್ತದೆ ಬಂಗಾರ ಮಾತ್ರ ಶುದ್ಧವಾಗ್ತದಲ್ಲ ಹಂಗೆ ನಾನು ಇನ್ನೂ ಈ ಬೆಂಕಿಯಿಂದ ಶುದ್ಧವಾಗಿ ಬಂದೆ ಅಂತ ಹೇಳ್ತಾರೆ ಅಲ್ವಾ ನಮಗೆ ಬರುವಂಥ ಕೆಲವು ಶೋಧನೆಗಳು ಅಗ್ನಿ ಪರೀಕ್ಷೆ ಅಂತಲೇ ಹೇಳ್ಬೋದು ಅಲ್ವಾ ಅಂಥ ಸಮಯದಲ್ಲಿ ಎಷ್ಟೋ ಜನ ದೇವರ ಮೇಲೆ ನಂಬಿಕೆ ಕಳ್ಕೊಳ್ಳೋಂಥ ಒಂದು ಪರಿಸ್ಥಿತಿ ಆಗಿರ್ಬೋದು ಆದರೂ ನಾವು ಇನ್ನೂ ಪರಿಶುದ್ಧರಾಗಿ ಇನ್ನೂ ನಂಬಿಕೆಯಲ್ಲಿ ಪ್ರೀತಿಯಲ್ಲಿ ಹೆಚ್ಚುವಂತೆ ಆದ್ವಿ ಅಂದರೆ ನಾವು ಆ ಥರ ಬಂಗಾರವಾಗಿ ನಾವು ಶುದ್ಧೀಕರಿಸಲ್ಪಡ್ತಿದ್ದೀವಿ ಅಂತ ಗೊತ್ತಾಗ್ತದೆ ಅದನ್ನೇ ಒನ್ನೇ ಪೇತ್ರ ಒಂದೇ ಅಧ್ಯಾಯ ಆರು ಏಳಲ್ಲಿ ಹೇಳ್ತಾರೆ ನೋಡಿ ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಏಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು ಈ ಬೆಂಕಿ ಈ ಒಂದು ಶೋಧನೆಗಳ ಮೂಲಕ ನಾವು ಇನ್ನೂ ಪುಟಕ್ಕಾಗಿ ಶೋಧಿಸಲ್ಪಟ್ಟು ಶುಭ್ರ ಆಗ್ತಿದ್ದೇವೆ ಸ್ವಾಮಿಯ ಬರವಣಿಗೆ ನಮ್ಮನ್ನು ದೇವ್ರು ಸಿದ್ಧಪಡಿಸಿದ್ದಾರೆ ಅದಕ್ಕಾಗಿ ಇವರೆಲ್ಲ ಅನುಮತಿಸಿರೋದು ಯೋಬಿಗೂ ಅದು ನೋಡಿ ಎಷ್ಟು ಪ್ರಯೋಜನವಾಯಿತು ಆಯಿತು ಇನ್ನೂ ನೀತಿ ಮತ್ತು ನನಗೆ ಯೋಬಿಗೆ ಕೆಲವು ಡೌಟ್ ಇತ್ತು ಅವರನ್ನು ಸ್ವಲ್ಪ ಸಹ ನೀತಿ ಅನ್ನೋದು ಇದ್ದಿರ್ಬೋದು ಅದಕ್ಕೆ ಅವ್ರಿಗೆ ಅಷ್ಟು ಒಂದು ಇದು ಬರ್ತದೆ ಅದು ಫ್ರೆಂಡ್ಸ್ ಎಲ್ಲ ಬಂದು ನೀನೇನೋ ತಪ್ಪು ಮಾಡಿದೆ ಅನ್ನೋ ಅವರು ಅವ್ರನ್ನ ಡಿಫೆಂಡ್ ಮಾಡೋಕ್ಕೆ ಅವ್ರ ನೀತಿನ ಅವರು ಹೇಳ್ಕೊಳೋಂತೆ ಆಯಿತು ಅದು ಇದು ಆದ ನಂತರ ಅವ್ರಿಗೆ ರಿಯಲೈಸ್ ಆಯಿತು ದೇವ್ರ ಮುಂದೆ ನಮ್ಮ ನೀತಿನ ಹೇಳ್ಕೊಳಕ್ಕೆ ದೇವರ ನೀತಿನ ನಾವು ಪ್ರಶ್ನಿಸೋಕ್ಕಾಗತ್ತಾ ದೇವರು ಎಂಥ ನೀತಿ ಸ್ವರೂಪನು ಅವ್ರ ಮುಂದೆ ನಮ್ಮ ನೀತಿ ಎಲ್ಲ ಒಂದು ಕೊಳೆ ಬಟ್ಟೆ ಥರ ಇದೆ ಅನ್ನೋದನ್ನ ರಿಯಲೈಸ್ ಮಾಡ್ಕೊಳ್ಳೋ ಥರ ಆಯಿತು ಹಂಗೆ ಸೋದ್ರ ಪ್ರತಿ ಪ್ರತಿಯೊಂದು ವ್ಯಕ್ತಿಗೆ ಈಗ ನಮ್ಮ ತಾಯಿ ಆಗಿರ್ಬೋದು ಅವ್ರು ನಾನು ನೋಡಿದ್ರೆ ಅಯ್ಯೋ ಪಾಪ ಈ ವಯಸ್ಸಲ್ಲಿ ಇಷ್ಟು ಕಷ್ಟಪಡ್ತಾರೆ ಯಾಕೆ ಅಂತ ನಾವು ಅಂದ್ಕೊತೀವಿ ಆದರೆ ಆ ಕಷ್ಟದ ಮುಖಾಂತರ ಅವ್ರನ್ನ ಇನ್ನೂ ಪರಿಶುದ್ಧ ಕೊಡಿಸ್ತಿರ್ತಾರೆ ಅವ್ರಲ್ಲಿರುವಂಥ ಅಲ್ಪ ಸ್ವಲ್ಪ ಲೋಪ ದೋಷಿಗಳು ಇನ್ನೂ ಅವರು ಸಿರಿಪಡಿಸ್ಕೊಳ್ಳುವಂತೆ ದೇವರು ಅದನ್ನು ಉಪಯೋಗಿಸ್ತಿರ್ತಾರೆ ನಮಗೆ ಗೊತ್ತಿಲ್ಲ ಖಂಡಿತ ಇರ್ತದೆ ರೀ ಪ್ರತಿಯೊಬ್ಬರ ಜೀವಿತದಲ್ಲಿ ಕೂಡ ಅವ್ರಿಗೆ ಅವ್ರು ಯವನ ಕಾಲದಲ್ಲಿ ಅವರು ಬಿತ್ತಿರೋದನ್ನ ಅವರು ವಯಸ್ಸಾದ ಕಾಲದಲ್ಲಿ ಅವರು ಕೊಯ್ಬೇಕಾಗ್ತದೆ ಅವರು ಆ ಕಾಲದಲ್ಲಿ ಹೆಂಗಿದ್ರು ಹೇಳಕ್ಕೆ ಬರೋದಿಲ್ಲ ಪ್ರತಿಯೊಬ್ಬರು ಅವ್ರಿಗೂ ಒಂದು ಮಾನಸಿಕವಾದಂಥ ಕಾರ್ಯಗಳಾಗಿರ್ಬೋದು ಅವರಿಗೆ ಕೋಪ ಆಗಲಿ ದ್ವೇಷ ಆಗಲಿ ಇವೆಲ್ಲ ಕೂಡ ಇದ್ದಿರ್ಬೋದು ಆದರೆ ಇದೆಲ್ಲ ನಡೆಯುವಾಗ ಅವರನ್ನು ಚೇಂಜ್ ಮಾಡುವಂಥ ಒಂದು ಪರಿಸ್ಥಿತಿ ಕೂಡ ಇರ್ತದೆ ಎಷ್ಟೋ ಜನ ನೋಡ್ತೇನೆ ಕೆಲವು ವಯಸ್ಸಾದವ್ರ ಬಗ್ಗೆ ಯಾಕಪ್ಪ ದೇವ್ರಿ ಇವ್ರನ್ನ ಇಷ್ಟು ನಾಡಕ್ಕೆ ಬಿಟ್ಟಿದೆಯಾ ಅವ್ರಿಗೊಂದು ಬಿಡುಗಡೆ ಕೊಡ್ಬೋದಲ್ಲ ಪುನರುತ್ಥಾನದಲ್ಲಿ ಅವ್ರಿಗೆ ಅವರ ಸಂತೋಷವಾಗಿ ಎದ್ಬಿಡ್ತಾರ ನಮಗೇನಂದರೆ ಈಗ ಸಾವನ್ನೋದು ನಮ್ಮ ನಿದ್ರೆ ಥರ ಅಲ್ವರ ಏಸು ಬರುವಾಗ ನಿದ್ರೆ ಮಾಡೋರು ಬಿಡ್ತಾರಲ್ಲ ಆ ಪುನರುತ್ಥಾನ ಇರೋದ್ರಿಂದ ಇಲ್ಲಿ ಯಾಕೆ ಇಷ್ಟು ಕಷ್ಟ ಪಡಬೇಕು ನೆಸೆಸರಿ ಇಲ್ದಿರ ಯಾಕೆ ಇಷ್ಟು ಕಷ್ಟ ಅದೇ ನೆಸೆಸರಿ ಇದೆ ಅವ್ರಿಗೂ ಬೇಕಾಗಿರ್ತದೆ ಅಲ್ಲರ ಅವರು ಮಾಡಿರುವಂಥ ಎಷ್ಟೋ ತಪ್ಪುಗಳನ್ನ ಅವರು ರಿಯಲೈಸ್ ಮಾಡ್ಕೊಳ್ಳುವಂತೆ ಆಗುತ್ತೆ ಜನರಲಿ ನಾವು ನೋಡಿ ನೋಡುವಾಗ ಕೆಲವರು ಈ ಅತ್ತೆ ಸೊಸೆಗಳು ಅಂತ ಹೇಳ್ತಾರಲ್ಲ ಯೂಶ್ವಲಿ ಎಲ್ಲ ನೈಂಟಿ ನೈನ್ ಪರ್ಸೆಂಟು ಅತ್ತೆಗಳು ಸೊಸೆಗಳನ್ನ ಹಿಂಸೆ ಮಾಡೋದೇನು ಇರ್ತದೆ ರೀ ಅಲ್ಲ ಆ ಒನ್ ಪರ್ಸೆಂಟು ಕೆಲವರು ಇರ್ಬೋದು ಆದರೆ ಅವರು ಬೇರೆ ದೇಶದಲ್ಲಿ ಅನಿಸುತ್ತೆ ಅದೇ ಯೂಶಲಿ ನಾವು ನೋಡುವಾಗ ಇವನ್ ಕ್ರೈಸ್ತರು ಕೂಡ ಈ ಅತ್ತೆಗಳು ಏನು ಮಾಡ್ತಾರೆ ತುಂಬ ಒಂಥರ ಮಾಡಿಬಿಡ್ತಾರೆ ಯಾಕಂದ್ರೆ ಅವರು ಒಂದು ಅಧಿಕಾರ ಒಂದು ಸ್ಥಾನದಲ್ಲಿ ಇರ್ತಾರಲ್ಲ ಅವ್ರಿಗೆ ಹೊಸ ಅವರು ಎಲ್ಲ ರೀತಿಯಲ್ಲಿ ಅವರು ಜಡ್ಜ್ ಮಾಡುವಂಥದ್ದು ಅವ್ರಿಗೆ ರೂಲ್ಸ್ ಹಾಕುವಂಥದ್ದು ಕೆಲವೆಲ್ಲ ಒಂಥರ ಮಾಡಿಬಿಡ್ತಾರೆ ಅದೇನಾಗ್ತದೆ ಸ್ವಲ್ಪ ಕಾಲದ ನಂತರ ನೋಡಿ ತಿರ್ಗಿ ಅದು ರಿವರ್ಸ್ ಆಗಿಬಿಡ್ತದೆ ನೋಡಿದ್ರೆ ಎಷ್ಟರ ರಿವರ್ಸ್ ಅಂದರೆ ಇವರು ಚಿಕ್ಕವ್ರು ಆಗ್ಬಿಡ್ತಾರೆ ವಯಸ್ಸಾಗಿ ಬಲೀನ ಆಗ್ಬಿಡ್ತಾರೆ ಅವರು ದೊಡ್ಡವ್ರ ಮನೆಯವರು ಅವ್ರು ಆಗ್ಬಿಡ್ತಾರೆ ಮನೆ ಮನುಷ್ಯ ಇವರು ಅವ್ರ ಮನೆಯಲ್ಲೇ ಅವ್ರ ಜೊತೆಗೆ ಇರಬೇಕಾಗ್ತದೆ ಅವ್ರ ಸಹಾಯನ ಪಡ್ಕೊಳ್ಬೇಕಾಗ್ತದೆ ಹೆಂಗಿದೆ ನೋಡಿ ನಮ್ಮ ತಾಯಿಗೆ ಇಬ್ಬರು ಹೆಣ್ಮಕ್ಳು ಇದ್ದಾರೆ ಒಬ್ಬರು ಫಾರಿನ್ನಲ್ಲಿದ್ದಾರೆ ಅವ್ರು ಬರಲಿಕ್ಕಾಗಲ್ಲ ಅಂತ ಅವರು ಅಲ್ಲೇ ಇದಾಗ್ಬಿಟ್ರು ಇನ್ನೊಬ್ಬರು ಆಗಲಿಲ್ಲ ನೋಡ್ಕೊಳಕ್ಕೆ ಯಾಕಂದರೆ ಅವರು ಗಂಡ ಮನೆಯವರು ಅವ್ರು ಎಲ್ಲರೂ ಸಹಕರಿಸ್ಬೇಕಲ್ಲ ಯಾಕಂದರೆ ಹೆಣ್ಮಕ್ಳು ಬೇರೆಯವ್ರ ಮನೆ ಇರೋದ್ರಿಂದ ಅವ್ರಿಗ ಫುಲ್ ಫ್ರೀಡಮ್ ಇರೋದಿಲ್ಲ ಲಾಸ್ಟಲ್ಲಿ ಏನಾಯ್ತು ನಮ್ಮ ಮನೇಲಿ ನನ್ನ ಜೊತೆನೇ ಇರಬೇಕಾಯ್ತು ಈಗ ನ ಅವ್ರ ಸೊಸೆ ಹತ್ರನೇಲ್ಲ ಮಾಡಿಸ್ಕೋಬೇಕಾಯ್ತು ನಿಜವಾಗ ಗೊತ್ತಾಗುತ್ತಲ್ಲ ನಮ್ಮ ತಾಯಿಗೆ ಅವ್ರು ಬಂದು ವಾಶ್ ಮಾಡುವಾಗ ಸ್ನಾನ ಮಾಡಿಸುವಾಗ ಅವ್ರಿಗೆ ಭಾಳ ಯೋ ಏನೇನು ಮಾಡ್ತಿದ್ದೀಯ ಏನೇನು ಮಾಡ್ತಿದ್ದೀನಿ ಅನ್ನುವಾಗ ಏನಾಯ್ತು ಅವರಲ್ಲಿ ಎಷ್ಟು ಪರಿವರ್ತನೆ ಬರ್ತದ ನೋಡಿ ನಾನು ಒಂದು ಕಾಲದಲ್ಲಿ ಅವ್ರನ್ನ ನಾನು ಯಾವ ರೀತಿ ಟ್ರೀಟ್ ಮಾಡಿದ್ರು ಅವ್ರನ್ನ ಈಗ ಅವರ ನನಗೆ ಸಹಾಯ ಮಾಡ್ತಿದ್ದಾರಲ್ಲ ಮಗಳ ರೀತಿನಲ್ಲಿ ಮಗಳಿನ ಹೆಚ್ಚಾಗಿ ನಾನು ನೋಡ್ಕೊತಿದ್ದಾರಲ್ಲ ಅನ್ನುವಾಗ ಇವ್ರ ಮನಸ್ಸಲ್ಲಿ ಎಷ್ಟು ಒಂದು ಪರಿವರ್ತನೆ ಬರುತ್ತಲ್ಲ ಚೇಂಜಸ್ ಆಗುತ್ತೆ ಅದು ಬೇಕಾಗಿರ್ತದೆ ಸೊ ಅದ್ರ ಸು ನಮಗೆ ಗೊತ್ತಾಗಲ್ಲ ಅಯ್ಯೋ ವಯಸ್ಸಾದವರು ಅಂತಂತೀವಿ ಆದರೆ ಅವರು ಏನೆಲ್ಲ ಮಾಡಿರ್ತಾರೆ ಅದೆಲ್ಲದಕ್ಕೂ ಅವ್ರ ಆ ಲೋಪದೋಷಗಳು ಹೋಗುವಂತೆ ದೇವರ ಆ ಒಂದು ಶೋಧನೆಯನ್ನು ಬಿಟ್ಟಿರ್ತಾರೆ ನಮ್ಗೆ ಅನಿಸ್ತದೆ ಅಯ್ಯೋ ಯಾಕಪ್ಪ ಅಂತ ದೇವ್ರಿಗೆ ಗೊತ್ತು ಅವ್ರಿಗ ಅಗತ್ಯ ಆಗಿರ್ತದೆ ಅದು ಬೇಕಾಗಿರುತ್ತೆ ಅವ್ರನ್ನ ದೇವರು ಇನ್ನೂ ಪ್ಯೂರಿಫೈ ಮಾಡ್ತಾ ಇರ್ತಾರೆ ಈ ಲಾಸ್ಟ್ ಸ್ಟೇಜಸ್ಸಲ್ಲಿ ಯಾಕಂದರೆ ಅವರ ಅದೇ ಒಂದು ಮನೋಭಾವದಿಂದ ಪರಲೋಕಕ್ಕೆ ಹೋಗೋಕ್ಕಾಗೋದಿಲ್ಲ ಅದನ್ನು ಅದನ್ನು ಇಲ್ಲೇ ಸೇರಿಪಡಿಸ್ಕೊಬೇಕು ಅದಕ್ಕೆ ಅವಕಾಶ ದೇವ್ರು ಮಾಡಿಕೊಟ್ಬಿಡ್ತಾರೆ ಅದರಿಂದ ಸೋದ್ರ ಸೋದರಿ ದ್ರಾವೇದು ಕೂಡ ಹೇಳ್ತಾರಲ್ಲ ಹಿಂಸೆ ಆಗುವಾಗ ನಾವು ದೇವರ ಮಾರ್ಗಕ್ಕೆ ಬರ್ತೀವಿ ಅಂತ ಅಲ್ವರು ಅದನ್ನು ನೋಡಿ ಕೀರ್ತನೆ ನೂರ ಹತ್ತೊಂಬತ್ತು ಅರವತ್ತೇಳು ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೇನು ಈಗಲಾದರೂ ನಿನ್ನ ನುಡಿಗಳನ್ನು ಕೈಕೊಳ್ಳುತ್ತೇನೆ ನೋಡಿ ಕಷ್ಟ ಬರೋಕ್ ಮುಂಚೆ ಮಾರ್ಗ ತಪ್ಪಿರ್ತಿದ್ದೆ ಈಗಲಾಗಲು ನಿನ್ನ ನುಡಿಗಳನ್ನು ಕೇಳುವಂತನಾಗಿದ್ದೇನೆ ನೋಡಿದ್ರ ಕಷ್ಟ ಬರೋಕ್ ಮುಂಚೆ ದಾರಿ ತಪ್ಪಿ ಬಿಡ್ತೀವ್ರಿ ಕಷ್ಟ ಬಂದಾಗ ಆಟೋಮ್ಯಾಟಿಕ್ ಆಗಿ ನಾವು ಸರಿಯಾದ ಮಾರ್ಗದಲ್ಲಿ ನಾವು ಬರ್ಲಿಕ್ಕೆ ಸಹಾಯ ಆಗ್ತದೆ ಹಂಗೆ ದೇವರು ಈ ಕಷ್ಟಗಳನ್ನ ನಮ್ಮ ಜೀವಿತದಲ್ಲಿ ಬಿಡ್ತಾರೆ ಪ್ರಾರ್ಥನೆ ಮಾಡಿದ್ರು ಅದು ನೆರವೇರ್ದಿರ ನಾವು ಆ ಕಷ್ಟನ ಅನುಭವಿಸ್ಲೇಬೇಕಾಗ್ತದೆ ಮಾತ್ರ ಅಲ್ಲ ಸೋದರ ಸೋದರಿ ನಮಗೋ ಇದೆಲ್ಲದ್ರಿಂದ ನಮಗೆ ಒಳ್ಳೆಯದು ಅನ್ನೋದು ಚೆನ್ನಾಗಿ ತಿಳ್ಕೊಂಬ ಯಾವಾಗ ನೋಡಿ ಇದೆಲ್ಲ ನಷ್ಟ ಆಯಿತು ಒಂಟೆಗಳು ಕುರಿಗಳು ಹಸುಗಳು ದನಗಳು ಮತ್ತು ಕತ್ತೆಗಳು ಕೆಲಸದವರು ಅವ್ರ ಐಶ್ವರ್ಯ ಎಲ್ಲ ಹೋಗ್ಬಿಡ್ತಾವ್ರ ಹತ್ರ ಆದರೆ ದೇವರೆಲ್ಲ ವಾಪಸ್ಸು ಡಬಲ್ ಕೊಡ್ತಾರಲ್ಲ ಏನೇನು ಕಳ್ಕೊಂಡು ಅದಕ್ಕೆ ಎರಡರಷ್ಟು ಪಡ್ಕೊಂಬಿಟ್ಟ ಹಾಗೆ ಅದು ಒಳ್ಳೆದಾಯ್ತಲ್ಲ ಅವ್ರಿಗೆ ಆಗಿದ್ದು ನಷ್ಟವೂ ಒಳ್ಳೇದಾಯ್ತಲ್ಲ ಯಾಕಂದ್ರೆ ಡಬಲ್ ಬಂತಲ್ಲ ಯೋಚನೆ ಮಾಡಿ ಹಾಗೆ ನಮ್ಮ ಜೀವಿತದಲ್ಲಿ ನಾವು ನಷ್ಟ ಆಗುವಂಥದ್ದು ಕಳ್ಕೊಂಡ್ವಿ ಅಂದ್ಕೊಳ್ಳೋದು ಅಲ್ವ ಅದು ಕೂಡ ನಮಗೆ ಡಬಲ್ ಬ್ಲೆಸ್ಸಿಂಗ್ ಥರದಂತೆ ಅದು ಈ ಜೀವಮಾನ ಕಾಲದಲ್ಲಿ ಇರ್ಬೋದು ಇಲ್ಲಾಂದರೆ ಪರಲೋಕದಲ್ಲಿ ಇರ್ಬೋದು ಡಬಲ್ ಟ್ರಿಬಲ್ ಮಲ್ಟಿಪಲ್ ಟೈಮ್ಸು ನಮಗೆ ಹೆಚ್ಚಾದಂಥ ಆಶೀರ್ವಾದನ ಅದು ತರುವಂಥದ್ದಾಗಿರುತ್ತೆ ಅದರಿಂದ ನಾವು ದೇವರು ಇದನ್ನು ಕಷ್ಟಗಳನ್ನ ನಮ್ಮ ಜೀವಿತದಲ್ಲಿ ಬಿಡುವಾಗ ನಾವು ಅದರ ನಿಮಿತ್ತ ನಾವು ತಿಳ್ಕೊಬೇಕಾದ್ರೆ ಇದರಿಂದ ಹೆಚ್ಚಾದಂಥ ಆಶೀರ್ವಾದನ ಕೊಡೋದಕ್ಕೋಸ್ಕರ ದೇವರು ಇದರ ಕಷ್ಟನ ನಮಗೆ ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಬೇಕು ಸೋದ್ರೆ ಅಂದರೆ ಎಲ್ಲ ಎರಡರಷ್ಟು ಬಂತು ಯೋಬ್ಗೆ ಆದರೆ ಯೋಬಗೆ ನಾವು ನೋಡುವಾಗ ಮಕ್ಕಳು ಕೂಡ ಮಕ್ಕಳ ಅಧ್ಯಯನನೇ ಹುಡ್ತಾರೆ ಏಳು ಗಂಡು ಮಕ್ಕಳು ಮೂರು ಹೆಣ್ಮಕ್ಳು ಥರ ತಿರ್ಗಿ ಏಳು ಗಂಡು ಮಕ್ಕಳು ಮೂರು ಹೆಣ್ಮಕ್ಳು ಹುಡ್ತಾರೆ ಆದರೆ ಅದು ಡಬಲ್ ಆಗಲಿಲ್ವಲ್ಲ ಅಂತ ಕೆಲವರು ಅಂದ್ಕೊಂಬೋದು ಆದರೆ ಅದು ಡಬಲ್ ಆಯಿತು ಹೆಂಗೆ ಅಂದರೆ ಪುನರುತ್ಥಾನದಲ್ಲಿ ಸತ್ತವರು ಎದ್ದು ಬರ್ತಾರೆ ಈ ಆಮೇಲೆ ಹುಡ್ತವರು ಬರ್ತಾರಲ್ಲ ಅವಾಗ ಇಪ್ಪತ್ತು ಜನ ಆಗ್ಬಿಡ್ತಾರಲ್ಲ ಹಾಗೆ ಸೋದರ ಸೋದರಿ ಡಬಲ್ ಬ್ಲೆಸ್ಸಿಂಗ್ ಕೊಡ್ತಾರೆ ಕೆಲವರು ಇವಾಗಲೇ ಲೈಫಲ್ಲಿ ಕೊಡ್ತಾರೆ ಕೆಲವು ದೇವರ ರಾಜ್ಯದಲ್ಲಿ ಕೊಡ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣನವರು ಕಝಿನ್ ಬ್ರದರು ಅವರು ಭಾಳ ವರ್ಷಗಳ ಹಿಂದೆ ಅವ್ರಿಗೆ ಮದುವೆ ಆದಮೇಲೆ ಅವ್ರಿಗೊಂದು ಮಗು ಹುಡ್ತು ಚಿಕ್ಕ ಮಗು ಭಾಳ ಸುಂದರವಾಗಿತ್ತು ಬೆಂಕಿ ಅಂತ ಹೆಸರು ಅದು ಚಿಕ್ಕ ಒಂದು ಒಂದೂರು ವರ್ಷ ಎರಡು ವರ್ಷ ಇರುವಾಗ ಅದು ಸ್ವಲ್ಪ ದೇಕ್ಕೊಂಡು ನಡೆಯುವಂಥ ಒಂದು ಇದು ಚಿಕ್ಕ ಮಗು ಆಗ ಪಕ್ಕದ ಮನೆಯವರು ಬಂದು ಅಕ್ಕ ಕೊಡಿ ನಾನು ಆಡಿಸ್ಕೊಂಬರ್ತೀನಿ ಬರ್ತೀನಿ ಅವ್ರ ಮನೆಗೆ ತೊಗೊಂಡೋರು ಅವ್ರ ಮನೆಗೆ ತೊಗೊಂಡೋಗಿ ಅಲ್ಲಿ ಆಡ್ಸ್ಕೊಳುವಾಗ ಅದೇನು ಮಾಡಿದ್ದಾರೆ ಅವರು ಒಂದು ನಿಮಿಷ ಎಲ್ಲ ಯಾರೋ ಕರೆದ್ರಂತು ಹೋಗಿದ್ದಾರೆ ಅದೇ ಮಗು ಏನು ಮಾಡಿದೆ ಅಷ್ಟೋ ಮೇಲೆ ಅನ್ನ ಕುದೀತಾ ಇದ್ರೆ ಅದನ್ನು ಹೋಗಿ ಎಳ್ಕೊಂಬಿಡ್ತು ಮೇಲೆ ಎಳ್ಕೊಂಡು ಮೇಲೆ ಫುಲ್ಲು ಕುದಿಯೋ ಅನ್ನ ಬಿದ್ದುಬಿಡ್ತು ಆಗ ನಮ್ಮ ಅಣ್ಣನವ್ರಿಗೆ ಹೇಗೆ ಯೋಚನೆ ಮಾಡಿ ನಮ್ಮ ಅಣ್ಣ ಅವರು ಅವರು ದೇವ್ರ ಮೇಲೆ ಭಾಳ ಭಕ್ತಿ ಇರೋವಂಥವ್ರು ಅವರು ದೇವ್ರ ಮುಂದೆ ದೇವ್ರಿಗೆ ಮೆಚ್ಚುಗೆಯಾಗಿ ನಡ್ಕೊಬೇಕನ್ಬಿಟ್ಟು ಅವರು ಕೆಲವು ಹಣ ಸಂಪಾದನೆ ಮಾಡುವಂಥ ಕೆಲಸ ಕೂಡ ಬಿಟ್ಬಿಟ್ಟಿದ್ರು ಯಾಕಂದರೆ ಅಲ್ಲಿದ್ದರೆ ನಾನು ಅನ್ಯಾಯವಾಗಿ ಹಣ ಸಂಪಾದಿಸ್ಬೇಕಾಗ್ತದೆ ಅಂದ್ಬಿಟ್ಟು ಅಂಥ ಕೆಲಸ ಬಿಟ್ಟು ಕಷ್ಟಪಟ್ಟು ಅವರು ನಿಯತ್ತಾಗಿ ದೇವ್ರಿಗೆ ಭಯಪಟ್ಟು ಯಾವಾಗಲೂ ಚರ್ಚು ಯಾವಾಗಲೂ ಆರಾಧನೆ ಅಂಥ ಒಂದು ವೈರಾಗ್ಯವಾಗಿ ಉತ್ಸಾಹೇ ದೇವ್ರ ವಿಷಯದಲ್ಲಿ ಇದ್ದಂಥ ವ್ಯಕ್ತಿಗೆ ಹಿಂಗಾಗೋಯಿತು ಆ ಮಗು ನೆರಳತಿರುವಾಗ ಮೂರು ದಿವಸ ಹಾಸ್ಪಿಟ್ಲಲ್ಲಿ ಎಷ್ಟೋ ಟ್ರೈ ಮಾಡಿದ್ರು ಸತ್ಯ ಹೋಯಿತು ಹಿಂಗಿರ್ಬೇಕ್ರಿ ಅವರಿಗೆ ಎಂಥ ಅಷ್ಟೊಂದು ನೋಡಿ ಯೋಗ ಬಂದಂಗೆ ಈ ಕೂಡ ದೇವ್ರ ಮಕ್ಳಿಗೆ ರೀ ದೇವ್ರು ಕಾಪಾಡಿರ್ಬೋದಲ್ಲ ಯಾಕೆ ಬಿಟ್ಬಿಟ್ರು ಅವ್ರು ದೇವ್ರು ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ದಿರ ಇದ್ದಿರ್ತಾರ ಖಂಡಿತ ಮಾಡಿರ್ತಾರೆ ಮಕ್ಕಳು ಮಕ್ಕಳಿಗೆ ಕಾಪಾಡೋದು ಕಾಪಾಡಲಿಲ್ವೇ ಹಾಗೆ ಹೆಂಗಿರಬೇಕು ನಾನು ಅವ್ರಿಗೆ ಕೇಳಿದೆ ಇಷ್ಟು ವರ್ಷ ಆದಮೇಲೆ ಮೊನ್ನೆ ಬಂದಿದ್ರು ಹಾಗೆ ಕೇಳಿದೆ ಅಣ್ಣ ನಿಮ್ಗೆ ಹೆಂಗಿತ್ತು ಆಗ ನಿಮ್ಮ ವಿಶ್ವಾಸಕ್ಕೆ ಎಷ್ಟು ದೊಡ್ಡ ಒಂದು ಪರೀಕ್ಷೆ ಬಂತಲ್ಲ ಅಂತ ಆಗ ಹೇಳಿ ನನಗೆ ಭಾಳ ಕಷ್ಟ ಆಯಿತು ಭಾಳ ನೋವಾಯಿತು ಆದರೆ ನಮ್ಮ ಪಾಸ್ಟ್ರು ಬಂದು ಅವರು ಕೆಲವು ವಿಷಯ ಎಲ್ಲ ಹೇಳಿದ್ರು ಯೋಗ ಎಲ್ಲ ಹೇಳಿದ್ರು ದೇವರು ಯಾವುದೋ ಒಳ್ಳೆಯದಕ್ಕಾಗಿ ಅನುಮತಿಸಿದ್ದಾರೆ ಪರೀಕ್ಷೆ ಇದು ಅಂತೆಲ್ಲ ಪುನರುತ್ಥಾನದ ಎಲ್ಲ ನನಗೆ ಹೇಳುವಾಗ ಆಗ ನನಗೆ ಸ್ವಲ್ಪ ಸಮಾಧಾನ ಆಯಿತು ಅಂತ ಅವ್ರು ಹೇಳಿದ್ರು ಆಮೇಲೆ ಒಂದು ವರ್ಷ ಎರಡು ವರ್ಷದೊಳಗೆ ಇನ್ನೊಂದು ಮಗು ಹುಡ್ತು ಅದು ಹೆಣ್ಮಗುನೇ ಅದಕ್ಕೂ ಪಿಂಕಿ ಅಂತ ಹೆಸರಿಟ್ಟಿದ್ದಾರೆ ನೋಡಿದ್ರೆ ದೇವರು ನೋಡಿ ಒಂದು ವರ್ಷದಲ್ಲಿ ಇನ್ನೊಂದು ಮಗು ಕೊಟ್ಬಿಟ್ರು ಅವ್ರಿಗೆ ಎಷ್ಟು ಸಂತೋಷ ಅದು ಮಾತ್ರ ಅಲ್ಲ ಪುನರುತ್ವ ಆಕೆ ಸತ್ತೋದಂಥ ಮಗು ಕೂಡ ಕೊಡ್ತಾರೆ ಹಾಗೆ ಡಬಲ್ ಹಾಕೋಯ್ತಲ್ಲ ನಾನು ಕೇಳಿದೆ ಅಣ್ಣ ನೀವು ಪುನೃತ್ವದಲ್ಲಿ ಯಾರನ್ನ ಫಸ್ಟ್ ನೋಡ್ಬೇಕಂತ ಇಷ್ಟಪಡ್ತೀನಿ ಆ ಮಗು ನೋಡ್ಬೇಕಂತ ಇಷ್ಟಪಡ್ತೀನಿ ಆ ಮಗು ಅಷ್ಟು ಮುದ್ದಾಗಿತ್ತು ತಿರುಗಿಬಿಡ್ತಲ್ಲ ಹಾಗೆ ಡಬಲ್ ಬ್ಲೆಸ್ಸಿಂಗ್ ಕೊಡ್ತಾರೆ ಸೋದರೆ ಸೋದರಿ ನಮಗೆ ಆದ್ರಿಂದ ದೇವರು ಮಕ್ಕಳ ಜೀವಿತದಲ್ಲಿ ನಡೆಯುವುದೆಲ್ಲ ಒಳ್ಳೆಯದಕ್ಕೆ ಅಂತ ನಾವು ನೋಡ್ಬೋದು ರೋಮ ಎಂಟನೇ ಅದೇ ಇಪ್ಪತ್ತೆಂಟನೇ ವಚನ ಎಲ್ಲರಿಗೂ ಗೊತ್ತಿರುವಂತಹ ವಚನ ಇನ್ನೊಂದ್ಸತಿ ಓದೋಣ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ನಡೆಯುವುದಲ್ಲ ದೇವರ ಅನುಕೂಲವಾಗುತ್ತದೆ ಒಳ್ಳೆಯದಕ್ಕಾಗಿ ನಡೆಸ್ತಾರೆ ಗುಡ್ ಅಂದ್ರೆ ಒಳ್ಳೆಯದಕ್ಕಾಗಿ ದೇವರೆಲ್ಲ ಮಾಡ್ತಾರೆ ಅದು ಕೆಟ್ಟದಾಗಿರೋದು ನಷ್ಟ ಆಗಿರ್ಬೋದು ಅವಮಾನ ದುಃಖ ತರುವಂಥದ್ದಾಗಿರ್ಬೋದು ಮರಣ ಕೂಡ ತರುವಂಥದ್ದಾಗಿರ್ಬೋದು ಆದರೆ ಅದರಲ್ಲಿ ಕೂಡ ದೇವರು ಯಾವುದೋ ಒಳ್ಳೆಯದಕ್ಕಾಗಿ ಅದನ್ನು ಉಪಯೋಗಿಸ್ತಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಬೋದು ಸೋದ್ರೆ ಸೋದರಿ ಮಾತ್ರ ಅಲ್ಲ ನೋಡಿ ಯೋಬನ ಲೈಫಲ್ಲಿ ಈ ಒಂದು ಸಂಕಷ್ಟ ಅವರಿಗೆ ಬರ್ದಿರ ಇದ್ದಿದ್ದರೆ ಅವರಿಗೆಲ್ಲ ಆಸ್ತಿ ನಷ್ಟ ಆಯಿತು ಮಕ್ಕಳೆಲ್ಲ ತೀರ್ಕೊಂಡು ಹೋದ್ರಲ್ಲ ಹಂಗೆ ಆಗ್ದಿರ ಇದ್ದಿದ್ದರೆ ಇವತ್ತು ಯೋಬ್ನ ಯಾರಾದರೂ ನೆನೆಸ್ಕೊತಿದ್ರ ಯೋಬ್ ಯಾರಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಆದರೆ ಹಿಂಗೆ ಆದಾಗ ಅವರು ಆಗುವಾಗ ದೇವರನ್ನ ದೂಷಿಸ್ತೀರ ದೇವರನ್ನ ಸ್ತೋತ್ರಿಸುವಾಗ ಆಗ ಅವರ ಮಹಿಮೆ ಲೋಕಕ್ಕೆಲ್ಲ ಗೊತ್ತಾಗುವಂತೆ ಮಾಡ್ತು ನೋಡಿ ನಾಲ್ಕು ಸಾವಿರ ವರ್ಷಗಳಾದರೂ ಇವತ್ತು ಯೋಬ್ ಬಗ್ಗೆ ಮಾತಾಡ್ತಿದ್ದೇನೆ ಯೋಬ್ ಬಗ್ಗೆ ಗೊತ್ತಿಲ್ಲದಿರೋರೇ ಯಾರೂ ಇಲ್ಲ ಎಲ್ಲರಿಗೂ ಗೊತ್ತು ಯೋ ಒಬ್ಬೋ ಆತನಗಾದಂಥ ನಷ್ಟ ಆತನ ಯಾವ ರೀತಿ ದೇವನ ಸ್ತೋತ್ರ ಮಾಡಿದ್ರು ಇದೆಲ್ಲ ಎಲ್ಲರಿಗೂ ಗೊತ್ತು ಬೈಬಲ್ನಲ್ಲೇ ಅವರ ಕತೆ ಬಂದ್ಬಿಡ್ತು ಹಿಂಗಿರುವಾಗ ನೋಡಿ ಆಲೋಚನೆ ಮಾಡಿ ನಮಗೆ ಆಗುವಂಥ ಕಷ್ಟಗಳ ಎಲ್ಲ ನಾನಾ ವಿಧವಾದಂಥ ಶ್ರಮ ಅವಮಾನ ದುಃಖ ಇದೆಲ್ಲದರಿಂದನೇ ನಮ್ಮ ನಿತ್ಯ ಮಹಿಮೆ ಬರುವಂಥದ್ದಾಗಿದೆ ಬರುವಂಥ ಕಾಲದಲ್ಲಿ ನಾವು ಕಷ್ಟಪಡುವಂಥದ್ದು ಮೂಲಕವೇ ನಾವು ಮಹಿಮೆಯನ್ನು ಪಡ್ಕೊಳ್ತೀವಿ ನೋಡಿ ನಮ್ಮ ಕರ್ತನ ಯೇಸು ಕ್ರಿಸ್ತನು ಕೂಡ ಆತನ ಎಷ್ಟು ಮಹಿಮೆ ಎಷ್ಟು ಒಂದು ಘನತೆ ಇದೆಲ್ಲ ಹೆಂಗೆ ಅವ್ರಿಗೆ ಅವರು ಪಟ್ಟ ಪಾಡುಗಳಿಂದನೇ ಅವರಿಗೆ ಮಹಿಮೆ ಬಂದಿತ್ತು ಅದರ ದೇವರ ಹತ್ರ ದೇವರೇ ಈ ಪಾತ್ರೆಯನ್ನು ತೊಲಗಿಸು ಅಂತ ಎರಡನೇ ಸಾರಿ ಬಂದು ಕೇಳಿಕೊಂಡ್ರು ಮೂರನೇ ಸಾರಿ ಬಂದು ಕೇಳಿಕೊಂಡ್ರು ದೇವರು ಸರಿ ನಿಮಗೆ ಸಾಯಿಬಾಡ ಬಿಟ್ಬಿಟ್ಟಿದ್ರೆ ಯೋಚನೆ ಮಾಡಿ ಲೋಕಕ್ಕೆ ರಕ್ಷಣೆ ಬರ್ತಾಯಿತ್ತ ನಮ್ಮ ಪಾಪಗಳಿಗೆ ಹೆಂಗೆ ವಿಮೋಚನೆ ಮತ್ತು ಯೇಸು ಸ್ವಾಮಿನ ಯಾರಾದರೂ ಘನಪಡಿಸ್ತಿದ್ರ ಯೇಸು ಯಾರು ಅನ್ನೋದೇ ಗೊತ್ತಿಲ್ಲ ಪರಲೋಕದಲ್ಲಿ ಎಲ್ಲ ದೂತರಗಳಲ್ಲಿ ಒಬ್ಬರಾಗಿ ಅಂತ ಅಂದ್ಕೊಂಡ್ಬಿಡ್ತಾಯಿದ್ರು ಅವರಿಗೆ ಈಗಿರುವಂಥ ಇಷ್ಟು ಘನತೆ ಮಹಿಮೆ ಅವರಿಗೆ ಬರ್ತಿತ್ತ ಎಲ್ಲ ಬಂದಿದೆ ಯಾಕೆ ಅವರ ಮರಣನವರು ಇವರೇ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವಾಗಲಿ ಅಂತ ಕಷ್ಟನ ಶ್ರಮ ಮರಣನ ಅವರು ಆ ಕಾರಣದಿಂದಲೇ ಇವತ್ತು ಇಡೀ ಲೋಕದಲ್ಲಿರೋಂಥವ್ರು ಎಲ್ಲರಿಗೂ ಯೇಸು ಸ್ವಾಮಿ ಯಾರು ಆತನ ಮಾಡಿದಂಥ ದೊಡ್ಡ ಕಾರ್ಯನವರು ಘನಪಡಿಸುವಂಥವ್ರು ಆಗಿದೆ ಅಲ್ವರ ಸೋದ್ರ ಅದೇ ರೀತಿ ನಮಗೂ ನೋಡಿ ಎರಡನೇ ಕೊರಂತಿಯ ನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನ ಹೀಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಾಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ ನೋಡಿದ್ರ ಸ್ವಲ್ಪ ಕಾಲ ಇರುವಂತಹ ಈ ಸಂಕಷ್ಟಗಳು ನಿತ್ಯ ಗೌರವ ಮಹಿಮೆಯನ್ನು ನಮಗೆ ತರುವಂತದ್ದಾಗಿದೆ ಸ್ವಲ್ಪ ಕಾಲನೇ ಅಲ್ವ ಇದೆಲ್ಲ ಶಾಶ್ವತ ಆಗಿರ್ತದ ಅನ್ನೋವು ಅದಕ್ಕೆ ಅವಮಾನ ಸ್ವಲ್ಪ ಕಾಲನೇ ಇರುತ್ತೆ ಆದರೆ ಬರುವಂತಹ ನಿತ್ಯ ಮಹಿಮೆ ನಿತ್ಯ ಕಾಲ ನೋಡಿ ಓದಿ ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಾಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ ಅದನ್ನು ನಮಗೆ ದೊರಕಿಸ್ಬೇಕಂತಾನೆ ದೇವರು ಈಗ ನಮಗೆ ಈ ಶ್ರಮಗಳನ್ನು ಬಿಟ್ಟು ಸಂಕಷ್ಟಗಳ ಮೂಲಕ ನಮ್ಮನ್ನು ಇನ್ನೂ ಪರಿಶುದ್ಧಪಡಿಸ್ತಿದ್ದಾರೆ ನಾವು ಯೋಗ್ಯರಾಗುವಂತೆ ಮಾಡ್ತಿದ್ದಾರೆ ನೋಡಿ ಯೇಸು ಸ್ವಾಮಿಗೆ ಆ ಯೋಗ್ಯತೆ ಬಂದಿದೆ ಯಾವಾಗ ಅವರು ಶಿಲುಬೆ ಮರಣನ ಅವರು ಹೊಂದಿ ತಂದೆಗೆ ಮರಣವರೆಗೂ ಇದೇನಾದಮೇಲೆ ಅವರನ್ನು ದೇವರು ಉನ್ನತಕ್ಕೆ ಏರಿಸಿ ಅವರಿಗೆಲ್ಲ ಹೆಸರಿಗಿಂತ ಹೆಚ್ಚಾದ ಹೆಸರನ್ನು ಕೊಟ್ಟಿದ್ದು ಆಮೇಲೆ ಅಲ್ವರ ಹಂಗೇ ಐದನೇ ಅಧ್ಯಾಯ ಪ್ರಕಟಣೆಯಲ್ಲಿ ಬರುವಾಗ ದೇವರ ಬಲಗೈಯಲ್ಲಿ ಒಂದು ಸುರುಳಿ ಇತ್ತು ಅದಕ್ಕೆ ಏಳು ಮುದ್ರೆ ಹಾಕಿತ್ತು ಅದನ್ನು ಸ್ವೀಕರಿಸಿ ಅದನ್ನು ತೆರೆಯುವಂತೆ ಯಾರಿಗೂ ಆ ಒಂದು ಯೋಗ್ಯತೆ ಇರಲಿಲ್ಲ ಆಗ ವಧಿಸಲ್ಪಟ್ಟಂತೆ ಎಂಬ ಒಂದು ಕುರಿಮರಿ ಬಂದು ಅದನ್ನು ಇಸ್ಕೊಳ್ತಂತೆ ಆಗ ಯೇಸು ಸ್ವಾಮಿ ಅವರು ಮರಣ ಹೊಂದಿದ ನಂತರನೇ ಆ ಒಂದು ಯೋಗ್ಯತೆಯನ್ನು ಪಡ್ಕೊಂಡ್ರು ಅನ್ನೋದು ನಾವು ನೋಡ್ಬೋದು ಆಮೇಲೆ ಎಷ್ಟು ಅವರಿಗೆ ಮಹಿಮೆ ಬರ್ತದ ನೋಡಿ ಐದನೇ ಅದೇ ಹನ್ನೆರಡು ಹದಿಮೂರು ಅವರ ಸ್ವರವು ನನಗೆ ಕೇಳಿಸಿತು ಅವರು ಶಬ್ದದಿಂದ ವದಿತನಾದ ಕುರಿಯಾದಾತನು ಬಲ ಐಶ್ವರ್ಯ ಜ್ಞಾನ ಸಾಮರ್ಥ್ಯ ಮಾನ ಪ್ರಭಾವ ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದರು ವದಿತನಾದ ಯಜ್ಞದ ಕುರಿಯಾದ ಘನ ಮಾನ ಸ್ತೋತ್ರಕ್ಕೆ ಪಾತ್ರನಾಗಿದ್ದಾನೆ ಅಂತ ಹೇಳಿದ್ರು ಅಂತ ನೋಡ್ತೀವಿ ಆಮೇಲೆ ಇದಲ್ಲದೆ ಆಕಾಶದಲ್ಲಿಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗೆಯೂ ಸಮುದ್ರದ ಮೇಲೆಯೂ ಇರುವ ಎಲ್ಲ ಸೃಷ್ಟಿಗಳು ಅಂದರೆ ಭೂಮ್ಯಾಕಾಶ ಸಮುದ್ರಗಳೊಳಗೆ ಇರುವುದೆಲ್ಲವೂ ಸಿಂಹಾಸನಾಸೀನನಿಗೂ ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರ ಮಾನ ಪ್ರಭಾವ ಆಧಿಪತ್ಯಗಳು ಯುಗಯುಗಾಂತರಗಳಲ್ಲಿಯೂ ಇರಲಿ ಎಂದು ಹೇಳುವುದನ್ನು ಕೇಳಿದೆನು ಇಷ್ಟು ಘನತೆಯನ್ನು ಯೇಸು ಸ್ವಾಮಿ ಹೊಂದಿಕೊಂಡಿದ್ದೆ ನಮಗಾಗಿ ಶಿಲುಬೆ ಮರಣನ ಸಹಿಸ್ಕೊಂಡಿದ್ದರಿಂದ ಹಂಗೇ ನಾವು ಕಷ್ಟಗಳನ್ನು ದೇವರು ನಮಗೆ ಕೊಡುವಂಥ ಎಲ್ಲ ನೋವನ್ನು ನಾವು ಅಂಗೀಕರಿಸಿ ಅದರಿಂದ ನಾವು ಶುದ್ಧರಾಗುವಂತೆ ನಾವು ಬಂದಾಗಲೇ ನಾವು ಮಹಿಮೆಗೆ ಪಾತ್ರರಾಗ್ತೀವಿ ಸೋದರ ಸೋದರಿ ಆದ್ರಿಂದ ನಾವು ಏನು ಮಾಡಬೇಕು ಅನ್ನುವಾಗ ನಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ದೇವರಿಗೆ ಒಪ್ಪಿಸ್ಬೇಕು ಆತನು ಮಾಡೋದೆಲ್ಲ ನಮ್ಮ ಒಳ್ಳೆಯದಕ್ಕಾಗಿ ಅಂತ ನಂಬಿ ಏನು ನಮಗೆ ಅನುಮತಿ ಇರಿಸಿದ್ರು ಅದನ್ನು ನಾವು ಸ್ವೀಕರಿಸಿ ನಾವು ಆತನ ಒಂದು ಚಿತ್ತಕ್ಕೆ ಒಳಪಡ್ಬೇಕು ಅನ್ನೋದನ್ನ ನಾವು ಒಂದೇ ಪೇತ್ರ ನಾಲ್ಕನೇದು ಹತ್ತೊಂಬತ್ತರಲ್ಲಿ ಕೂಡ ಓದ್ಬೋದು ಹೀಗಿರಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಮಾಡುವವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ ನಮ್ಮ ಆತ್ಮನ ಸೃಷ್ಟಿಕರ್ತನ ನಂಬಿಗಸ್ತನಾದಂಥ ಸೃಷ್ಟಿಕರ್ತನಿಗೆ ಒಪ್ಪಿಸಿ ಒಳ್ಳೆಯದನ್ನು ಮಾಡ್ಕೊಂಡು ಹೋಗ್ಬೇಕು ಆದಷ್ಟು ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕು ಅದೇ ಹಿಂಗಾಗೋಯಿತು ಅದರಿಂದ ನಾನು ಒಳ್ಳೆಯವನಾಗಿದ್ದೇನು ಪ್ರಯೋಜನ ನೀತಿವಂತನಾಗಿದ್ದೇನು ಪ್ರಯೋಜನ ಚರ್ಚ್ಗೆ ಹೋಗಿ ಏನು ಪ್ರಯೋಜನ ಬೈಬಲ್ ಹೋದೇನು ಪ್ರಯೋಜನ ದೇವಸೇವೆ ಮಾಡಿ ಏನು ಪ್ರಯೋಜನ ಅನ್ಕೊಂಡಿರಾ ನಾವು ಒಳ್ಳೆಯದನ್ನು ಮಾಡ್ತಾನೇ ಹೋಗ್ಬೇಕು ನಮ್ಮ ಆತ್ಮಣ್ಣ ಅವ್ರ ಕೈಗೆ ಒಪ್ಪಿಸ್ಬೇಕು ಪ್ರಾರ್ಥನೆ ಮಾಡಬೇಕು ಎರಡನೇ ಸತಿ ಮಾಡಿರಿ ಮೂರನೇ ಸರ್ತಿ ಮಾಡಿರಿ ಆದರೂ ಗೊತ್ತಾಗತ್ತಲ್ಲ ಅದು ದೇವರ ಚಿತ್ತ ಬೇರೆ ರೀತಿ ಇದೆ ಅಂತ ಆಗ ನಾವೇನು ಮಾಡಬೇಕು ಬಿಟ್ಟು ಕೊಟ್ಬಿಡ್ಬೇಕು ದೇವರೇ ನಿನ್ನ ಚಿತ್ತ ಆಗಲಿ ಹೆಂಗೆ ಆದರೂ ಪರವಾಗಿಲ್ಲ ದೇವರೇ ನಾನು ನಿನ್ನನ್ನು ಪ್ರೀತಿಸುವ ಮಾತ್ರ ಬಿಡುವುದಿಲ್ಲ ನಿನ್ನನ್ನು ನಂಬುವಂಥದ್ದು ನಿನ್ನ ಸೇವೆ ಮಾಡುವಂಥದ್ದು ನಿನಗೆ ವಿಧೇಯನಾಗುವಂಥ ಒಂದು ಪ್ರಯತ್ನ ಮಾತ್ರ ನಾನು ನಿಲ್ಲಿಸುವುದಿಲ್ಲ ಅಂತ ಹೇಳಿ ನಾವು ಕಂಟಿನ್ಯೂ ಆಗಿ ಒಳ್ಳೆಯದು ಮಾಡ್ಕೊಂಡು ಹೋಗಬೇಕು ಸೋದರ ಸೋದರಿ ಯಾಕೆಂದರೆ ನನ್ನ ವಿಷಯ ಏನಂದರೆ ಈ ಒಂದು ಎಲ್ಲ ಎಕ್ಸ್ಪೀರಿಯೆನ್ಸ್ ನಮಗಾಗುವಂಥ ಅನುಭವಗಳ ಮೂಲಕ ದೇವರು ನಮ್ಮನ್ನು ಫ್ಯೂಚರ್ ದೇವರ ರಾಜ್ಯದಲ್ಲಿ ಆಳ್ವಿಕೆ ಮಾಡುವುದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸ್ತಿರ್ತಾರೆ ಸೋದರ ಸೋದರಿ ಏಕೆಂದರೆ ನಮಗೆ ಈಗ ಅನುಭವ ಆದ್ರೇ ಬೇರೆಯವರಿಗೆ ಆ ಥರ ಅನುಭವ ಆದವರನ್ನು ನಾವು ಅರ್ಥ ಮಾಡ್ಕೊಳಕ್ಕಾಗ್ತದೆ ಆಗ ಅವ್ರನ್ನ ನಾವು ಪ್ರೀತಿಯಿಂದ ಕರುಣೆಯಿಂದ ಅವ್ರನ್ನ ತೀರ್ಪು ಮಾಡ್ಬೋದು ಯಾಕಂದರೆ ಬರೋ ಲೋಕನ ನಾವು ಆಳ್ವಿಕೆ ಮಾಡೋದು ತೀರ್ಪು ಮಾಡೋದು ನಾವೇ ಅಲ್ವಾ ಯೇಸು ಸ್ವಾಮಿಯೊಂದಿಗೆ ಸಭೆನೇ ಲೋಕಕ್ಕೆ ತೀರ್ಪು ಮಾಡೋದು ಅಂಥ ಸಂದರ್ಭದಲ್ಲಿ ಕೋಟ್ಯಾಂತರ ಜನಗಳು ಸತ್ತವರೆಲ್ಲ ಎದ್ದು ಬರುವಾಗ ಅವ್ರಿಗೆ ನಾವು ತೀರ್ಪು ಮಾಡುವಾಗ ನಮಗೆ ಕೆಲವು ಆಗಿದ್ದರೆ ನಾವು ಚೆನ್ನಾಗಿ ಅವ್ರಿಗೆ ಕರೆಕ್ಟಾಗಿ ಅವ್ರಿಗೆ ತೀರ್ಪು ಮಾಡ್ಬೋದು ಅವ್ರನ್ನ ನಾವು ಅರ್ಥ ಮಾಡ್ಕೊಬೋದು ಹೀಗೆ ನೋಡಿ ನಾನು ಈ ತಂದೆ ತಾಯಿಗಳನ್ನ ಹಿರಿಯರನ್ನ ಗೌರವಿಸಿದವರವ್ರನ್ನ ಮಾತ್ರ ನಾನು ಸಹಿಸ್ತಿರಲಿಲ್ಲ ಅವ್ರ ಹತ್ರ ರಫ್ ಆಗಿ ಮಾತಾಡೋದು ಮಾಡೋದು ನೋಡಿದ್ರೆ ನನಗೆ ಒಂಚೂರು ಎಡಿಸೋದಿಲ್ಲ ಯಾಕಂದರೆ ತಂದೆ ತಾಯಿ ಎಷ್ಟು ಪ್ರೀತಿಯಿಂದ ಅವರು ಮಕ್ಕಳನ್ನ ಬೆಳೆಸಿರ್ತಾರೆ ಬಾಯಲ್ಲಿ ಊಟ ಹಾಕಿರ್ತಾರೆ ಅವ್ರಿಗೆ ನಡೆಸೋದು ಕಳಿಸಿರ್ತಾರೆ ಎಲ್ಲ ಅವ್ರಿಗೆ ಸಹಾಯ ಮಾಡುತ್ತಾರೆ ಅಂಥವ್ರನ್ನೇ ಮಕ್ಕಳು ಮಿಸ್ಟ್ರೀಟ್ ಮಾಡುವಾಗ ನನಗೆ ಸಹಿಸಲಾರ್ದಂಥ ಒಂದು ಇದು ಯಾರನ್ನ ಜೋರಾಗಿ ಮಾತಾಡ್ಬಿಟ್ರು ನನಗೆ ಏನಪ್ಪ ಹಿಂಗೆ ಮಾಡ್ತಾನೆ ಅಂತ ಬರೋದು ಆದರೆ ಈಗ ಏನು ಅರ್ಥ ಆಯ್ತು ಅಂದರೆ ಈ ಅನುಭವದಲ್ಲಿ ಯಾಕೆ ದೊಡ್ಡವ್ರ ಹತ್ರ ಜೋರಾಗಿ ಮಾತಾಡಬೇಕಾಗತ್ತೆ ಅಂದರೆ ನಂಬರ್ ಒನ್ ಅವ್ರಿಗೆ ಕೇಳಿಸೋದಿಲ್ಲ ಜೋರಾಗಿ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗತ್ತೆ ಕೇಳಿಸೋದು ಯಾಕಂದ್ರೆ ನಾಲ್ಕೈದು ಸತಿ ಹೇಳಬೇಕಾಗತ್ತೆ ಆಗ ಜೋರಾಗಿ ನಾವು ಮೆತ್ತಿಗೆ ಹೋಗಿ ಸೌಮ್ಯ ಹೇಳಿದ್ರೆ ನೂರು ಸತಿ ಹೇಳಿದ್ರು ಕೇಳಿಸೋ ಜೋರಾಗಿ ಹೇಳ್ಬೇಕಾಗ್ತದೆ ಆಗ ಜೋರಾಗಿ ಮಾತಾಡಬೇಕಾಗ್ತದೆ ಮತ್ತು ಅವ್ರ ಹತ್ರ ಭಾಳ ಒಂದು ನಮಗೆ ತಾಳ್ಮೆ ಬರಬೇಕಾಗ್ತದೆ ಯಾಕಂದರೆ ಅವ್ರಿಗೆ ಮೂರ್ನಾಲ್ಕು ಸತಿ ಹೇಳಿದ್ರೆ ಅವ್ರಿಗೆ ಕೇಳಿಸೋದಿಲ್ಲ ಆಮೇಲೆ ಕೇಳಿಸುತ್ತೆ ಆದರೆ ಅದು ಅವ್ರು ಮಾಡುವುದಿಲ್ಲ ತಿರ್ಗ ಅವರು ಅವ್ರು ಮಾಡೋದೇ ಮಾಡ್ತಾರೆ ಆಗಲ್ಲ ಅಂತಾರೆ ಮಾಡಲ್ಲ ಅಂತಾರೆ ಅವ್ರಿಗೆ ತಿರ್ಗಾ ಕನ್ವಿನ್ಸ್ ಮಾಡಬೇಕು ಇದೆಲ್ಲ ಭಾಳ ಆಗ ಕೋಪ ಬರ್ತದೆ ಈಗ ನಮ್ಮ ಮಕ್ಕಳ ವಿಷಯದಲ್ಲಿ ಕೋಪ ಬರೋದಲ್ವ ಈಗ ಚಿಕ್ಕ ಮಕ್ಕಳು ಎಷ್ಟು ನಮಗೆ ಈ ಥರ ಮಾಡ್ತಿರ್ತಾರೆ ಅವ್ರಿಗೆ ಊಟ ತಿನ್ನಿಸುವಾಗ ಅವ್ರಿಗೆ ಹೇಳಿದ ಮಾತು ಕೇಳೋಲ್ಲ ಕಿರ್ಚಿ ಆಡ್ತಾರೆ ಆಳ್ಕ್ತಾರೆ ಇದೆಲ್ಲ ಮಾಡ್ತಿರ್ತಾರೆ ಹಾಗೆ ಇವಾಗ ದೊಡ್ಡವರು ಕೂಡ ಮಕ್ಕಳ ಥರ ಆಗ್ಬಿಟ್ಟಿರ್ತಾರೆ ಅವ್ರಿಗೆ ಊಟ ಮಾಡಿಸುವಾಗ ಸ್ನಾನ ಮಾಡಿಸುವಾಗ ಎಲ್ಲ ಅವರು ಕೋಪ್ರೇಟ್ ಮಾಡಲ್ಲ ಆಗ ಕೋಪ ಬರುತ್ತಲ್ಲ ಆಗ ಅವರಿಗೆ ಗಟ್ಟಿಯಾಗಿ ಹೇಳಬೇಕಾಗತ್ತೆ ಇಲ್ಲಾಂದ್ರೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಆಗೋಲ್ಲ ಥರ ಉಚ್ಚೋದ ಥರ ಮಾಡ್ತಾಯಿರ್ತಾರೆ ಆವಾಗ ಸ್ವಲ್ಪ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕಾಗಿ ಗಟ್ಟಿಯಾಗಿ ಮಾತಾಡಬೇಕಾಗತ್ತೆ ಈಗ ನೋಡಿ ನನಗೆ ಅನುಭವ ಆಗಿರೋದ್ರಿಂದ ಈಗ ನನಗೆ ಅಂಥವ್ರ ಬಗ್ಗೆ ಸ್ವಲ್ಪ ಅರ್ಥ ಆಗ್ತದೆ ಇಲ್ಲಾಂದರೆ ಔಟ್ ರೈಟ್ ಅಂಥವ್ರನ್ನೆಲ್ಲ ಕಳಿಸ್ಬಿಡ್ತಿದ್ದೆ ನಾನು ಎರಡೇ ಮರಣಕ್ಕೆ ಯಾಕಂದರೆ ಆ ಅನುಭವ ಆಗುವಾಗಲೇ ನಮಗೆ ಗೊತ್ತಾಗ್ತದೆ ಆ ಥರ ಇದು ನನ್ನ ಜಸ್ಟ್ ನಮ್ಮ ಒಂದು ಎಕ್ಸಾಂಪಲ್ ಆಗಿ ಹೇಳಿದೆ ಯಾಕಂದರೆ ನನಗೆ ಆಯ್ದು ಎಕ್ ಎಕ್ಸಾಂಪಲ್ ನಾನು ಅನುಭವ ಹೇಳ್ತಿದ್ದೆ ಅದೇ ಅದೇ ಥರ ಅನೇಕರಿಗೆ ಅನೇಕ ವಿಧವಾದಂಥ ಅನುಭವಗಳು ಆಗ್ತದೆ ರೀ ಒಬ್ಬೊಬ್ಬರಿಗೂ ಒಂಥರ ಹಲವರ ಎಲ್ಲ ಥರ ಅನುಭವಗಳು ಆದಾಗಲೇ ನಮಗೆ ಅಂಥವ್ರನ್ನ ನಾವು ಬರುವಂಥ ದೇವರ ರಾಜ್ಯದಲ್ಲಿ ತೀರ್ಪು ಮಾಡುವುದಕ್ಕೆ ಸಹಾಯ ಆಗ್ತದೆ ಅದಕ್ಕೋಸ್ಕರ ಕೂಡ ದೇವರು ಈ ರೀತಿ ನಾನಾ ವಿಧವಾದಂಥ ಕಷ್ಟಗಳನ್ನ ನಮ್ಮ ಜೀವಿತದಲ್ಲಿ ಬರಗೊಳಿಸಿರ್ಬೋದು ಆದರೆ ಸೋದರ ಸೋದರೆ ಇದೆಲ್ಲದರಲ್ಲಿ ಪೌಲ್ಗೆ ಹೇಳೋದ್ಞಾಪಿಸ್ಕೊಬೇಕು ಕೆಲವು ದೇವರು ಆನ್ಸರ್ ಮಾಡಿದ್ರು ಹೋದ್ರು ಏನು ಹೇಳಿದ್ರು ಮುಳ್ಳು ಶೂಲನ್ನು ತೆಗೆದುಹಾಕೋದಿಲ್ಲ ಆದರೆ ನನ್ನ ಕೃಪೆ ಮಾತ್ರ ನಿನಗೆ ಕೊಡ್ತೀನಿ ನನ್ನ ಕೃಪೆ ಸಾಕು ನಿನಗೆ ಅಂದರು ಅದರಿಂದ ಏನೇ ಕಷ್ಟ ಬಂದರು ನಿರಾಶೆ ಆದರೂ ಅವಮಾನ ಆದರೂ ಮರಣವೇ ಬಂದರು ದೇವ್ರ ನಾವು ಒಂದೇ ಕೇಳ್ಕೊಬೇಕು ದೇವರೇ ಇದನ್ನು ತಾಳ್ಕೊಳ್ಳುವಂತೆ ನನಗೆ ಕೃಪೆ ಕೊಡಪ್ಪ ಇದನ್ನು ಸಹಿಸ್ಕೊಳ್ಳುವಂತೆ ಶಕ್ತಿ ಕೊಡಪ್ಪ ಇದನ್ನು ಹೆಂಗೋ ನಾನು ಜಯಿಸುವಂತೆ ನನಗೆ ಬಲ ಕೊಡು ನಿನ್ನ ಪರಿಶುದಾತ್ಮ ಕೊಡು ಒಂದು ನೆಮ್ಮದಿ ಕೊಡುವಂಥ ದೇವ್ರ ಥರ ಕೇಳ್ಬೋದು ಅದು ಕೊಡ್ತಾರೆ ರೀ ಖಂಡಿತ ಕೊಡ್ತಾರೆ ನೋಡಿ ನಮ್ಮ ತಾಯಿ ವಿಷಯದಲ್ಲಿ ಇಷ್ಟೆಲ್ಲ ಆದ್ರೂ ಅದು ಹೆಂಗೋ ಒಂದು ಹೊಸ ಬಲ ಕೊಡ್ತಿದ್ದಾರೆ ದೇವರು ಅವ್ರನ್ನ ನೋಡಿಕೊಳ್ಳುವಂತೆ ದಿನೇ ದಿನೇ ನಾವೂ ಇನ್ನೂ ಸ್ವಲ್ಪ ಈಸಿ ಆಗ್ತಾಯಿದ್ದೀವಿ ರೀ ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಮಗೂ ಗೊತ್ತಿಲ್ಲಲ್ಲ ತುಂಬ ಒಂಥರ ಟೆನ್ಷನ್ ಆಗು ನನಗೂ ನಮ್ಮ ಮಿಸ್ಸಸ್ಗೆ ಜಗಳ ಬರ್ಬಿಡೋದು ಹಿಂಗೆ ಮಾಡು ಹಂಗೆ ಮಾಡು ಹಂಗೆ ಮಾಡು ಹಿಂಗೆ ಮಾಡು ಅಂತ ಆದರೆ ಬರ್ತಾ ಬರ್ತಾ ಸ್ವಲ್ಪ ನಮಗೂ ಗೊತ್ತಾಗ್ತಿದೆ ಈಸಿ ಅನ್ನಿಸ್ತಿದೆ ಮತ್ತು ಅವರ ಪರಿಸ್ಥಿತಿ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಅಲ್ಲವರ ಅವರು ಕೈಯನ್ನ ಅದನ್ನೆಲ್ಲ ರಿಮೂವ್ ಮಾಡಿದ್ರು ಈಗ ಸ್ವಲ್ಪ ಸ್ನಾನ ಮಾಡಿಸೋದು ನೋಡ್ಕೊಳ್ಳೋದು ಸ್ವಲ್ಪ ಈಸಿ ಆಯಿತು ಮಾತ್ರ ಅಲ್ಲ ಯೋಚನೆ ಮಾಡುವುದಾದರೆ ಅವರು ಬಿದ್ದಾಗ ಕೈ ಇಟ್ಟು ಕೈ ಮುರಿದೋಯ್ತು ಅದೇ ಸೊಂಟ ಹೊಡೆದೋಗಿದ್ದರೆ ಇನ್ನೂ ಎಷ್ಟು ಕಷ್ಟ ಆಗ್ತಿತ್ತು ಇಲ್ಲ ತಲೆಗಿಲೆಗೆ ಪೆಟ್ಟಾಗಿದ್ದರೆ ಅದನ್ನು ನೋಡೋಕ್ಕೆ ನಾವು ಆಗ್ತಿರ್ಲಿಲ್ಲವಲ್ಲ ಇಷ್ಟು ಬಂದರೂ ಅವರಿಗೆ ನೋವು ಕಾಣಿಸ್ಕೊಂಡಿಲ್ಲ ನೋಡಿ ಅಷ್ಟು ಕ್ಷಣಕ್ಕಿತ್ತು ಆಮೇಲೆ ಅಷ್ಟು ನೋವು ಕಾಣಿಸ್ಕೊಂತಿಲ್ಲ ಯಾಕಂದ್ರೆ ಅವ್ರು ನರಳಾಡ್ತಿದ್ರೆ ನಮಗೂ ಅಷ್ಟೇ ಇದಾಗತ್ತೆ ಸೊ ಇದೆಲ್ಲದರಲ್ಲಿ ದೇವರು ಕರುಣೆ ಕೂಡ ತೋರಿಸ್ತಿದ್ದಾರೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗ್ತದೆ ಅದರಿಂದ ಸೋದರ ಸೋದರಿ ನಾವು ನೋಡುವಾಗ ದೇವರತ್ರ ಕೃಪೆ ಆ ಕೃಪೆಗಾಗಿ ನಾವು ಅವರ ಸಿಂಹಾಸನದ ಹತ್ರಕ್ಕೆ ಹೋಗ್ಬೇಕಾಗ್ತದೆ ನೋಡಿ ನಾಲ್ಕನೇ ಅಧ್ಯಾಯ ಹದಿನಾರನೇ ವರ್ಷದ ಈ ಬ್ರಿಯ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಧೈರ್ಯದಿಂದ ಕೃಪಾಸನ ಮುಂದೆ ಬಂದು ಆ ಧೈರ್ಯನ ಶಕ್ತಿನ ನಾವು ಕೋರುವಂಥವರಾಗಿರೋಣ ಅದರಿಂದ ದೇವರು ಯಾಕೆ ಕೆಲವು ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಅನ್ನೋದ್ರ ಬಗ್ಗೆ ನಾವು ಈ ವಚನಗಳ ಮೂಲಕ ಎಲ್ಲ ತಿಳ್ಕೊಂಡಿದ್ದು ಏನಂದರೆ ಅದು ನಮಗೆ ಹಿತಕ್ಕಾಗಿ ಇರ್ತದೆ ನಮಗೆ ಅರ್ಥ ಆಗದಿರೇ ಇರ್ಬೋದು ಆದರೆ ನಮ್ಮನ್ನು ಇನ್ನೂ ಪರಿಶುದ್ಧ ಮಾಡುವಂಥದ್ದಾಗಿರ್ತದೆ ಇದರಿಂದ ನಮಗೆ ಎರಡರಷ್ಟು ಆಶೀರ್ವಾದ ದೇವರು ಇಟ್ಟಿದ್ದಾರೆ ಮಾತ್ರ ಅಲ್ಲ ನಮ್ಮನ್ನು ಇಡೀ ಲೋಕದ ಮುಂದೆ ಒಂದು ನೋಟವಾಗಿ ಒಂದು ಸ್ಪೆಕ್ಟಕಲ್ ಆಗಿ ಇಟ್ಟಿದ್ದಾರೆ ಇದರಲ್ಲಿ ನಾವು ಎಷ್ಟೋ ದೇವರಿಗೆ ಮಹಿಮೆ ಪಡಿಸ್ತಿದ್ದೇವೆ ಮತ್ತು ಈಗ ಆಗಿರುವಂಥ ಅನುಭವ ಎಲ್ಲದರಿಂದ ನಮಗೆ ಫ್ಯೂಚರ್ ಮಹಿಮೆಯಿಂದ ನಮಗೆ ಆಳ್ವಿಕೆ ಮಾಡುವಂಥ ಆ ಒಂದು ಪದವಿಗೆ ನಮ್ಮನ್ನು ದೇವರು ಸಿದ್ಧಪಡಿಸ್ತಿದ್ದಾರೆ ಅಂತ ನಾವು ತಿಳ್ಕೊಂಡು ನಮಗೇನೇ ಬೇಕಾದರೂ ದೇವರ ಮುಂದೆ ತಿಳಿಸೋಣ ಆದರೆ ದೇವರ ಚಿತ್ತಾನುಸಾರವಾಗಿ ಅದಿದ್ರೆ ನಡೀಲಿ ನಡೀದಿರ ಹೋದಾಗಲೂ ನಾವು ನಮ್ಮ ನಂಬಿಕೆಯನ್ನು ಬಿಡದಿರ ನಾವು ಕೃಪೆಯನ್ನು ಮಾತ್ರ ದೇವರ ಕೃಪೆಯನ್ನು ನಾವು ಕೇಳುವಂಥವರಾಗಿದ್ದು ಕಡೆಯವರೆಗೂ ನಾವು ನಂಬಿಕಸ್ಥರಾಗಿರುವಂತೆ ದೇವರು ತಾನೇ ಈ ವಾಕ್ಯವನ್ನು ಆಶೀರ್ವಿಸಲಿ ಆಮೇಲೆ